ಸುರೇಂದ್ರ ಕುಮಾರ್ ಅವರದ್ದು. ಅವರ ಧರ್ಮಪತ್ನಿಯಾಗಿ, ಅವರ ಧಾರ್ಮಿಕ ಎಲ್ಲ ಕಾರ್ಯಕ್ರಮಗಳ ಜೊತೆಯಾಗಿ, ಅದು ಸೇವೆ ಇರಬಹುದು ಅಥವಾ ತ್ಯಾಗಿ ಸೇವೆ ಇರಬಹುದು ಅಥವಾ ಮಹಿಳಾ ಸಮಾಜದ ಸಂಘಟನೆ ಇರಬಹುದು ಅಥವಾ ಜಿನಭಜನೆ ಕಾರ್ಯಕ್ರಮ ಇರಬಹುದು, ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಧರ್ಮದ ಪ್ರಮುಖ ಸ್ಥಾನದಲ್ಲಿರುವಂತಹ ಶ್ರೀಡಿ ಅನಿತಾ ಸುರೇಂದ್ರ ಕುಮಾರ್ ಇವರ ಜನ್ಮ 60ನೇ ಜನ್ಮದಿನದ ಹುಟ್ಟುಹಬ್ಬದ ಷಷ್ಠಾಬ್ದ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಕೊರೋನಾ ಸಂಕಟದಿಂದ ನಮಗೆ ಸಾಮಾಜಿಕ ಅಂತರ ಇದ್ದರೂ ಕೂಡ ಸಾಮಾಜಿಕ ಜಾಲತಾಣದ ಜೊತೆಗೆ ಅಥವಾ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಮಾಜವನ್ನು ಒಗ್ಗೂಡಿಸುವ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಇದೀಗ ಈ ಷಷ್ಠಾಬ್ದ ಸಂಭ್ರಮಾಚರಣೆಯಲ್ಲಿ ಪಾಲು ಪಡೆದಿರುವ ನಿಮ್ಮನ್ನೆಲ್ಲ ಸ್ವಾಗತಿಸಬೇಕು ಅಂತ ಹೇಳಿ ಭಾರತೀಯ ಜೈನ್ ಮಿಲನ್ ವಲಯ 8 ಪ್ರಧಾನ ಕಾರ್ಯದರ್ಶಿಗಳಾಗಿರುವ ವೀರ್ ರಾಜೇಶ್ ಎಂ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಜೈ ಜಿನೇಂದ್ರ ಎಲ್ಲರಿಗೂ. ತನುವಂ ಸಂಘದ ಸೇವೆಯೊಳ್, ಮನವನಾತ್ಮ ಧ್ಯಾನದ ಅಭ್ಯಾಸದೊಳ್, ಧನಮಂ ತಾನಸು ಪೂಜೆಯೊಳ್, ದಿನಮಂ ಅರ್ಹತ್ ಧರ್ಮ ಕಾರ್ಯ ಪ್ರವರ್ತನೆಯೊಳ್ ತೀರುವ ಸದ್ಗೃಹಸ್ಥ ನನಗಂ ರತ್ನಾಕರಾಧೀಶ್ವರ ಎಂಬ ಮಾತಿನಂತೆ ಈ ರೀತಿ ತನು ಮನ ಧನ ಮತ್ತು ದಿನಗಳನ್ನ ಸಮಾಜ ಸೇವೆಗೆ ಮುಡಿಪಾಗಿರಿಸಿದ ಸದ್ಗೃಹಸ್ಥ ಕುಟುಂಬವಾಗಿರುವಂತಹ ಧರ್ಮಸ್ಥಳದ ಶ್ರೀ ಸುರೇಂದ್ರ ಕುಮಾರ್ ಮತ್ತು ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ದಂಪತಿಗಳು ನಮ್ಮ ಭಾರತೀಯ ಜೈನ್ ಮಿಲನ್ ವಲಯ 8 ಕುಟುಂಬದ ಅತ್ಯಮೂಲ್ಯ ಆಸ್ತಿಯಾಗಿರ್ತಾರೆ. ಮಾತ್ರವಲ್ಲದೆ ನಮ್ಮೆಲ್ಲ ಚಟುವಟಿಕೆಗಳಿಗೆ ಪ್ರೇರಕ ಶಕ್ತಿಯೂ ಪೂರಕ ಶಕ್ತಿಯೂ ಆಗಿರ್ತಾರೆ. ನಮ್ಮ ವಲಯ 8 ಮಹಿಳಾ ವಿಭಾಗದ ಅಧ್ಯಕ್ಷರಾದಂತಹ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಸದಾ ಲವಲವಿಕೆಯಿಂದ ಹಸನ್ಮುಖಿಯಾಗಿ ಎಲ್ಲರೊಂದಿಗೆ ಒಂದಾಗಿ ನಮ್ಮ ಮಿಲನ್ ಕುಟುಂಬವನ್ನ ಬೆಳೆಸಿದವರು. ರಾಜ್ಯದಾದ್ಯಂತ ಜೈನ ಸಮಾಜದ ಮಹಿಳೆಯರನ್ನ ಒಗ್ಗೂಡಿಸಿ ಅವರಲ್ಲಿ ಧರ್ಮ ಜಾಗೃತಿಯನ್ನ ಮೂಡಿಸಿ ಸುಜನರೆಲ್ಲರೂ ಕೂಡಿ ಭಜನೆ ಮಾಡೋಣ ಬನ್ನಿರಿ ಎಂದು ಪ್ರಭಾವ ಬೀರಿದ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಎಲ್ಲರಿಗೂ ಪ್ರೀತಿಯ ಅನಿತಕ್ಕ ಆಗಿಬಿಟ್ರು. ಆ ಪ್ರೀತಿ ಅಭಿಮಾನ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರೇರಣೆಯಾಯಿತು. ನಾವು ನೋಡು ನೋಡುತ್ತಿದ್ದಂತೆಯೇ ಬಯಸದೇನೆ 60 ಹರೆಯ ಅನಿತಕ್ಕನವರಿಗೆ ಬಂದೇ ಬಿಟ್ಟಿತು. ಜೈನ್ ಮಿಲನ್ ಅನ್ನು ಒಂದು ಕುಟುಂಬವೆಂದೇ ಭಾವಿಸಿರುವ ನಾವೆಲ್ಲ ಸೇರಿ ನಮ್ಮ ಕುಟುಂಬದ ಮುಖ್ಯಸ್ಥರಾದ ಅನಿತಕ್ಕನವರ ಷಷ್ಠಾಬ್ದ ಜನ್ಮ ದಿನಾಚರಣೆ ನಮ್ಮ ಸಂತೋಷಕ್ಕಾಗಿ, ನಮ್ಮೆಲ್ಲ ಪ್ರೀತಿ ಅಭಿಮಾನಗಳ ಹಾರೈಕೆಗಾಗಿ ಆಚರಿಸುವ ಈ ಸಮಾರಂಭಕ್ಕೆ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಬಂಧುಗಳೇ, ಪ್ರತಿಯೊಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆಯ ಸ್ಫೂರ್ತಿ ಇರುತ್ತೆ ಅಂತ ಕೇಳ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಯಶಸ್ವಿ ಪುರುಷನು ಕೂಡ ಸ್ಫೂರ್ತಿಯಾಗಿರುತ್ತಾರೆ. ಅದ ಬೇರೆ ಯಾರು ಅಲ್ಲ, ನಮ್ಮೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಿರುವಂತಹ ಭಾರತೀಯ ಜೈನ್ ಮಿಲನ್ನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂತಹ ವೀರ್ ಸುರೇಂದ್ರ ಕುಮಾರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನ ನೀಡಲಿಕ್ಕಿದ್ದಾರೆ. ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂತಹ ವೀರ್ ಸುರೇಂದ್ರ ಕುಮಾರ್ ಅವರಿಗೆ ನಾನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮ್ಮ ವಲಯದ ಅಧ್ಯಕ್ಷರಾದಂತಹ ವೀರ್ ಪುಷ್ಪರಾಜ್ ಎಂದವರು ಇದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರ ಕುಟುಂಬದ ಸದಸ್ಯರು, ಮಕ್ಕಳು, ಅಳಿಯಂದಿರು, ಮೊಮ್ಮಕ್ಕಳು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ವಿಶೇಷವಾಗಿ ನಾಡಿನ ಶ್ರೇಷ್ಠ ವಿದ್ವಾಂಸರಾದಂತಹ ಡಾಕ್ಟರ್ ಕಮಲಾ ಹಂಪನವರು ಈ ಕಾರ್ಯಕ್ರಮದಲ್ಲಿದ್ದು ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅನಿತಕ್ಕನವರ ಬಾಲ್ಯ ಸ್ನೇಹಿತೆ, ಒಡನಾಡಿ, ಸಹಪಾಠಿ ಶ್ರೀಮತಿ ಶಶಿರೇಖಾ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಜೈನ್ ಅಸೋಸಿಯೇಷನ್, ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟ ಸೇರಿದಂತೆ ವಿವಿಧ ಮಹಿಳಾ ಸಂಘಟನೆಗಳು ಅದರ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಅನಿತಕ್ಕನವರಿಗೆ ಶುಭಾಶಂಸನೆ ಮಾಡಲಿಕ್ಕಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ದೃಶ್ಯ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ತನ್ನದೇ ಆದಂತಹ ಛಾಪ ಮೂಡಿಸಿದ ರತ್ನತ್ರಯ ಕ್ರಿಯೇಷನ್ಸ್, ಜಿನದರ್ಶನ, ಕರ್ನಾಟಕದಲ್ಲಿ ಜೈನ ಧರ್ಮ
ಈ ಸಂಸ್ಥೆಯ ಮುಖ್ಯಸ್ಥರು ಕೂಡ ಶುಭ ಹಾರೈಸಲಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಭಾರತೀಯ ಚೈನ್ ಮಿಲನ್ನ ರಾಷ್ಟ್ರೀಯ ಪದಾಧಿಕಾರಿಗಳು, ವಲಯದ ಕಾರ್ಯಾಧ್ಯಕ್ಷರು ಸಹಿತ ಇತರ ಪದಾಧಿಕಾರಿಗಳು, ವಿಭಾಗದ ಪದಾಧಿಕಾರಿಗಳು, ಮಿಲನ್ನ ಅಧ್ಯಕ್ಷರುಗಳು ಕೂಡ ಪ್ರಾತಿನಿಧಿಕವಾಗಿ ಈ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆ ಮಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲ ಆಮಂತ್ರಣವನ್ನ ಸ್ವೀಕರಿಸಿ ಅಂತರ್ಜಾಲದ ಮೂಲಕ ನಡೆಯುವ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವ ಎಲ್ಲ ಬಂಧು ಭಗಿನಿಯರಿಗೆ, ಎಲ್ಲಾ ಮಿಲನ್ನ ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ಸಾದರ ಪ್ರಣಾಮಗಳೊಂದಿಗೆ ಸುಸ್ವಾಗತ. ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಈ ನೇರವಾಗಿ www.chainmilan.in ಅನ್ನುವ ವೆಬ್ಸೈಟ್ ಮೂಲಕ, ಜ್ವಾಲಾಮಾಲಾ ನ್ಯೂಸ್ ಅನ್ನುವ ಫೇಸ್ಬುಕ್ ಮೂಲಕ, ಕರ್ನಾಟಕದಲ್ಲಿ ಜೈನ ಧರ್ಮ ಅನ್ನುವಂತಹ ಫೇಸ್ಬುಕ್ ಮೂಲಕ, ಜಿನ ಭಜನಾ ಲಹರಿ ಎನ್ನುವಂತಹ ಫೇಸ್ಬುಕ್ ಮೂಲಕ, ಆಮೇಲೆ ಮತ್ತೊಂದು ಜಿನ ಭಜನಾ ಲಹರಿ ಅನ್ನುವ ಯೂಟ್ಯೂಬ್ ಮೂಲಕ ನೇರವಾಗಿ ಪ್ರಸಾರ ಆಗ್ತಾ ಇದೆ. ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು, ಕಾರ್ಯನಿರ್ವಾಹಕರುಗಳಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಾ, ಅಂತಿಮವಾಗಿ ಅನಿತಕ್ಕನವರು, ನೂರ್ಕಾಲ ಬಾಳಲಿ, ಇದೇ ಹುರುಪು ಹುಮ್ಮಸ್ಸು ಕ್ರಿಯಾಶೀಲತೆ ಸದಾ ಅವರಲ್ಲಿ ಇರಲಿ, ಅದು ನಮಗೆಲ್ಲ ಪ್ರೇರಣೆ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ, ಅವರಿಗೆ 60ನೇ ಜನ್ಮದಿನದ ಶುಭ ಹಾರೈಕೆಯನ್ನು ಮಾಡುತ್ತಾ ನಾನು ವಿರಮಿಸ್ತೇನೆ. ಜೈ ಜಿನೇಂದ್ರ. ಧನ್ಯವಾದಗಳು ರಾಜೇಶ್ ಅವರೇ. ಸತ್ವೇಶು ಮೈತ್ರಿ ಎನ್ನುವ ಧ್ಯೇಯವಾಕ್ಯದೊಂದಿಗೆ ಭಾರತೀಯ ಜೈನ್ ಮಿಲನ್ ಸಮಾಜದ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು, ಇತ್ತೀಚೆಗೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಥವಾ ಆಚರಣೆಗಳಿಗೆ ತೊಡಕು ಉಂಟಾದಾಗ ಈ ಜಾಲತಾಣದ ಮೂಲಕ ನಮ್ಮ ಸಮಾಜವನ್ನು ಒಗ್ಗೂಡಿಸುವ ಒಂದು ಸುಂದರ ಕಾರ್ಯಕ್ರಮವನ್ನ ಇವತ್ತು ನಾವು ನಡೆಸ್ತಾ ಇದ್ದೇವೆ. ಅನಿತಾ ಸುರೇಂದ್ರ ಕುಮಾರ್ ಅವರ ಷಷ್ಠಬ್ದ ಆಚರಣೆಯ ಈ ಪ್ರಯುಕ್ತ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ಹೇಳಿ ಭಾರತೀಯ ಜೈನ್ ಮಿಲನ್ ವಲಯ 8ರ ಸಕ್ರಿಯ ಅಧ್ಯಕ್ಷರಾಗಿರುವ ವೀರ್ ಪುಷ್ಪರಾಜ್ ಜೈನ್ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾನೆ. ಆನ್ಲೈನ್ ಮುಖಾಂತರ ಇವತ್ತಿನ ಅನಿತಾ ಸುರೇಂದ್ರ ಕುಮಾರ್ ಅವರ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ಎಲ್ಲ ಸದ್ಧರ್ಮ ಬಂಧುಗಳಿಗೆ ಜೈ ಜಿನೇಂದ್ರಗಳು. 4 ವರ್ಷಗಳಿಂದ ಪ್ರತಿ ವರ್ಷ ನಾವು ಅಕ್ಟೋಬರಿನಿಂದ ಜನವರಿವರೆಗೆ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರ ಒಂದು ದೊಡ್ಡ ಕಾರ್ಯಕ್ರಮದೊಂದಿಗೆ ಈ ಜೈನ್ ಮಿಲನ್ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇರುವುದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಈ ಸಲ ಕೂಡ ನಾವು ಈ ಸಂದರ್ಭದಲ್ಲಿ ಜಿನ ಭಜನೆ ಅಂತ ಹೇಳುವಂತದ್ದನ್ನು ನಾವು ನೆನಪಿಸುವ ಸಮಯ, ಆದರೆ ಕಾರಣಾಂತರಗಳಿಂದ COVID-19 ಒಂದು ಕಾರಣದಿಂದ ಈ ಸಲ ಭಜನೆ ನೆರವೇರಿಸಲು ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ನಮ್ಗೆ ಈ ಸಂದರ್ಭದಲ್ಲಿ ನಾವು ಎಣಿಸ್ಕೊಂಡದ್ದು ಏನಂತ ಹೇಳಿದ್ರೆ, ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಈ ಸಲ 60ನೇ ತಮ್ಮ ವರ್ಷಾಚರಣೆ ನಡೆಸುವಂತ ಸಂದರ್ಭದಲ್ಲಿ ಅವರಿಗೆ ಜನವರಿಯಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮದಲ್ಲಿ, ಜಿನ ಭಜನಾ ಕಾರ್ಯಕ್ರಮದಲ್ಲಿ ನಾವು ವಲಯ 8 ಸನ್ಮಾನಿಸಬೇಕು ಎಂಬುದನ್ನು ನಾವು ಆಲೋಚನೆ ಮಾಡಿದ್ದೆವು. ಆದ್ರೆ ಆ ಕಾರಣ ನಮ್ಗೆ ಆ ಕಾಲ ಕೂಡಿ ಬರುವುದಿಲ್ಲ ಅಂತ ಎಣಿಸಿಕೊಳ್ಳುವಂತ ಸಂದರ್ಭದಲ್ಲಿ ನಾವು ಕೂಡಲೇ ನಮ್ಮ ಏನು ಭಾರತೀಯ ಜೈನ್ ಮಿಲನ್ ತಂಡ ಇದೆ, ಆ ತಂಡ ಬೇರೆ ರೀತಿಯಲ್ಲಿ ಆನ್ಲೈನ್ ಮುಖಾಂತರ ಒಂದು ಏನಾದ್ರೂ ಅವರನ್ನು ಅಭಿನಂದಿಸುವ ಸನ್ಮಾನಿಸುವ ಕೆಲಸ ಮಾಡಬೇಕು ಅಂತ ಹೇಳುವುದನ್ನು ಆಲೋಚಿಸಿದಾಗ, ಅದಕ್ಕೆಲ್ಲ ಶ್ರೀಯುತ ವಿಲಾಸ್ ಕುಮಾರ್ ಅವರು ಇರ್ಬೋದು ಅಥವಾ ಅಜಿತ್ ಇರ್ಬೋದು ಅಥವಾ ಪೂರಣ್ ಅವರು ಇರ್ಬೋದು, ಎಲ್ಲರೂ ಸೇರಿಕೊಂಡು ಒಂದು ವಿಶೇಷ ಅರ್ಥವನ್ನು ಕೊಟ್ಟು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಂತ ಒಂದು ಕಾರ್ಯಕ್ರಮ ನಾನು ಅಪರೂಪ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದೇನೆ. ಭಾರತೀಯ ಜೈನ್ ಮಿಲನ್ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ದೇಶದಲ್ಲಿ ನಮ್ಮ ಭಾರತೀಯ ವಲಯ 8 ಜೈನ್ ಮಿಲನ್ ಒಂದು ಪ್ರಥಮ ಸ್ಥಾನದಲ್ಲಿದೆ. ಇದಕ್ಕೆಲ್ಲ ಕಾರಣ ಮುಖ್ಯ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಸುರೇಂದ್ರ ಕುಮಾರ್ ಇರ್ಬೋದು ಅಥವಾ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರ ಪ್ರೇರಣೆ ಇರ್ಬೋದು. ಇದೆಲ್ಲ ಸಾಧ್ಯ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಇಂತಹ ಗುಣಗಳನ್ನು ಈಗಾಗಲೇ ಎಂ ರಾಜೇಶ್ ಅವರು, ಪ್ರಧಾನ ಕಾರ್ಯದರ್ಶಿ ಅವರು ಬಹಳಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರ ವ್ಯಕ್ತಿತ್ವವನ್ನು ನೋಡಿದ್ರೆ ಎಲ್ಲ ಜೈನ ಬಾಂಧವರು ಅವ್ರು ಹೇಗಿದ್ದಾರೆ ಅಂತ ಗೊತ್ತಿದೆ. ಅವರ ಗುಣಗಳ ಬಗ್ಗೆ, ಅವರ ಒಂದು ಸಿಂಪ್ಲಿಸಿಟಿಯ ಬಗ್ಗೆ, ಅವರ ಒಂದು ಮಾತಿನ ಬಗ್ಗೆ, ಅವರ ಒಂದು ಮಾದರಿ ಮಹಿಳೆ ಅವರು. ಆ ಮಾದರಿ ಮಹಿಳೆ, ನಾವು ಇಡೀ ಸಮಾಜಕ್ಕೆ ಅವರ ಗುಣಗಳನ್ನು ತಿಳಿಸ್ಬೇಕು,
ಎಲ್ರೂ ಅವರನ್ನು ನೋಡಿ ಕಲಿಬೇಕು. ನಮ್ಮ ಸಮಾಜ ಹೇಗಿರಬೇಕು? ಒಂದು ಮೂಡುಬಿದ್ರೆಯ ಅರಮನೆಯ ಮಹಿಳೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಕುಟುಂಬದ ಒಬ್ಬ ಮಹಿಳೆ ಆಗಿದ್ರೂ ಕೂಡ ತಮ್ಮ ಒಂದು ಅಸ್ತಿತ್ವ, ತನ್ನ ಒಂದು ಏನು ಸಿಂಪ್ಲಿಸಿಟಿ ಏನಿದೆ ಅಂತ ತೋರಿಸಿಕೊಟ್ಟದ್ದನ್ನು ನೋಡಿದ್ರೆ ಇಡೀ ನಮ್ಮ ದೇಶಕ್ಕೆ ಅವರೊಬ್ಬ ಆದರ್ಶ ಮಹಿಳೆ. ಅವರಲ್ಲಿ ಕಲಿಯುವಂತ ಗುಣ ಬಹಳಷ್ಟು ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಭಾರತೀಯ ಜೈನ್ ಮಿಲನ್ ಇವತ್ತು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಶ್ರೀಯುತ ವೀರ್ ಶ್ರೀ ಸುರೇಂದ್ರ ಕುಮಾರ್ ಅವರ ಕಾರಣ. ಅವರೊಟ್ಟಿಗೆ ಅವರಿಗೆ ಶಕ್ತಿಯನ್ನು ಕೊಡುವಂತವರು ಮಹಿಳೆ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು. ನಾವು 4 ವರ್ಷಗಳಿಂದ ರಾಜ್ಯದಲ್ಲಿ ಯಶಸ್ವಿಯಾಗಿ ಈ ಭಜನೆಯನ್ನು ನಡೆಸಬೇಕಾದ್ರೆ ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡ್ತಿರುವವರು ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು. ಕಳೆದ ವರ್ಷ ಶಂಕರ್ ಶಾನುಭಾಗರ ಮಾತಿನಲ್ಲಿ ನಾವು ಕೇಳಿದ್ದೇವೆ, ಭಜನಾ ಕಾರ್ಯಕ್ರಮದಲ್ಲಿ ಬಂದವರು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು, ನಮ್ಮ ಸಮಾಜದ ಸಮಾಜ ಏನು ಮೊಬೈಲ್ ಅನ್ನು ಹಿಡ್ಕೊಂಡು ಇಡೀ ದಿನ ಕೂತ್ಕೊಳ್ಳುವಂತ ಸಂದರ್ಭದಲ್ಲಿ ಆ ಕೈಗಳಿಗೆ ಭಜನೆಯ ಒಂದು ತಾಳವನ್ನು ಕೊಟ್ಟು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ಮಾಡುತ್ತಿರುವುದನ್ನು ಶ್ಲಾಘಿಸಿದರು. ಇದಕ್ಕೆಲ್ಲ ಮುಖ್ಯ ಕಾರಣ ಅನಿತಾ ಸುರೇಂದ್ರ ಕುಮಾರ್ ಅಂತ ಹೇಳುವುದಂತನ್ನು ಅವರು ಅಲ್ಲಿ ಸ್ಮರಿಸಿದ್ದಾರೆ. ನಾವು ಕೂಡ ಇಂಥ ಕೆಲಸಕ್ಕೆ ಅವರನ್ನು ಇವತ್ತು ಸನ್ಮಾನಿಸುವುದು, ಗುರುತಿಸುವುದು ಬಹಳ ಅಗತ್ಯ ಅಂತ ತಿಳ್ಕೊಂಡು ಇವತ್ತು ಭಾರತೀಯ ಜೈನ್ ಮಿಲನ್ ವಲಯ 8 ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಶ್ರೇಷ್ಠ ವ್ಯಕ್ತಿಗಳು ಅವರನ್ನು ಶುಭ ಹಾರೈಸುತ್ತಿದ್ದಾರೆ. ನಾನು ಅವರ ಬಗ್ಗೆ ಹೆಚ್ಚು ಹೇಳದೆ ಅವರು ಅನೇಕ ಗುಣಗಳು ಇಡೀ ಸಮಾಜಕ್ಕೆ ಮಾದರಿಯಾಗಲಿ, ಅವರ ಸದ್ಗುಣಗಳಿಂದ ಇಡೀ ಸಮಾಜ ನೋಡಿ ಸಮಾಜ ಕೂಡ ಅವರಂತೆ ತಮ್ಮ ಜೀವನದಲ್ಲಿ ಸದ್ಗುಣಗಳನ್ನು ಮೈಗೂಡಿಸಿಕೊಂಡು ಒಳ್ಳೆ ಸಮಾಜ ಮೂಡಿ ಬರಲಿ. ಒಂದೇ ಮಾತಿನಲ್ಲಿ ನಾನು ಹೇಳುವುದಾದ್ರೆ ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಭಾರತೀಯ ಜೈನರಿಂದ ವಿಶೇಷವಾದ ಗೌರವಗಳನ್ನು ವಲಯ 8 ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತ ಆಯುರ ಆರೋಗ್ಯ ನೀಡಿ ಸಮಾಜದ ಕೆಲಸ ಮಾಡಲು ಶಕ್ತಿ ಕೊಡಲಿ ಎಂದು ಹಾರೈಸ್ತೇನೆ. ಅಲ್ಲದೆ ಈ ಕಾರ್ಯಕ್ರಮವನ್ನು ಹಗಲಿರುಳು ಬ್ಯಾಂಗ್ಲೂರಲ್ಲಿ ಕೂತ್ಕೊಂಡು, ಉಜ್ಜಿರೆಯಲ್ಲಿ ಕೂತ್ಕೊಂಡು, ಮಂಗಳೂರಲ್ಲಿ ಬೇರೆ ಬೇರೆ ಕಡೆ ಫಿಸಿಕಲಿ ಅಲ್ಲದಿದ್ರೂ ಕೂಡ ಅವರವರ ಪ್ರದೇಶದಲ್ಲಿ ಕೂತ್ಕೊಂಡು ಈ ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಹಿಂದೆ ಸುಮಾರು ಜನ, ಶ್ರೀ ವೀರ ವಿಲಾಸ್ ಕುಮಾರ್ ಇದ್ದಾರೆ, ಅಜಿತ್ ರವರಿದ್ದಾರೆ, ಅವರ ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ. ನಾವೆಲ್ಲ ಆ ಕಡೆಯಿಂದ ಸುವೀರ್ ಇರ್ಬೋದು, ಈ ಕಡೆಯಿಂದ ಪೂರಣ್ರವರು ಇರ್ಬೋದು, ಅನೇಕರು ಕೆಲಸ ಮಾಡಿದ್ದಾರೆ, ರಾಜೇಶ್ ಅವರು ಇದ್ದಾರೆ, ಎಲ್ರಿಗೂ ಮಗದೊಮ್ಮೆ ವಿಶೇಷವಾಗಿ ಹಾರೈಸ್ತಾ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ರವರ ಪ್ರೇರಣೆ ಶಕ್ತಿ ನಮ್ಮ ಇಡೀ ವಲಯಕ್ಕೆ ಸಿಗ್ಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಜೈ ಜಿನ. ನಾವು ಈ ಒಂದು ಕಾರ್ಯಕ್ರಮವನ್ನ ಈ ರೀತಿಯಾಗಿ ಅಚ್ಚುಕಟ್ಟಾಗಿ ಸುಂದರವಾಗಿ ಆಯೋಜಿಸಿರುವ ಕಾರಣ ಒಂದೇ, ನಮ್ಮ ಅನಿತಾ ಮೇಡಮ್ ಅವರ ಸಂಭ್ರಮಾಚರಣೆಯನ್ನು ನಾವೆಲ್ಲ ಜೈನ ಸಮಾಜದವರು ಸೇರಿ ಆಚರಿಸಬೇಕು ಅನ್ನುವಂಥದ್ದು. ಇದೀಗ ಅನಿತಾ ಸುರೇಂದ್ರ ಕುಮಾರ್ ಅವರ ಬಾಲ್ಯದ ಬಗ್ಗೆ, ಅವರ ಹುಟ್ಟೂರಿನ ಬಗ್ಗೆ ಹೇಳಲಿಕ್ಕೆ ನಮ್ಮ ಜೊತೆ ವೀರಾಂಗನ ಶ್ವೇತಾ ಜೈನ್ ಅವರಿದ್ದಾರೆ, ಅಧ್ಯಕ್ಷರು ಭಾರತೀಯ ಜೈನ್ ಮಿಲನ್ ಮೂಡುಬಿದ್ರೆ ಘಟಕ. ಅವರು ನಮ್ಮ ಜೊತೆ ಅವರ ಹುಟ್ಟೂರಿನ ಬಗ್ಗೆ ತಿಳಿಸ್ಕೊಡಬೇಕು ಅಂತ ಹೇಳಿ ಅವರನ್ನ ಸಂಪರ್ಕ ಮಾಡ್ತಾ ಇದ್ದೇವೆ. ಚೌಟರ ಅರಮನೆಯಲ್ಲಿದ್ದೇನೆ ನಾನೀಗ, ಮೂಡುಬಿದ್ರೆ ಚೌಟರ ಅರಮನೆಯಲ್ಲಿದ್ದೇನೆ. ಮನಸ್ಸಿನ ಆಸ್ತಿ, ಒಳ್ಳೆಯ ಪ್ರೀತಿ ಹೃದಯದ ಆಸ್ತಿ, ಒಳ್ಳೆಯ ಸಂಬಂಧ ಜೀವನದ ಆಸ್ತಿ ಎಂದು ಹೇಳುವಂತೆ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸ್ನೇಹ ಗೌರವವನ್ನ ಸಂಪಾದಿಸಿಕೊಂಡಂತಹ ವಾತ್ಸಲ್ಯಮಯಿ ಮೂಡುಬಿದ್ರೆ ಚೌಟರ ಅರಮನೆಯ ರಾಣಿ ಅಬ್ಬಕ್ಕನ ವಂಶಸ್ಥೆ ದೇವಶಾಸ್ತ್ರ ಗುರುಗಳಲ್ಲಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವನ್ನು ಇಟ್ಟುಕೊಂಡಂತಹ ಶ್ರೇಷ್ಠ ಶ್ರಾವಕಿ, ಜಿನ ಸಾಹಿತ್ಯ ಹಾಗೂ ಜಿನ ಭಜನೆಗಳು ಮರೆಯಾಗುವಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ
ಮನೆ ಮನಗಳಲ್ಲಿ ಜಿನಭಜನೆಗಳನ್ನ ಮೂಡಿಸಿದಂತಹ ಜಿನಭಜನಾ ರುವಾರಿ ನಮ್ಮ ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು. ಅವರ ಷಷ್ಟಬ್ದಿಯ ಈ ಸಂದರ್ಭದಲ್ಲಿ ಹೇಳುವುದಾದರೆ 2006 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರ ಸಂತ ಮುನಿ ಮಹಾರಾಜರಾದ ತರುಣ್ ಸಾಗರ್ ಅವರು ವಿಹಾರಗೈದಿದ್ದಂತಹ ಸಂದರ್ಭದಲ್ಲಿ ಅವರ ಒಂದು ಆಹಾರ ವಿಹಾರದಲ್ಲಿ ವಯೋವೃತ್ತಿಯಲ್ಲಿ ಭಾಗವಹಿಸಿದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಮುನಿ ಮಹಾರಾಜರು ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರ ಬಗ್ಗೆ ಒಂದು ಮಾತನ್ನ ಹೇಳಿದ್ರನ್ನ ನಾವಿವತ್ತು ನೆನಪಿಸಿಕೊಳ್ಳೇಬೇಕು. ತನ್ನ ಪತಿ ತನ್ನ ಮಕ್ಕಳನ್ನ ಬೆಂಗಳೂರಿನಲ್ಲಿ ಬಿಟ್ಟು ಮಂಗಳೂರಿನಗೆ ಬಂದು ಪರಮ ಪೂಜ್ಯ ಮುನಿ ಮಹಾರಾಜರ ಒಂದು ಆಹಾರ ವಿಹಾರದಲ್ಲಿ ಭಾಗವಹಿಸಿದ್ದಕ್ಕೆ ನನ್ನ ಸಂಪೂರ್ಣ ಆಶೀರ್ವಾದವಿದೆ ಎಂದು ಹೇಳುವುದನ್ನ ನಾನು ನೆನಪಿಸಿಕೊಳ್ಳುತ್ತಾ ಕಾಲ್ನಡಿಗೆಯಲ್ಲೇ ವಿಹಾರದಲ್ಲಿ ಭಾಗವಹಿಸಿದ್ದನ್ನ ನಾನು ನೆನಪಿಸಿಕೊಳ್ಳುತ್ತೇನೆ. ಅದೇ ರೀತಿ ಮೂಡುಬಿದ್ರೆಯಲ್ಲಿ 3ನೇ ಆವೃತ್ತಿಯ ಜಿನಭಜನಾ ಸ್ಪರ್ಧೆಯ ಫೈನಲ್ ನಲ್ಲಿ ಅನಿತಕ್ಕನನ್ನ ನಾವು ಹತ್ತಿರದಿಂದ ಕಂಡಿದ್ದೇನೆ. ಆ ನಂತರ ನಾನು ಅವರನ್ನ ಮನಸ್ಸು ತುಂಬಿ ಅನಿತಮ್ಮ ಅಂತ ಕರೆಯುವಂಥದ್ದು ಯಾಕಂತೇಳಿದ್ರೆ ಅವರಲ್ಲಿರುವಂತಹ ಒಂದು ಕ್ರಿಯಾಶೀಲತೆ ಇರಬಹುದು ಅಥವಾ ಮಾತಿನಲ್ಲಿರುವ ಒಂದು ಮೃದುತ್ವ ಇರಬಹುದು, ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ಅವರನ್ನ ಅನಿತಮ್ಮ ಅಂತ ಕರೆಯುವಂತಹ ಒಂದು ವ್ಯಕ್ತಿತ್ವ ಅವರಲ್ಲಿದೆ. ಷಷ್ಟಬ್ದಿಯ ಈ ಸಂದರ್ಭದಲ್ಲಿ ನಿಮ್ಮ ಮುಖದಲ್ಲಿ ಸದಾ ನಗುವಿರಲಿ, ಸುಖ ಸೌಖ್ಯವಿರಲಿ ಎಂದು ಶುಭಾಶಯದ ಮಾತುಗಳನ್ನ ಮೂಡುಬಿದ್ರಿ ಜೈನ್ ಮಿಲನ್ ಪರವಾಗಿ ತಮಗೆ ಶುಭವನ್ನ ಕೋರ್ತಾ ಇದ್ದೇವೆ. ಧನ್ಯವಾದಗಳು ಶ್ವೇತಾ ಮೇಡಮ್ ಇವರಿಗೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ನಿಜವಾದ ರೂಪ ಯಾಕೆ ಹೇಗೆ ಬಂತದಂತಂದ್ರೆ, ಇಡೀ ವ್ಯಕ್ತಿತ್ವವನ್ನ ಅನಿತಾ ಸುರೇಂದ್ರ ಕುಮಾರ್ ಅವರ ವ್ಯಕ್ತಿತ್ವವನ್ನ ಪರಿಚಯಿಸುವಂತಹ ಪ್ರಯತ್ನವನ್ನ ಈ ಆನ್ಲೈನ್ ಮೂಲಕ ಭಾರತೀಯ ಜೈನ್ ಮಿಲನ್ನ ಈ ಷಷ್ಟಬ್ದ ಸಮಾರಂಭದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಇದೀಗ ಅವರ ಬಾಲ್ಯದ ನೆನಪುಗಳನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ವೀರಾಂಗನ ಶಶಿರೇಖಾ ಬೆಡ್ಕೇರಿ ಮೂಡುಬಿದ್ರಿ ಅವರಿದ್ದಾರೆ. ಅವರ ಸಹಪಾಠಿಯಾಗಿದ್ದು ಅವರ ಜೊತೆ ಶಾಲೆಯಲ್ಲಿ ಕಲಿತವರು, ಇದೀಗ ಅವರನ್ನು ನಾವು ಸಂಪರ್ಕವನ್ನು ಮಾಡ್ತಾ ಇದ್ದೇವೆ. ಶಶಿರೇಖಾ ಅವರು ನಮ್ಮ ಜೊತೆ ಮಾತಾಡ್ತಾರೆ. ಮೇಡಮ್, ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ, ದಯವಿಟ್ಟು ನಿಮ್ಮ ಅನ್ಮ್ಯೂಟ್ ಮಾಡಿ. ಶಶಿರೇಖಾ ಮೇಡಮ್, ನಿಮ್ಮ ವಾಯ್ಸ್ ಅನ್ಮ್ಯೂಟ್ ಆಗಿದೆ. ನೆಕ್ಸ್ಟ್ ತಗೊಳ್ಳ. ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇವೆ. ಸಹೃದಯಗಳೇ, ಅನಿತಾ ಸುರೇಂದ್ರ ಕುಮಾರ್ ಅವರ ಹೆಸರು ಬರುವಾಗ ನಮಗೆ ಅವರ ಮಹಿಳಾ ಸಮಾಜದ ಸಂಘಟನೆಯ ಬಗ್ಗೆ ಬಹಳಷ್ಟು ವಿಚಾರಗಳು ತಿಳ್ಕೊಂಡಿದ್ದೇವೆ. ಇದೀಗ ಅವರ ಮಹಿಳಾ ಸಮಾಜದ ಬಗ್ಗೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಶ್ರೀಮತಿ ಸುಧಾ ಪೃಥ್ವಿರಾಜ್ ಅಧ್ಯಕ್ಷರು ಸರ್ವಮಂಗಳ ಮಹಿಳಾ ಸಂಘ ಮೂಡುಬಿದ್ರೆ, ಶ್ರೀಮತಿ ಜಯಂತಿ ವಿ ಅಧ್ಯಕ್ಷರು ಚಕ್ರೇಶ್ವರಿ ಮಹಿಳಾ ಸಮಾಜ ಬೆಂಗಳೂರು, ಶ್ರೀಮತಿ ಪದ್ಮಿನಿ ಪದ್ಮರಾಜ್ ಅಧ್ಯಕ್ಷರು ಅಖಿಲ ಕರ್ನಾಟಕ ಮಹಿಳಾ ಒಕ್ಕೂಟ, ಇವರು ಅನಿತಾ ಸುರೇಂದ್ರ ಕುಮಾರ್ ಅವರ ಬಗ್ಗೆ ಮಾತಾಡ್ತಾರೆ, ಅವರ ಮಹಿಳಾ ಸಂಘಟನೆಯ ಬಗ್ಗೆ ಮಾತಾಡ್ತಾರೆ. ನೇರವಾಗಿ ನಾವು ಅವರನ್ನ ಸಂಪರ್ಕ ಮಾಡ್ತಾ ಇದ್ದೇವೆ. ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರನ್ನು ನಾವೆಲ್ಲರೂ
ಅನಿತಕ್ಕ ಎಂದು ಕರೆಯುತ್ತೇವೆ. ಅವರು ಎಲ್ಲರೊಂದಿಗೂ ಅತ್ಯಂತ ಪ್ರೀತಿಯಿಂದ ಬೆರೆಯುತ್ತಾರೆ. ಯಾವಾಗಲೂ ಲಘುಮುಖದಿಂದ ಇರುತ್ತಾರೆ. ಅನಿತಕ್ಕನವರು ನಮ್ಮ ಮೂಡುಬಿದ್ರೆಯ ಮಗಳು ಎನ್ನುವುದಕ್ಕೆ ಸಂತೋಷವಾಗುತ್ತದೆ. ಅವರು ಮುನಿಗಳಲ್ಲಿ ತ್ಯಾಗಿಗಳಲ್ಲಿ ತೋರಿಸುವ ಶ್ರದ್ಧೆ ಇರಬಹುದು, ಜೈನ ಧರ್ಮದ ಆಚಾರ ವಿಚಾರಗಳನ್ನು ಜನಮಾನಸದಲ್ಲಿ ಮುಟ್ಟುವಂತಹ ಜಿನಭಜನಾ ಕಾರ್ಯಕ್ರಮವಿರಬಹುದು, ಎಲ್ಲದರಲ್ಲೂ ಇವತ್ತು ಮಾದರಿಯಾಗಿ ನಿಂತಿದ್ದಾರೆ. ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರ ಪ್ರೀತಿಯ ಅನಿತಾ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಕೇಳಿಸ್ತಾ ಇದೆಯಾ? ಸಂಘದ ಪರವಾಗಿ ಹಾರೈಸುತ್ತೇನೆ. ಅನಿತಕ್ಕ ಎಂದು ಕರೆಯುವುದೇ ಹೆಚ್ಚು ಸಂತೋಷ. ನೀವು ಸೆಟ್ ಮಾಡ್ಲಿಕ್ಕೆ ಆಗುತ್ತಾ? ಯಾಕೆಂದ್ರೆ ಅವರು ದೊಡ್ಡ ಮನೆತನದವರು, ಹೇಗೋ ಏನೋ ಅಂತ ಭಯ ಆಗ್ತಾ ಇತ್ತು. ಆದ್ರೆ ಆಮೇಲೆ ಗೊತ್ತಾಯ್ತು ಅವರು ಎಷ್ಟು ಸರಳ ಸ್ವಭಾವಿಗಳು ಅಂತ. ಮೊದಲು ಅವರ ವ್ಯಕ್ತಿತ್ವದ ಬಗ್ಗೆ ನನಗೆ ಅಷ್ಟಾಗಿ ಪರಿಚಯ ಇರಲಿಲ್ಲ. ಯಾವಾಗ ತ್ಯಾಗಿ ಸೇವಾ ಸಮಿತಿ ಶುರುವಾಯ್ತು ಆಗ ಅವ್ರ ಜೊತೆ ನನ್ನ ಒಡನಾಟ ಹೆಚ್ಚಾಯ್ತು. ಅವರು ಮಾಡುವಂತಹ ಒಂದು ಪ್ರತಿ ಕಾರ್ಯಗಳನ್ನು ಪೂರ್ವ ಸಿದ್ಧತೆ, ಶಿಸ್ತು, ಅಚ್ಚುಕಟ್ಟೆ, ಅದರಿಂದ ಪ್ರತಿಯೊಬ್ಬರನ್ನು ಅವರು ಪ್ರೀತಿ ವಿಶ್ವಾಸದಕ್ಕೆ ತೆಗೆದುಕೊಂಡು ಅವರು ಕೆಲಸ ಮಾಡಿಸ್ತಾರೆ. ಮುನಿಗಳು ಕಂಡ್ರು ಅಷ್ಟೇ ಎಷ್ಟು ವಿನಯದಿಂದ ವರ್ತಿಸ್ತಾರೆ. ಅಲ್ಲದೆ ನನ್ನನ್ನು ಅವರು ತ್ಯಾಗಿ ಸೇವಾ ಸಮಿತಿಗೆ ಕಾರ್ಯದರ್ಶಿಯಾಗಿ ತೆಗೆದುಕೊಂಡು ಒಂದು ಮುನಿಗಳ ಸೇವೆಯಲ್ಲಿ ನನ್ನನ್ನು ಅವರು ಮಾಡಿಕೊಟ್ಟಿದ್ದಾರೆ. ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನಾನು ಎಷ್ಟು ಧನ್ಯವಾದಗಳು ಅರ್ಪಿಸಿದ್ರು ಸಾಲದು. ಮತ್ತು ಅವರಿಂದ ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚೆಚ್ಚು ಚಾತುರ್ಮಾಸಗಳಾಗಲಿ ಮತ್ತು ನಿರಂತರ ಅವರಿಂದ ತ್ಯಾಗಿಗಳ ಸೇವೆ ಮುಂದುವರಿಯಲಿ ಮತ್ತು ನಮ್ಮೆಲ್ಲರನ್ನು ಒಂದು ಧರ್ಮ ಮಾರ್ಗದಲ್ಲಿ ಕೊಂಡೊಯ್ಯುವಂತಾಗ್ಲಿ ಅಂತ ಹೇಳಿ ನಾನು ಅವರಿಗೆ ಶುಭ ಹಾರೈಸುತ್ತೇನೆ. ಅನಿತಕ್ಕ ಅಂದ್ರೆ ನಮ್ಗೆ ಜಿನಭಜನಾಯಿಂದ ಅವರ ಒಂದು ಪ್ರಚಾರ ಮತ್ತು ಪ್ರಸಾರದಿಂದ ಎಲ್ಲರಿಗೂ ಮನೆ ಮಾತಾಗಿದ್ದಾರೆ. ಅದನ್ನ ಬಿಟ್ಟು ಅವರು ಮಕ್ಕಳಿಗೂ ಸಹ ಒಂದು ಧರ್ಮದ ಒಂದು ಆಮಿಷವನ್ನ ಒಡ್ಡಿರುವವರು ಅಂದ್ರೆ ಅನಿತಕ್ಕ ಅವರು. ಈ ಹಿಂದೆ ಅದ್ ಸಿದ್ಧಸೇನ ಆಚಾರ್ಯರು ಮುನಿಗಳು ಚಾತುರ್ಮಾಸ ಮಾಡಿದ ಸಮಯದಲ್ಲಿ ಮಕ್ಕಳ ಒಂದು ಸಮಾವೇಶದ ಆಯೋಜನೆಯನ್ನ ಮಾಡಿದ್ದಾರೆ. ಆಗ ಸುಮಾರು 400-500 ಮಕ್ಕಳು ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಬಹುಶಃ ಕರ್ನಾಟಕದಲ್ಲೇ ಇದು ಪ್ರಥಮ ಅಂತ ನನ್ಗನ್ಸುತ್ತೆ. ಮತ್ತೆ ಆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿತ್ತು. ಆ ನಂತರ ದೇವ ಪೂಜೆಯಲ್ಲೂ ಸಹ ಮಕ್ಕಳಿಗೆ ಆಸಕ್ತಿ ಮೂಡಿಸಲಿಕ್ಕೂ ಅನೇಕ ಕಾರ್ಯಕ್ರಮಗಳನ್ನ ಅನಿತಕ್ಕ ಅವರು ಆಯೋಜನೆ ಮಾಡಿದ್ದಾರೆ. ಹೀಗೆ ನಮ್ಮ ಧರ್ಮಸ್ಥಳದ ಭಗವಾನ್ ಬಾಹುಬಲಿಯ ಮಸ್ತಕಾಭಿಷೇಕದ ಸಮಯದಲ್ಲಿ ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದಿಂದ ನಾವು ಮಸ್ತಕಾಭಿಷೇಕವನ್ನ ನಡೆಸಿದಾಗ ಅವರಿಂದ ನಮಗೆ ಬಹಳ ಸಹಕಾರ ಸಿಕ್ಕಿತ್ತು. ಅದೇ ರೀತಿ ಸುರೇಂದ್ರ ಕುಮಾರ್ ಅವರು ಸಹ ನಮಗೆ ಸಹಕಾರವನ್ನ ನೀಡಿದರು. ಇಂಥ ಅಸನ್ಮುಖಿಯಾದಂತಹ ಅನಿತಕ್ಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸುಧಾ ಪೃಥ್ವಿರಾಜ್ ಮೇಡಮ್, ಅದೇ ರೀತಿ ಪದ್ಮಿನಿ ಪದ್ಮರಾಜ್ ಅವರು, ಶ್ರೀಮತಿ ಜಯಂತಿ ವಿ ಅವರು, ಆ ಸಂಘಟನೆಯ ಬಗ್ಗೆ, ಮಹಿಳಾ ಸಂಘಟನೆಯಲ್ಲಿ ಅನಿತಾ ಸುರೇಂದ್ರ ಕುಮಾರ್ ಅವರ ಪಾತ್ರದ ಬಗ್ಗೆ ಬಹಳ ಸುಂದರವಾಗಿ ವಿವರಿಸಿದ್ರು. ಇದೀಗ ಮತ್ತೆ ನಮ್ಮ ಜೊತೆ ವೀರಾಂಗನ ಶಶಿರೇಖಾ ಅವರು ಸಂಪರ್ಕದಲ್ಲಿದ್ದಾರೆ. ಅವರ ಬಾಲ್ಯದ ನೆನಪುಗಳನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ಶಶಿರೇಖಾ ಮೇಡಮ್ ಇವರನ್ನ ಸಂಪರ್ಕ ಮಾಡ್ತಾ ಇದ್ದೇವೆ. ಜೈ ಜಿನೇಂದ್ರ. ಪ್ರೀತಿಯ ಅನಿತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ಆಯುರಾರೋಗ್ಯವನ್ನು ಕರುಣಿಸಲಿ ಅಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮೊದಲನೆಯದಾಗಿ, ಮೂಡಬಿದ್ರೆಯು ಪಡುವಣ ಕಡಲ ತಡಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜೈನಕಾಶಿ ಎಂದು ಪ್ರಸಿದ್ಧವಾಗಿದೆ. ಈ ಮೂಡಬಿದರೆಯ ಚೌಟರ ಅರಮನೆಯ ಶ್ರೀಯುತ ವಿಜಯರಾಜ್ ಹಾಗೂ ಶ್ರೀಮತಿ ನಿರ್ಮಲಮ್ಮ ದಂಪತಿಗಳ ಮುದ್ದಿನ ಮಗಳು ಅನಿತಾ. ಅನಿತಾ ನನ್ನ ಪ್ರೀತಿಯ ಗೆಳತಿ ಹಾಗೂ ಸಹಪಾಠಿ. ಜೈನ್ ಹೈಸ್ಕೂಲ್, ಜೈನ್ ಜೂನಿಯರ್ ಕಾಲೇಜ್ ಹಾಗೂ ಮಹಾವೀರ ಕಾಲೇಜ್ನಲ್ಲಿ ನಾವಿಬ್ಬರು ಜೊತೆಯಾಗಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೆ. ಸುಮಾರು 40-45 ವರ್ಷಗಳ ಹಿಂದಿನ ಮಾತು. ಮೂಡಬಿದ್ದರೆ ನಾವು ಹುಟ್ಟಿ ಬೆಳೆದ ಚಿಕ್ಕ ಊರು. ಅಲ್ಲಿ 18 ಬಸದಿಗಳು, ಜೈನ ಮಠ ಹಾಗೂ ಚೌಟರ ಅರಮನೆಯೂ ಇದೆ. ಈ ಜೈನ ಕಾಶಿ ಎಂಬ ಮೂಡಬಿದ್ದರೆಯಲ್ಲಿ ನಾವು ಹುಟ್ಟಿದವರು ಧನ್ಯರೆಂದೇ ಹೇಳಬಹುದು. ಚಿಕ್ಕ ಊರಾಗಿದ್ದರಿಂದ ಯಾವುದೇ ಬಸದಿಯ ಕಾರ್ಯಕ್ರಮವಾಗಲಿ, ರಥೋತ್ಸವವಾಗಲಿ, ಮುನಿಗಳ ಪ್ರವಚನವಿರಲಿ ನಾವೆಲ್ಲ ಒಟ್ಟಾಗಿ ಭಾಗವಹಿಸುತ್ತಿದ್ದೆವು. ಆಗ ಅದೇ ನಮಗೆ ಸಂಭ್ರಮದ ಕ್ಷಣಗಳು. ಗುರುಬಸದಿಯಲ್ಲಿ ಅಮೂಲ್ಯವಾದ ಜಿನಬಿಂಬಗಳ ಸಿದ್ಧಾಂತ ದರ್ಶನ ನಡೆಯುತ್ತಿತ್ತು.
ಹಾಗೂ ಅದೇ ಬಸದಿಯು ಮೂಡಬಿದರೆ ಭಟ್ಟಾರಕರ ಪಟ್ಟಾಭಿಷೇಕ ಆಗುವ ಪುಣ್ಯಸ್ಥಳವೂ ಆಗಿತ್ತು. ಇವೆಲ್ಲವನ್ನೂ ನಾವು ಕಣ್ಣು ತುಂಬಾ ನೋಡಿದ್ದು ನೆನಪುಗಳು. ಈಗ ನನ್ನ ಪ್ರೀತಿಯ ಗೆಳತಿ ಅನಿತಾ ಅವರಿಗೆ 60ನೇ ಸಂಭ್ರಮ. ಜೈನ್ ಮಿಲನ್ ಬೆಂಗಳೂರು ಅವರು ಆತ್ಮೀಯರಾಗಿ ಸನ್ಮಾನಿಸುವ ಈ ಶುಭ ಗಳಿಗೆಯಲ್ಲಿ ಅನಿತಾ ಅವರ ಕುರಿತು ಜ್ಞಾಪಿಸಲು ಅವರ ಬಾಲ್ಯದ ಗೆಳತಿಯಾದ ನನಗೆ ತುಂಬಾ ಹೆಮ್ಮೆ ಆಗುತ್ತಿದೆ. ನಮ್ಮೆಲ್ಲರ ಬಾಲ್ಯ ಎಂಬುದು ಮರೆಯಲಾಗದ ಕ್ಷಣ. ಮುಗ್ಧತೆ, ಸರಳತೆ, ಸಮತಾಭಾವ ಹಾಗೂ ಆದರ್ಶತೆಗಳು ಮೈಗೂಡಿಕೊಂಡಿರುವ ಕಾಲವದು. ನಮ್ಮ ಶಾಲಾ ದಿನಗಳು, ಆಟ ಪಾಠ, ಹಬ್ಬ ಹರಿದಿನಗಳು, ನಾವು ಪಟ್ಟ ಆನಂದದ ದಿನಗಳನ್ನು ನೆನೆಯುವಾಗ ಬಾಲ್ಯವೇ ಹೋದೆಯಾ, ಇನ್ನೊಮ್ಮೆ ಬರಲಾರೆಯಾ ಎಂಬ ಕುವೆಂಪು ಹೇಳಿದ ಮಾತು ನೆನಪಿಗೆ ಬರುತ್ತದೆ. ಶಾಲಾ ಕಾಲೇಜುಗಳಲ್ಲಿ ಒಟ್ಟಾಗಿ ಬೆಳೆದು ಬಂದ ನಾನು ಅನಿತಾ ಅವರಲ್ಲಿ ಇದ್ದ ಸರಳತೆ, ಮುಗ್ಧತೆ, ಮೃದು ಮಾತು, ಸಮತಾಭಾವ ಹಾಗೂ ಹಸನ್ಮುಖ ಇದಿಷ್ಟು ಅವರಲ್ಲಿ ಇಂದಿಗೂ ಎದ್ದು ಕಾಣುತ್ತಿದೆ. 16ನೇ ಶತಮಾನದಲ್ಲಿ ಕಾಣಿಸಿಕೊಂಡ ನಾಡಿನ ಶ್ರೇಷ್ಠ ಕವಿ ರತ್ನಾಕರನ ತವರೂರು ಮೂಡಬಿದರೆ. ಮಹಾಕವಿ ರತ್ನಾಕರ ವರ್ಣಿಯು ತನ್ನ ರತ್ನಾಕರ ಶತಕದ 74ನೇ ಪದ್ಯದಲ್ಲಿ ಶಾಸ್ತ್ರಂ ಬಂದೊಡೆ ಶಾಂತಿ ಸೈರಣೆ ನಿಗರ್ವಂ ನೀತಿ ಮೆಲ್ವಾತು ಎಂದು ಆರಂಭಿಸುತ್ತಾನೆ. ನನ್ನ ಬಾಲ್ಯದ ಗೆಳತಿ ಅನಿತಾ ಕೂಡ ಮನೆತನದಿಂದ ದೈವದತ್ತವಾಗಿ ಬಂದ ಸಂಸ್ಕಾರದಿಂದ ಬಾಲ್ಯದಿಂದಲೇ ಶಾಂತಿ ಸೈರಣೆ ನಿಗರ್ವ ನೀತಿ ಮೃದು ಮಾತುಗಳನ್ನು ಮೈಗೂಡಿಸಿ ಬಂದು ಹಾಗೆಯೇ ಬೆಳೆದು ಬಂದುದರಿಂದ ಎಲ್ಲರೊಳಗೆ ಒಂದಾಗಿ ಬಾಳುವ ಮನೋಭಾವವನ್ನು ಹೊಂದಿ ಯಶಸ್ವಿಯಾಗಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರನ್ನು ವಿವಾಹವಾದ ನಂತರವೂ ಅತಿ ಶೀಘ್ರವಾಗಿ ಹೊಂದಿಕೊಂಡು ಯಶಸ್ವಿ ಜೀವನವನ್ನು ನಡೆಸಿ ಮುದ್ದಾದ 2 ಹೆಣ್ಣು ಮಕ್ಕಳಿಗೆ ತಾಯಿಯಾಗಿ ಸಾಮಾಜಿಕ ಸಾಂಸ್ಕೃತಿಕ ಏಳಿಗೆಗೆ ಹಾಗೂ ಧಾರ್ಮಿಕ ಸಾಮಾಜಿಕ ಉನ್ನತಿಗೆ ಪತಿಯ ಜತೆ ಅಹರ್ನಿಶಿಯಾಗಿ ದುಡಿದಿದ್ದಾರೆ. ನಾವಿಬ್ಬರೂ ಬೆಂಗಳೂರಿಗೆ ಬಂದ ನಂತರ ಒಟ್ಟಾಗಿ ಮೈತ್ರಿಕೂಟದ ಕಾರ್ಯಕ್ರಮದಲ್ಲಿ ಹಾಗೂ ಮುನಿಗಳ ಚಾತುರ್ಮಾಸದಲ್ಲಿ ಜೊತೆಯಾಗಿ ಬೆರೆದು ಹಾಗೂ ಮುನಿಗಳ ಚಾತುರ್ಮಾಸದ ಸಂದರ್ಭದಲ್ಲಿ ಅದು ಬಹಳ ಖುಷಿ ಕೊಡುವ ಸಂಗತಿ. ಅಲ್ಲೂ ಜೊತೆಯಾಗಿ ಇರುತ್ತಿದ್ದೆವು. ಪತಿಗೆ ತಕ್ಕ ಮಡದಿಯಾಗಿ ಗಂಡ ಮಕ್ಕಳು ಮೊಮ್ಮಕ್ಕಳ ಜೊತೆ ಆನಂದವನ್ನು ಸವಿಯುತ್ತಿರುವ ನಮ್ಮೆಲ್ಲರ ಅಕ್ಕರೆಯ ಬಹುಮುಖ ಪ್ರತಿಭೆಯ ಅನಿತಾ ಸುರೇಂದ್ರ ಕುಮಾರ್ ಅವರಿಗೆ ಸನ್ಮಂಗಲವನ್ನು ಹಾರೈಸುತ್ತಿದ್ದೇನೆ. ಜೈ ಜೈ ಜಿನಿ. ಬಾಲ್ಯದ ಸವಿ ಸವಿ ನೆನಪುಗಳನ್ನ ಹಂಚಿಕೊಂಡಂತಹ ವೀರಾಂಗನ ಶಶಿರೇಖಾ ಅವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಇದೀಗ ನಮ್ಮ ಸಮಾಜದ ಶ್ರೇಷ್ಠ ವಿದ್ವಾಂಸರಲ್ಲೋರ್ವರಾದಂಥ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರ ದಂಪತಿಯಾಗಿರುವ ಶ್ರೀಮತಿ ಕಮಲಾ ಹಂಪನವರು ಸಂಪರ್ಕದಲ್ಲಿದ್ದಾರೆ. ಇವರು ಅನಿತಾ ಸುರೇಂದ್ರ ಕುಮಾರ್ ಅವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ಭಿನ್ನಮಿಸಿಕೊಳ್ಳುತ್ತಾ ಇದ್ದೇನೆ. ಮೇಡಮ್, ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ ಮ್ಯಾಮ್. ಆತ್ಮೀಯ ಅನಿತಾ ಸುರೇಂದ್ರ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲು ಈ ಪುಷ್ಪವನ್ನ ಅವರಿಗೆ ಕೊಡ್ತಾ ಇದ್ದೀನಿ. ನಾನು ಅನಿತನ್ನ ನೆನ್ಸ್ಕೊಳ್ಳೋದು ಅಂತ ಅಂದ್ರೆ ಯಾವುದೋ ಒಂದು ಸಕ್ಕರೆಯ ಬೊಂಬೆಯನ್ನ ನೆನ್ಸ್ಕೊಂಡಾಗತ್ತೆ ನನಗೆ. ಅಷ್ಟು ಎಲ್ಲ ಯಾವ ರೀತಿಯಿಂದ ನೋಡಿದಾಗಲೂ ಸಹ ಅದು ಅಷ್ಟು ಮಧುರವಾಗಿ, ಅಷ್ಟು ಸಿಹಿಯಾಗಿ, ಅಷ್ಟು ಆತ್ಮೀಯವಾಗಿ ನಮ್ಗೆ ಕಾಣಿಸ್ಕೊಡ್ತಕ್ಕಂಥದ್ದು.
ಹಾಗಾಗಿ ನನಗೆ ಈ ಹುಡುಗಿ ಇಂತಹ ಅರಮನೆಯಲ್ಲಿ ಹುಟ್ಟಿರ್ತಕ್ಕಂತಹ ಹುಡುಗಿ, ದೊಡ್ಡ ಮನೆತನಕ್ಕೆ ಸೇರಿದಂತಹ ಹುಡುಗಿ, ಈ ಹುಡುಗಿಯಲ್ಲಿ ಇಷ್ಟು ವಿನಯ, ಇಷ್ಟು ನೇಯಗಾರಿಕೆ, ಇಂತಹ ಒಂದು ಆತ್ಮೀಯತೆ, ಈ ಮಾತುಗಾರಿಕೆ, ಈ ಸರಳತೆ ಹೇಗೆ ಸಾಧ್ಯವಾಯಿತು ಅನ್ನುವ ಒಂದು ಬೆರಗು ನನ್ನಲ್ಲಿ ಈಗಲೂ ಸಹ ಅದು ಕಾಡುತ್ತೆ. ಅಷ್ಟರ ಮಟ್ಟಿಗೆ ಜನತೆಯಲ್ಲಿ ಒಂದಾಗುವ, ನಾವು ಮಾತಾಡ್ಸೋದು ಬೇಡ, ಅವರೇ ಬಂದು ನಮ್ಮನ್ನ ಮಾತಾಡಿಸಿ ನಮ್ಮ ಆತ್ಮೀಯತೆಯನ್ನ ಪಡ್ಕೊಳ್ತಾರೆ. ನಿಜಕ್ಕೂ ಇದು ಆಕೆಯಲ್ಲಿ ಕಾಣ್ತಕ್ಕಂತಹ ತುಂಬಾ ದೊಡ್ಡ ಗುಣ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇನ್ನ ಸುರೇಂದ್ರ ಕುಮಾರ್ ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಾವತ್ತೂ ಜೊತೆ, ನಾನು ಅವರನ್ನ ಜೋಡಿ ಜೋಡಿಯಾಗಿಯೇ ತುಂಬಾ ಸತಿ ನೋಡಿದ್ದೇನೆ ಹೊರತು ಅದನ್ನ ಬಿಡಿಯಾಗಿ ನೋಡಿರೋದು ತುಂಬಾ ಅಪರೂಪ. ನಾನು ಹಾಗಾಗಿ ಯಾವಾಗ ನೋಡಿದ್ರು ಗಂಡನ ಒಂದು ಜೊತೆಯಲ್ಲಿ ಸಮಹೆಜ್ಜೆ ಇಡೋದು, ನಾನು ಹಿಂಬಾಲಿಸ್ಕೊಂಡು ಹೋದ್ರು ಅಂತ ಹೇಳಕ್ಕಿಂತ ನಾನು ಒಬ್ಬ ಮಹಿಳೆಯಾಗಿ ಹೇಳ್ತೀನಿ, ಗಂಡನ ಜೊತೆಯಲ್ಲಿ ಸಮಯಜ್ಜೆಯನ್ನ ಇಟ್ಕೊಂಡು ಆಕೆ ದುಡ್ದಂತಹ ಒಬ್ಬ ಮಹಿಳೆ. ಕೆರೆಯಂ ಕಟ್ಟಿಸು ಒಂದು ಶಾಸನದ ಒಂದು ಪದ್ಯ ನನಗೆ ಅನಿತಾ ಅವರನ್ನ ಕಂಡಾಗ ನೆನಪು ಬರ್ತದೆ. ಕೆರೆಯಂ ಕಟ್ಟಿಸು, ಬಾವಿಯಂ ಸಮೇಸು, ದೇವಾಗಾರಂ ಮಾಡಿಸು, ನಂಬಿದರಿಗೆ ಎಳೆವಟ್ಟಾಗಿರು, ಅಜ್ಜರಿಯೋ ಸಿಲುಕಿದ ಅನಾಥರಂ ಬಿಡಿಸು ಎಂದು ಲಕ್ಷ್ಮೇಧರ ಮಾತ್ಯನ ಆ ತಾಯಿ ಪಾಲೆರವೊಂದು ತೊಟ್ಟು ತನ್ನ ಮಗುವಿಗೆ ಹಾಲು ಕುಡಿಸುವಾಗ ಈ ಮಾತುಗಳನ್ನ ಆಕೆ ಹೇಳ್ತಾ ಇದ್ದಂತೆ. ಏನು ಕೆರೆಯಂ ಕಟ್ಟಿಸು, ಅನಿತಾ ಅದನ್ನ ಮಾಡಿಲ್ವೇ, ಮಾಡಿದ್ದಾರೆ. ಬಾವಿಯಂ ಸವಿಸು, ಇವತ್ತು ಬಾವಿಗಳು ನಮ್ಮ ಕಡೆ ಎಲ್ಲ ಮುಚ್ಚೋಗಿರ್ಬೋದು, ಆದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೋ ಮನೆಗಳಲ್ಲಿ ಬಾವಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಒಂದು ಕಾಲದಲ್ಲಿ ನಾನು ಹೇಳ್ತಾ ಇರೋದು 12ನೇ ಶತಮಾನದ ಶಾಸನವನ್ನ ಕುರಿತು, ಅವತ್ತು ಬಾವಿಗಳು ಎಷ್ಟು ಮುಖ್ಯವಾಗಿತ್ತು. ಅನಿತಾ ಅವರ ಒಂದು ದೇಣಿಗೆ ಅಲ್ಲಿಗೆ, ಬಾವಿಯಂತ ದೇವಾಗಾರಂ ಮಾಡಿಸು, ದೇವಸ್ಥಾನಗಳನ್ನ ಕಟ್ಟಿಸು, ಅವುಗಳನ್ನ ಜೀರ್ಣೋದ್ಧಾರ ಮಾಡು, ಮತ್ತೊಂದು ಮಾಡು, ದೇವಾಲಯಕ್ಕೆ ಹತ್ತಿರದಲ್ಲಿರು ನೀನು. ಅಂದ್ರೆ ಆ ಭಕ್ತಿಯ ಒಂದು ಮಾತನ್ನ ಆಕೆ ಮಗನಿಗೆ ಹೇಳ್ತಾ ಹೋಗ್ತದೆ. ದೇವಾಗಾರಂ ಮಾಡಿಸು, ಹಾಗೇನೆ ನಂಬಿದರಿಗೆ ಎರವಟ್ಟಾಗಿರು. ಆಕೆಯನ್ನ ನಂಬಿ ಬಂದಂತವರಿಗೆ ಆಕೆ ಒಂದು ಸಹಾಯವನ್ನ ಮಾಡ್ತಕ್ಕಂಥದ್ದು, ಎರವಟ್ಟಾಗಿರ್ತಕ್ಕಂಥದ್ದು, ಅವರು ನಾನಿದ್ದೀನಿ ಅನ್ನುವ ಅಭಯವನ್ನ ಕೊಡ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲ, ಅಜ್ಜರಿಯೋಳು ಸಿಲುಕಿದ ಅನಾಥರಂ ಬಿಡಿಸು, ಕಷ್ಟದಲ್ಲಿ ಸಿಲುಕಿರ್ತಕ್ಕಂತಹ ಅನಾಥರಿದಾರಲ್ಲ ಅವರನ್ನ ನೀನು ಬಿಡಿಸು, ಅಂದ್ರೆ ಅವರನ್ನ ರಕ್ಷಿಸು, ಅನಾಥರನ್ನ ರಕ್ಷಿಸು. ಈ ಯಾವ ಗುಣಗಳು ನಮ್ಮ ಅನಿತಾ ಅವರಲ್ಲಿ ಇಲ್ಲ, ಆಕೆಯನ್ನು ನೋಡಿದ್ರೆ ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನ ನಾವು ಕಾಣ್ತೀವಿ. ಇನ್ನು ಬೇಕಾದಷ್ಟು ಇದು ಒಬ್ಬ ಮನುಷ್ಯ ಹೇಗಿರ್ಬೇಕು ಅನ್ನೋದನ್ನ ಪಂಪ ಹೇಳ್ತಾನೆ, ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು ಅಲ್ವೇ. ಹಾಗಾಗಿ ಆತ ಹೇಳ್ತಕ್ಕಂಥ ಮಾತು, ದಯೆ ದಮಂ ದಾನಂ ತಪಂ ಶೀಲಂ ಅಂತ ಒಂದ್ ಕಡೆ ಹೇಳ್ತಾನೆ, ಇನ್ನೊಂದ್ ಕಡೆ ಛಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಅಲಂಪಿನ ಇಂಪುಗಳಿಗೆ ಆಗರವಾದ ಮಾನಿಸರೇ ಮಾನಿಸರ್ ಅಂತ ಹೇಳ್ತಾನೆ. ಇದು ಅನಿತಾ ಅವರಲ್ಲಿ ತುಂಬಾ ಹುಟ್ಟು ಗುಣವಾಗಿ ಬಂದಿರತಕ್ಕಂಥದ್ದು. ಛಾಗದ ತ್ಯಾಗವನ್ನ ಮಾಡ್ತಕ್ಕಂಥದ್ದು, ಮುನಿಸೇವೆಯನ್ನ ಮಾಡ್ತಕ್ಕಂಥದ್ದು, ಎಲ್ಲದಕ್ಕೂ ತಾನು ಮುಂದು ಅಂತ ನಿಲ್ಲತಕ್ಕಂಥದ್ದು, ಭೋಗದ ಒಂದು ಧರ್ಮದ ರೀತಿಯಿಂದ ನಾವು ಏನ್ ಸಂಪಾದನೆ ಮಾಡಿರ್ತೀವೋ ಆ ಒಂದು ಭೋಗವನ್ನ ಮನುಷ್ಯ ಅನುಭವಿಸೋದಕ್ಕೆ ಅವನಿಗೆ ಅರ್ಹತೆ ಇದೆ. ಅನ್ಯಾಯದಿಂದ ಸಂಪಾದನೆ ಮಾಡಿದ್ದಲ್ಲ, ಧರ್ಮದಿಂದ ಸಂಪಾದನೆ ಮಾಡಿದಂತಹ ಆ ಭೋಗದ, ಛಾಗದ, ಭೋಗದ, ಅಕ್ಕರದ, ಯಾವಾಗ್ಲೂ ಓದು. ಸ್ವಾಧ್ಯಾಯ ಅನಿತಾ ಮಾಡೋದು ಮತ್ತು ಸುರೇಂದ್ರ ಕುಮಾರ್ ಅವರು ಮಾಡೋದು. ನಾವು ಯಾವುದೇ ಪುಸ್ತಕವನ್ನು ಕಳ್ಸಿದ್ರು 8 ದಿವಸದಲ್ಲಿ ಇದನ್ನ ಓದ್ದೆ, ಇದನ್ನ ಮುಗಿಸ್ದೆ, ಇದು ಹೀಗಿದೆ ಅಂತ ಹೇಳಿ ತಮ್ಮ ಮೆಚ್ಚುಗೆಯನ್ನ ಸೂಚಿಸತಕ್ಕಂಥದ್ದು. ನಾನೊಬ್ಬ ಸಾಹಿತಿಯಾಗಿ ಮಾತನ್ನ ಹೇಳ್ತಾ ಇದ್ದೀನಿ, ಅಷ್ಟು ಓದು ಅವರಲ್ಲಿ, ಅಷ್ಟು ಆಳವಾಗಿರ್ತಕ್ಕಂಥ ಅಕ್ಕರದ ಗೇಯದ. ನಿಮಗೆ ಗೊತ್ತಿದೆ ಭಜನೆಯ ಒಂದು ದೊಡ್ಡ ಪಡೆಯನ್ನ ಅವ್ರು ಹೇಗೆ ಕಟ್ಟಿದ್ದಾರೆ, ಎಷ್ಟೆಲ್ಲ ರೀತಿಯಾದಂತಹ ತರಬೇತಿಯನ್ನು ಕೊಡ್ತಾ ಇದ್ರೆ, ಅದರ ಹಿಂದೆ ಎಂತಹ ಒಂದು ಶಕ್ತಿಯನ್ನ ಮತ್ತು ಆತ್ಮೀಯತೆಯನ್ನ ಮತ್ತು ಸೌಹಾರ್ದತೆಯನ್ನ ಅವ್ರು ಬೆಳೆಸ್ಕೊಂಡಿದ್ದಾರೆ, ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಛಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಅಲಂಪಿನ ಇಂಪುಗಳಿಗೆ,
ಗೊತ್ತಿ ಅಂದ್ರೆ ಗೋಷ್ಠಿ ಇವತ್ತೇನ್ ನಾವು ಮಾಡ್ತಾ ಇದ್ದೀವಿ, ನಾವು ದೂರ ದೂರ ಇರ್ಬೋದು, ಆದ್ರೆ ನಮ್ಮೆಲ್ಲರೂ ಕೇಂದ್ರ ಬಿಂದು ಅನಿತಾ ಸುರೇಂದ್ರ ಕುಮಾರ್ ಅವರು. ಹಾಗಾಗಿ ಅನಿತಾ ಸುರೇಂದ್ರ ಕುಮಾರ್ ಅವರನ್ನ ನಾವು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಅವರ ಸುತ್ತ ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡಿದೀವಿ, ಅವರ ಸುತ್ತ ನಾವೆಲ್ಲ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಅವ್ರಿಗೆ 60 ವರ್ಷ ಆಗಿದೆ ಅಂದ್ರೆ ಇದು ಗೋಷ್ಠಿ ಮಾತನ್ನ ಹೇಳ್ತಾ ಇದ್ದೆ, ನಾವೆಲ್ಲ ಸೇರ್ಕೊಂಡು ಮಾತಾಡ್ತಕ್ಕಂಥದ್ದು, ಅವ್ರು ಎಲ್ಲದರಲ್ಲಿಯೂ ಭಾಗವಹಿಸ್ತಾರೆ. ಇದು ಬಹಳ ಮುಖ್ಯವಾದದ್ದು. ಸಮಾಜದ ಒಂದು ದೊಡ್ಡ ಶಕ್ತಿಯಾಗಿದ್ದಾರೆ ಅವರು. ಸಾಹಿತ್ಯಿಕವಾಗಿ ಆಗ್ಬೋದು, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಸಹ ಆಕೆ ಒಂದು ದೊಡ್ಡ ಶಕ್ತಿಯಾಗಿದ್ದಾರೆ. ಮತ್ತೆ ಸುರೇಂದ್ರ ಕುಮಾರ್ ಅವರಿಗೂ ಸಹ ಆಕೆ ಒಂದು ಶಕ್ತಿಯಾಗಿ ಅವ್ರು ನಿಂತಿದ್ದಾರೆ ಅನ್ನೋದನ್ನ ನಾವು ಮೆಚ್ಕೊಳ್ಬೇಕಾಗುತ್ತೆ. ಎಲ್ಲ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದು ಹೇಗೆ ಸತ್ಯವಾದ ಮಾತು, ಅದು ಅನಿತಾ ಅವರಿಗೆ ಖಂಡಿತವಾಗಿಯೂ ಸಲ್ಲತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ 60 ವರ್ಷ ಅಂದ್ರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಅಷ್ಟು ಚಿಕ್ಕ ಹುಡುಗಿಯ ಹಾಗೆ ಅವರು ಓಡಾಡ್ಕೊಂಡು ಚಟುವಟಿಕೆಯಿಂದ ಸುತ್ತಾಡ್ತಾ ಇರ್ತಾರೆ. ಎಲ್ಲರಲ್ಲೂ ಈ ಉತ್ಸಾಹವನ್ನ ಚಿಲುಮೆಯನ್ನ ಅವರು ಉಂಟು ಮಾಡ್ತಕ್ಕಂಥವ್ರು. ಆದ್ರೆ 60 ವರ್ಷ ಆಗಿದೆ, ಹಾಗಾಗಿ ಇನ್ನೂ ಅವರು ಒಂದು 40-50 ವರ್ಷಗಳ ಕಾಲ ಸುದೀರ್ಘವಾಗಿ ಆಯುರಾರೋಗ್ಯದಿಂದ ಅವರು ಸುರೇಂದ್ರ ಕುಮಾರ್ ಅವರೊಡನೆ ಮತ್ತು ಅವರ ಇಡೀ ಕುಟುಂಬದ ಜೊತೆಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೆ ಬಹಳ ಮುಖ್ಯವಾಗಿ ಬೇಕಾದಂತ ಅನಿತಾ ಅವರು 100 ಕಾಲ ಬದುಕಲಿ ಅಂತ ಹೇಳಿ ನಾನು ಹಿರಿಯರಾಗಿ ಅವ್ರಿಗೆ ನಾನು ಹಾರೈಸ್ತೇನೆ. ಅವ್ರಿಗೆ ಎಲ್ಲ ಶುಭವಾಗಲಿ, ಎಲ್ಲ ಉಳಿತು ಅವರ ಬಳಿಗೆ ಕರೆದು ಬರಲಿ ಎಂಬುದಾಗಿ ನಾನು ಹಾರೈಸಿ ಮತ್ತೊಮ್ಮೆ ಶುಭಾಶಯಗಳನ್ನ ನಾನು ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಈ ಹೂವನ್ನು ಅವರಿಗೆ ಕೊಡ್ತಾ ಇದ್ದೇನೆ. ನಾನು ಸುರೇಂದ್ರ ಕುಮಾರ್ ಅವರ ಸಾಹಿತ್ಯದ ಬಗೆಗಿನ ಒಲವಿನ ಬಗ್ಗೆ ತಿಳಿಸಿಕೊಟ್ಟು ಅವರಿಗೆ ಶುಭವನ್ನು ಹಾರೈಸಿದ ನಾಡಿನ ಸಮಾಜದ ಶ್ರೇಷ್ಠ ವಿದ್ವಾಂಸರಾದ ಕಮಲಾ ಹಂಪನವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಇದು ನಾವು ಷಷ್ಠಬ್ದ ಸಂಭ್ರಮಾಚರಣೆಯಲ್ಲಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನಿತಾ ಸುರೇಂದ್ರ ಕುಮಾರ್ ಅವರ 60ನೇ ವರ್ಷದ ಹುಟ್ಟುಹಬ್ಬವನ್ನು ಭಾರತೀಯ ಜೈನ್ ಮಿಲನ್ ವಲಯ 8 ಪರವಾಗಿ ಆನ್ಲೈನ್ ಮೂಲಕವಾಗಿ ನಾವು ಈ ಸಂಭ್ರಮದಲ್ಲಿ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಇದೀಗ ಬೇರೆ ಬೇರೆ ಸಂಘಟನೆಗಳ ಪದಾಧಿಕಾರಿಗಳು ಅಂದ್ರೆ ಆರ್ ನಿರ್ಮಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಅಧ್ಯಕ್ಷರು ಕೇಂದ್ರೀಯ ಜೈನ್ ಮಿಲನ್ ಬೆಂಗಳೂರು, ವೀರ್ ಮೃತ್ಯುಂಜಯ ಎಂಎಸ್ ರಾಷ್ಟ್ರೀಯ ಉಪಾಧ್ಯಕ್ಷರು ಭಾರತೀಯ ಜೈನ್ ಮಿಲನ್ ನವದೆಹಲಿ, ವೀರ್ ಪ್ರಸನ್ನ ಕುಮಾರ್ ಉಡುಪಿ ಕಾರ್ಯಕಾರಿ ಅಧ್ಯಕ್ಷರು ಭಾರತೀಯ ಜೈನ್ ಮಿಲನ್ ವಲಯ 8, ವೀರ್ ಅಜಿತ್ ಕುಮಾರ್ ಇಸ್ರೋ ರಾಷ್ಟ್ರೀಯ ಸಂಯೋಜಕರು ಭಾರತೀಯ ಜೈನ್ ಮಿಲನ್, ವೀರ್ ಎನ್ ನಿರಂಜನ್ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಗಳು ಭಾರತೀಯ ಜೈನ್ ಮಿಲನ್, ಇವರು ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಬೇರೆ ಬೇರೆ ಜಾಗಗಳಿಂದ ಈ ಒಂದು ಸಂಭ್ರಮದಲ್ಲಿ ನಮ್ಮನ್ನ ಸೇರಿಸ್ಕೊಳ್ತಾರೆ, ಅವರನ್ನ ನೇರವಾಗಿ ಸಂಪರ್ಕ ಮಾಡ್ತಾ ಇದ್ದೇವೆ. ಈ ದಿನ ವೆಬ್ ಮೀಟಿಂಗ್ ಮೂಲಕ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರ ಶಶಬ್ದಿ ನಿಮಿತ್ತ ಜನ್ಮದಿನ ಆಚರಿಸುತ್ತಿರುವುದು ವಿಶೇಷ. ಅನಿತಾ ಸುರೇಂದ್ರ ಕುಮಾರ್ ಎಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ನೆನಪಾಗುವುದು ದಿನಭಜನೆ, ಇನ್ನೂ ಅನೇಕ ವಿಷಯಗಳು ನನ್ನ ನೆನಪಿಗೆ ಬರುತ್ತವೆ. ಅವರು ನಮ್ಮ ಸೆಂಟ್ರಲ್ ಮಿಲನ್ನ ಸದಸ್ಯರಾಗಿ ಇಲ್ಲಿಯವರೆಗೆ ಅನೇಕ ಸಂದರ್ಭಗಳಲ್ಲಿ ಅವರ ಕಾರ್ಯವೈಖರಿ, ಜನರ ಜೊತೆ ಬೆರೆಯುವುದು, ಅನೇಕ ಧರ್ಮ ಕಾರ್ಯಗಳನ್ನು ತಮ್ಮನ್ನು ತೊಡಗಿಸಿಕೊಳ್ಳುವುದು, ಅವರ ಮನೆಗೆ ಹೋದಾಗ ಅವರಿಂದ ನಡೆದ ಆತಿಥ್ಯ, ಕಿರಿಯರು ಎಲ್ಲರಿಗೂ ತೋರುವ ಕಾಳಜಿ, ಹೀಗೆ ಇನ್ನೂ ಹಲವಾರು ಘಟನೆಗಳು ನೆನಪಾಗುತ್ತವೆ. ಅವರು ಮಾಡುವ ತ್ಯಾಗಿ ಸೇವೆಯನ್ನು ನೆನಪು ಮಾಡಿಕೊಳ್ಳುವ ಸಂಗಾತಿ ಮತ್ತು ಅತಿಯಾಗಿ ಹೆಚ್ಚು ಹೇಳುವುದಾದರೆ, ಕೆಲವು ವರ್ಷಗಳ ಹಿಂದೆ ನಮ್ಮ ದಿನಮಂದಿರ ವತಿಯಿಂದ ನಡೆದ ಮಕ್ಕಳಿಗೆ ಮತ್ತು ಯುವಕರಿಗೆ ಶಿಬಿರವನ್ನು ನಡೆಸಿದ್ದೆವು. ಅದರಲ್ಲಿ ಮಕ್ಕಳಿಗೆ ಮತ್ತು ಯುವಕರಿಗೆ ಅವರ ಮಾತುಗಳು ಈಗಲೂ ನನಗೆ ನೆನಪಿನಲ್ಲಿದೆ. ಈ ವಿಡಿಯೋ ಮೂಲಕ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಅವರಿಗೆ ನನ್ನ ಕುಟುಂಬದ ಪರವಾಗಿ ಮತ್ತು ಸೆಂಟ್ರಲ್ ಮಿಲನ್ ಪರವಾಗಿ ಶಶಬ್ದಿಯ ವಿಶೇಷ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ನನ್ನ ಮತ್ತು ಅವರ ಕುಟುಂಬಗಳ ತುಂಬಾ ಹಳೆಯ ಸಂಬಂಧ, ಇದನ್ನು ನೆನೆಸಿಕೊಂಡರೆ ನಾನು ಏನು ಹೇಳಬೇಕಂತ ತೋಚುವುದಿಲ್ಲ. ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರ ಪರಿಚಯ ನನಗೆ ಕಳೆದ 30 ವರ್ಷಗಳಿಗಿಂತಲೂ ಹೆಚ್ಚಿನ ಪರಿಚಯ ಇದೆ. ಜೈನ್ ಮಿಲನ್ ಮುಖಾಂತರ ಅವರಿಗೆ ಪರಿಚಯ ಆಯಿತು. ಪ್ರಥಮವಾಗಿ ಅವರು ಜೈನ್ ಮಿಲನ್ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಇಂಟ್ರೆಸ್ಟ್ ಇಟ್ಟು ಭಾಗವಹಿಸ್ತಾ ಇದ್ರು.
ಮತ್ತು ಸೂಕ್ಷ್ಮವಾಗಿ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರು. ನಾವು ಜೈನ್ ಮಿಲನ್ನಲ್ಲಿ ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ದಿದ್ದು ಶೈಕ್ಷಣಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ವಿ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಷ್ಟು ನಾವು ಪ್ರಾಮುಖ್ಯತೆ ಕೊಡ್ತಿರಲಿಲ್ಲ. ಅದನ್ನು ಗಮನಿಸಿ ಅವರು ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಜೈನ್ ಮಿಲನ್ನಲ್ಲಿ ನಾವು ಒತ್ತು ಕೊಡಬೇಕು ಅಂಥೇಳಿ ಅವರು ಸೂಚನೆ ಕೊಟ್ಟರು. ಅದೇ ರೀತಿ ನಾವು ಜೈನ್ ಮಿಲನ್ನಲ್ಲಿ ಅವರು ಒಟ್ಟಿಗೆ ಸೇರಿಕೊಂಡು ಕೆಲವು ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಮೊದಲನೆಯದು ಪುಟ್ಟ ಮಕ್ಕಳಿಗೆ ಒಂದು ಅಷ್ಟವಿಧ ಅರ್ಚನೆ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಸುಮಾರು ಒಂದು 150-160 ಹುಡುಗರು ಮಕ್ಕಳು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಆಯಿತು. ಅದೇ ದಿವಸ ಅವರು ಪ್ರಥಮವಾಗಿ ಎಲ್ಲರನ್ನೂ ಉದ್ದೇಶಿಸಿ ಪುಟ್ಟದಾದ ಮತ್ತು ಚೊಕ್ಕವಾದ ಬಹಳ ಯಶಸ್ವಿಯಾದ ಭಾಷಣವನ್ನು ಮಾಡಿದರು. ಅವರಿಗೂ ಸಹ ಸಂಘಟನಾ ಶಿರೋಮಣಿ ಎನ್ನುವ ಟೈಟಲ್ ಕೊಡ್ಬೋದು ಅಂತ ಹೇಳಿ ನನ್ನ ಸಲಹೆ. ಈ 60ನೇ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಅವರಿಗೆ ದೇವರು ಆಯುಷು ಆರೋಗ್ಯ ಮತ್ತು ಸುಖ ಶಾಂತಿಯನ್ನು ಕರುಣಿಸಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಅನಿತಾನನ್ನು ನಾನು ಬಾಲ್ಯದಿಂದ ಇವಳು ಮುಳುಗಿದೆ ಚೌತರ ಅರಮನೆಯವಳು. ಇವಳು ಉಳ್ಳಾಳ ರಾಣಿ ಅಬ್ಬಕ್ಕ ದೇವಿಯ ವಂಶಸ್ಥೆ. ಅಬ್ಬಕ್ಕ ದೇವಿಯ ಛಲ ಇವಳಲ್ಲೂ ಕೂಡ ಇದೆ. ಇವಳು ತಂದೆ ವಿಜಯರಾಜ್, ತಾಯಿ ನಿರ್ಮಲಾ ವಿಜಯರಾಜ್. ಇವರಿಗೆ ಒಬ್ಬರು ಸಹೋದರನಿದ್ದಾನೆ ಕುಲದೀಪನು, ಅವನಿಗೆ ಮುಡಿದ್ರೆ ಅರಮನೆ ಇದ್ದ. ಇವರ ಕೂಡು ಕುಟುಂಬ ಮತ್ತು ಇವರ ಮನೆ ಭಾಳ ಒಂದು ಧಾರ್ಮಿಕ ಮನೆ. ಅಲ್ಲಿ ತುಂಬ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು. ಮುಡಿದ್ರೆಗೆ ಮುನಿಗಳ ಸಂಘ ಬಂದಾಗ ಅವರ ಮನೆಗೆ ಬಂದು ಆಹಾರವನ್ನು ಎಲ್ಲ ತೆಗೆದುಕೊಳ್ತಿದ್ರು. ಆಹಾರ ಕೊಡುವಾಗ ಇವಳು ಕೂಡ ಅದನ್ನು ನೋಡ್ತಾ ಇದ್ದು. ಆದರೆ ಹಿರಿಯವರಿಗೆ ಇವಳು ಎಲ್ಲಿ ಅಳ್ತಾಳ, ಸ್ವಾಮಿಗಳ ಆಹಾರದಲ್ಲಿ ಏನಾದರೂ ತೊಂದರೆ ಆಗ್ತಾ ಅಂತೇಳಿ ಹೆದರಿಕೆ. ಆವಾಗ ಚಿಕ್ಕಪ್ಪನವ್ರ ಹತ್ರ ಇವಳನ್ನು ಕರ್ಕೊಂಡು ಹೋಗಿ ಅಂತ ಕರ್ಕೊಂಡು ಹೋದ್ರೆ ಅಳ್ತಾ ಇದ್ಲು. ಆದರೆ ಆಹಾರ ಪದ್ಧತಿ ನೋಡುವಾಗಳು ಭಾಳ ಸಂತೋಷ ಆಗ್ತಿತ್ತು. ನಾನು ಸಾಧಾರಣ ಅವಳ 10 ವರ್ಷದವರೆಗೆ ಇವಳನ್ನು ನೋಡಿದ್ದೇನೆ. ಆಮೇಲೆ ನಾನು ಉದ್ಯೋಗದಿಂದ ಬೆಳಗಾವಿ ಹೋಗಿದ್ದೆ. ರಜೆಯಲ್ಲಿ ನಾನು ಮುಡುಗಿದ್ದೆಗೆ ಬಂದಾಗ ನನ್ನ ಸ್ನೇಹಿತರು ನೋಡಿ ಮನೆಗೆ ಹೋದಾಗ ಕೂಡ ಅಲ್ಲಿ ಅವಳು ಇರುತ್ತಿದ್ದು. ಸ್ವಲ್ಪ ದೊಡ್ಡ ಹುಡುಗಿ ಆವಾಗ ನಾನು ನನ್ನ ಪರಿಚಯ ಆಯಿತು ಅಂತ ಅವಾಗ ನನ್ನ ಚಿಕ್ಕಪ್ಪನವರ ಫ್ರೆಂಡ್ ಅಂತಿದ್ಲು. ಮುಂದೆ ಅವಳು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗಲೇ ಸಾಧಾರಣ ಪಿ ಯು ಸಿ ಆಗಿ ಡಿಗ್ರಿ ಮಾಡ್ತಾ ಇರುವಾಗ ಅವಳು ಧರ್ಮಸ್ಥಳ ಸುರೇಂದ್ರ ಕುಮಾರ್ರೊಂದಿಗೆ ಮದುವೆ ಆಯಿತು. ಅಲ್ಲಿ ಅವಳ ಅತ್ತೆ ಮತ್ತು ಅಕ್ಕ ಮುಖಾಂತರ ತುಂಬ ಪೂಜೆಗಳನ್ನೆಲ್ಲ, ದೇವರ ಪೂಜೆಗಳನ್ನೆಲ್ಲ ಅಲ್ಲಿ ಕಲಿತಳು. ಹಾಗೆ ಅದು ಮುಂದೆ ಬೆಂಗಳೂರಿಗೆ ಬಂದಮೇಲೆ ಅವಳಿಗೆ ತುಂಬ ಪ್ರಯೋಜನ ಆಯಿತು. ಅಲ್ಲಿ ಮುನಿಗಳ ಚಾತುರ್ಮಾಸದ ನೇತೃತ್ವವನ್ನು ಇವಳೇ ವಹಿಸ್ಕೊಳ್ತಿದ್ಲು. ಆಮೇಲೆ ಸಾಧಾರಣ ಭಾರತೀಯ ಜೈನ್ ಮಿಲನ್ನ ಮಹಿಳಾ ಅಧ್ಯಕ್ಷ ಆಗಿ ಅವಳನ್ನು ನೇಮಿಸಿದ್ಲು. ನೇಮಿಸಿದ ಮೇಲೆ ಇವಳು ಭಾರತೀಯ ಜೈನ್ ಮಿಲನ್ನ ಮಹಿಳಾ ಅಧ್ಯಕ್ಷ ಆಗುವಾಗ ಒಂದು ದೊಡ್ಡ ಸಂಘಟನೆಯಾಗಿ ಬೆಳೆದಿತ್ತು. ಆದರೆ ಇನ್ನೂ ಇವಳನ್ನು ಶ್ರೇಷ್ಠ ಮಟ್ಟಕ್ಕೆ ಜೈನ್ ಮಿಲನ್ ತರಬೇಕು, ಏನು ಮಾಡುವ ಕಾರ್ಯಕ್ರಮ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೆ. ಒಂದು ಸಲ ನಾವು ಸುರೇಂದ್ರ ಕುಮಾರ್ ಕುಟುಂಬದೊಂದಿಗೆ ನಾನು ನನ್ನ ಧರ್ಮಪತ್ನಿ ಮಂಗಿತಂಗಿ ಹೋಗಿದ್ದೆವು. ಅಲ್ಲಿ ಮುಂಚಿನ ದಿವಸ ನಾಸಿಕ್ನಲ್ಲಿ ನಿಂತು ಮರುದಿವಸ ಬೆಳಿಗ್ಗೆ ನಾಸಿಕ್ನಿಂದ 3 ಗಂಟೆ ಕಾರ್ನಲ್ಲಿ ಮಂಗಿತಂಗಿ ಹೋಗುವಾಗ ಜೈನ್ ಮಿಲನ್ನ ವಿಚಾರಗಳನ್ನೆಲ್ಲ ನಾವು ಕಾರ್ನಲ್ಲಿ ಮಾತಾಡ್ತಾ ಇದ್ದೇವೆ. ಹೇಗೆ ಇದನ್ನು ಮೇಲಕ್ಕೆ ತರೋದು ಇನ್ನು ಅಂತೇಳಿ ಆಗ ಇವಳು ಪಕ್ಕನೆ ಕಂಡಿತು. ಯಾಕೆ ನಾವು ಭಜನೆಯನ್ನು ಸ್ಟಾರ್ಟ್ ಮಾಡಿಕೊಡ್ತು? ಇನ್ನು ಹಿಂದಿನ ಕಾಲದಲ್ಲಿ ಎಲ್ಲ ಮನೆಗಳಲ್ಲೂ ಸಾಯಂಕಾಲ ಹೊತ್ತು ಹಿರಿಯವರು ಮತ್ತು ಮಕ್ಕಳೆಲ್ಲ ಸೇರಿಕೊಂಡು ಭಜನೆ ಮಾಡ್ತಾಯಿದ್ರು. ಈಗ ಎಲ್ಲೂ ಮಾಡಿದಿಲ್ಲ, ಅದನ್ನು ನಾವು ಪುನಃ ಪ್ರಾರಂಭಿಸಬೇಕು ಅಂತೇಳಿ ಅದನ್ನು ಆಲೋಚನೆ ಮಾಡಿದ್ರು. ಹಾಗೆ ಬೆಂಗಳೂರಿಗೆ ಬಂದಮೇಲೆ ಅದನ್ನು ಕಾರ್ಯರೂಪಕ್ಕೆ ತಂದು ಇವತ್ತು ಈ ದಿನಭಜನೆಯಿಂದಾಗಿ ನಮ್ಮ ಜೈ ಮಿಲನ್ ದೊಡ್ಡ ಒಂದು ಸಂಘಟನೆಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಳೆದಿದೆ. ಸುರೇಂದ್ರ ಕುಮಾರ್ ಅವರು ತನ್ನ ಪತ್ನಿ ಅನಿತಾನಿಗೆ ತುಂಬ ಸಹಕಾರವನ್ನು ಕೊಡ್ತಾಯಿದ್ರು. ಅವಳು ಏನೇ ಕಾರ್ಯಕ್ರಮಗಳು ಅದಕ್ಕೆ ತುಂಬ ಪ್ರೋತ್ಸಾಹ ಮತ್ತು ಸಹಕಾರವನ್ನು ಕೊಡ್ತಾರೆ, ಅವರೇ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಆದ್ದರಿಂದ ಇಷ್ಟು ಅವಳು ಮೇಲಕ್ಕೆ ಏರಲು ಕಾರಣವಾಗಿದೆ. ಇತ್ತೀಚೆಗೆ ಮೊನ್ನೆ 10 ಅಕ್ಟೋಬರ್ ಉತ್ತರ ಭಾರತದ ನಮ್ಮ ಭಾರತೀಯ ಜೈನ್ ಮಿಲನ್ ಅವರು ಕೂಡ ಅವಳಿಗೊಂದು ದೊಡ್ಡ ರೀತಿಯಲ್ಲಿ ವರ್ಚುವಲ್ ಮುಖಾಂತರ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ಜೈನ್ ಮಿಲನ್ ಮತ್ತು ನಮ್ಮ ಜೈನ್ ಸಮಾಜ ಇವಳಿಂದಾಗಿ ಬೆಳೀಲಿ ಮತ್ತು ಮುನಿಗಳ ಸೇವೆಯನ್ನು ಇವಳು ಸದಾ ಮಾಡ್ತಾ ಇರಲಿ ಮತ್ತು ಇವಳಿಗೆ ದೇವರ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸಿದ್ದೇನೆ. ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು
ತ್ಯಾಗಿ ಸೇವೆಯಲ್ಲಿ ತನು ಮನ ಧನಗಳಿಂದ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಅಹರ್ನಿಶ ಶ್ರಮಿಸುತ್ತಿರುವಿರಿ. ಭಾರತೀಯ ಜೈನ್ ಮಿಲನ್ ವಲಯ 8 ಮಹಿಳಾ ವಿಭಾಗದ ಅಧ್ಯಕ್ಷರಾಗಿ ಮಹಿಳಾ ಸಂಘಟನೆಗಳನ್ನು ಜಾಗೃತಿಗೊಳಿಸುತ್ತಾ ಹೆಚ್ಚು ಹೆಚ್ಚು ಮಹಿಳಾ ಸಮಾಜಗಳನ್ನು ಆರಂಭಿಸುವುದರಲ್ಲಿ ಕ್ರಿಯಾಶೀಲರಾಗಿರುವಿರಿ. ಅಖಿಲ ಕರ್ನಾಟಕ ಮಹಿಳಾ ಒಕ್ಕೂಟವನ್ನು ಬಲಪಡಿಸುತ್ತಾ ಕರ್ನಾಟಕದಾದ್ಯಂತ ಮಹಿಳಾ ಸಮಾಜಗಳ ವತಿಯಿಂದ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜನಮಾನಸದಲ್ಲಿ ಮನೆ ಮುಟ್ಟುವಂತೆ ಮಾಡುವಲ್ಲಿ ಪ್ರಥಮರಾಗಿರುವಿರಿ. ತಮ್ಮ ಕಿರಿ ವಯಸ್ಸಿನಲ್ಲಿ ತಮ್ಮ ಪ್ರಾಂತದ ಮನೆ ಮನೆಗಳಲ್ಲಿ ನಡೆಯುತ್ತಿದ್ದ ಜನಗಾಯನ ಕಾರ್ಯಕ್ರಮಗಳನ್ನು ಮನಗಂಡು ಇಂದಿನ ಯುವಜನಾಂಗವನ್ನು ಹುರಿದುಂಬಿಸಿ ಮಾರ್ಗದರ್ಶನ ನೀಡುತ್ತಾ ತಮ್ಮ ಕನಸಿನ ಕೂಸಾದ ಜಿನಭಕ್ತಿ ಗಾಯನ ಸಂಸ್ಕೃತಿಯನ್ನು ಮರುಕಳಿಸಲು ಜಿನಭಜನಾ ಸ್ಪರ್ಧೆ ಕಾರ್ಯಕ್ರಮಗಳ ಮೂಲಕ ನಮ್ಮ ಮನಗಳಿಂದ ದೂರವಾಗುತ್ತಿದ್ದ ಪರಂಪರೆಯನ್ನು ಕರ್ನಾಟಕದಾದ್ಯಂತ ಪುನಶ್ಚೇತನಗೊಳಿಸುವಲ್ಲಿ ತಾವು ಅವಿರತವಾಗಿ ಶ್ರಮಿಸುತ್ತಿರುವಿರಿ. ತಮ್ಮ ಈ ಶ್ರಮ ಅನಂತ ಕಾಲ ಚಿರಸ್ಮರಣೀಯವಾಗಿರುವುದು. ಸ್ನೇಹಮಯಿ, ದಯಾಮಯಿ, ಜನಾನುರಾಗಿಯಾದ ತಾವು ತಮ್ಮ 60th ಜನ್ಮದಿನದ ಶುಭ ಸಮಾರಂಭವನ್ನು ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ತಮಗೆ ತುಂಬು ಹೃದಯದಿಂದ ಅಭಿನಂದಿಸುತ್ತಾ ಶುಭಾಶಯ ಕೋರುತ್ತೇನೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ವೀರಾಂಗನ ಅನಿತಾ ಸುರೇಂದ್ರ ಕುಮಾರ್ ಅವರಿಗೆ ಅವರ ಸಷ್ಟಬ್ದ ಸಮಾರಂಭದ ಸಂದರ್ಭದಲ್ಲಿ ನನ್ನ ಹಾರ್ದಿಕ ಅಭಿನಂದನೆಗಳು. ಸರಳವಾದ ವ್ಯಕ್ತಿತ್ವ, ಸಮಯ ಪ್ರಜ್ಞೆ ಹಾಗೂ ನಾಯಕತ್ವದ ಗುಣಗಳಿಂದಾಗಿ ಅವರಿಂದು ಭಾರತೀಯ ಜೈನ್ ಮಲೆನಿನ ರಾಷ್ಟ್ರಮಟ್ಟದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಅವರ ಬಗ್ಗೆ ತಮಗಿರುವ ಕಾಳಜಿಯನ್ನು ತೋರಿಸಿಕೊಟ್ಟಿದ್ದಾರೆ. ಇವರ ಮಾರ್ಗದರ್ಶನ ನಮಗೆ ಎಂದೆಂದೂ ಇರಲಿ ಅಂತ ಹಾರೈಸ್ತೇನೆ. ಅನಿತಾ ಸುರೇಂದ್ರ ಕುಮಾರ್ ಅವರ ವಿವಿಧ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ಮಾತುಗಳನ್ನಾಡಿದ್ದಾರೆ. ಇದೀಗ ನಮ್ಮ ಜೊತೆ ಡಾಕ್ಟರ್ ಭರತೇಶ್ ಶೆಟ್ಟಿ ಜಗಶೆಟ್ಟಿ, ಉಪಾಧ್ಯಕ್ಷರು ಭಾರತೀಯ ಜೈನ್ ಮಿಲನ್ ಬೆಂಗಳೂರು ವಿಭಾಗ, ವೀರ್ ಯುವರಾಜ್ ಭಂಡಾರಿ ಭಾರತೀಯ ಜೈನ್ ಮಿಲನ್ ವಲಯ ಕಾರ್ಯದರ್ಶಿಗಳು ಮೈಸೂರು ವಿಭಾಗ, ವೀರ್ ಅಮರನಾಥ್ ಪ್ರಸಾದ್ ಅಧ್ಯಕ್ಷರು ಜೈನ್ ಮಿಲನ್ ಕಾರ್ಕಳ ಅವರು, ವೀರ್ ಅನಿತಾ ಸುರೇಂದ್ರ ಕುಮಾರ್ ಅವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನೇರವಾಗಿ ಅವರನ್ನ ಸಂಪರ್ಕಿಸ್ತಾ ಇದ್ದೇವೆ. ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಶ್ರೇಷ್ಠದ್ದೇನು ಹೋದ ತಿಂಗಳ September 20 ಪೂರ್ಣಗೊಂಡಿದೆ. ಈ ಒಂದು ಕೊರೋನಾ ವಿಷಮ ಸ್ಥಿತಿಯಲ್ಲಿ ಆಚರಿಸಿಕೊಳ್ಳಲು ಸಂದಿಗ್ಧವಾದಂತಹ ಪರಿಸ್ಥಿತಿ, ಎಲ್ಲವೂ ಸರಿಯಾಗಿದ್ದರೆ ಮಿಲನ್ಗಳೆಲ್ಲ ಸೇರಿ ಆಚರಿಸಬಹುದಾಗಿತ್ತು. ಆದರೂ ಈ ಸಂದರ್ಭ ಮರಳಿಬಾರದು ಎಂಬ ಕಳವಳದಿಂದ ಆನ್ಲೈನ್ ನಲ್ಲಿ ಆಚರಿಸೋಣ ಎಂದು ವಲಯ 8 ಆಯೋಜಿಸಲಾಗಿದೆ. ಅನಿತಕ್ಕನವರ ಬಗ್ಗೆ ಹೇಳೋದಾದರೆ ಅವರು ಶಿಸ್ತು ಮತ್ತು ಸಂಯಮಗಳ ಸಾಕಾರ ಮೂರ್ತಿ. ಇದನ್ನು ನಾವು ಕಳೆದ 3-4 ವರ್ಷದಿಂದ ನಡೆದು ಬಂದಂತಹ ಜನಭಜನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕಂಡಿದ್ದೇವೆ. ಅವರ ಸಾಧನೆ ಮಾಡಬೇಕೆಂದು ಕೆಲಸ ಮಾಡಿದವರಲ್ಲ, ಧರ್ಮ ರಕ್ಷಣೆಗಾಗಿ ಕೆಲಸ ಮಾಡುತ್ತಾ ಸಾಧಕರಾಗಿದ್ದಾರೆ ಅಂದರೂ ತಪ್ಪಾಗಲಾರದು. ಸತತ ಕೆಲಸ ಸಾಧನೆಯ ಹಾದಿ ಎಂಬುದನ್ನು ಇವರಿಂದ ಕಲಿಯಬಹುದಾಗಿದೆ. ಈ 60 ಧಾರ್ಮಿಕ ಅನುಭವಗಳ ಇವರ ಜೀವನ 100 ವರ್ಷಗಳವರೆಗೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಬೆಂಗಳೂರು ವಿಭಾಗದ ಎಲ್ಲ ಮಿಲನಗಳ ಪರವಾಗಿ ಶ್ರೇಷ್ಠಬ್ದಿಯ ಹಾರ್ದಿಕ ಶುಭಾಶಯಗಳನ್ನು ಈ ಮೂಲಕ ಕೋರುತ್ತೇನೆ. ಭಾರತೀಯ ಜೈನ್ ಮಿಲನಿನ ವಲಯ 8 ಮಹಿಳಾ ವಿಭಾಗದ ಅಧ್ಯಕ್ಷರಾದ ವೀರಾಂಗನ ಅನಿತಾ ಸುರೇಂದ್ರ ಕುಮಾರ್ ರವರು ತಮ್ಮ 60th ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುವ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವೀರಾಂಗನ ಅನಿತಾ ಸುರೇಂದ್ರ ಕುಮಾರ್ ರವರು ಮಹಿಳೆಯರಿಗೆ ಜೈನ್ ಮಿಲನ್ಗಳಲ್ಲಿ ಸೂಕ್ತ ಸ್ಥಾನಮಾನ ಪ್ರಾತಿನಿಧ್ಯ ಕೊಡುವುದರ ಮೂಲಕ ಅವರೆಲ್ಲರನ್ನು ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಿದರು. ವೀರಾಂಗನ ಅನಿತಕ್ಕನವರ ಮತ್ತೊಂದು ಮಹತ್ವಾಕಾಂಕ್ಷೆಯ ಪರಿಕಲ್ಪನೆಯ ಜನಭಜನಾ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಭಾರತೀಯ ಜೈನ್ ಮಿಲನಿನ 5 ವಿಭಾಗಗಳಲ್ಲಿ ಕ್ರಮವಾಗಿ ಬೆಂಗಳೂರು, ಮಂಗಳೂರು, ಮೈಸೂರು, ದಾವಣಗೆರೆ ಮತ್ತು ಧಾರವಾಡದಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಲು ಭಾರತೀಯ ಜೈನ್ ಮಿಲನಿನ ಸಹಯೋಗದೊಂದಿಗೆ ಸಂಪನ್ನಗೊಳಿಸಿದರು.
ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮಠಾಧೀಶರುಗಳ ಆಶೀರ್ವಾದ ಮತ್ತು ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಮತ್ತು ಅವರ ಪರಿವಾರದವರೆಲ್ಲರ ಪ್ರೇರಣೆ ಮತ್ತು ವೀರಾಂಗನ ಅನಿತಕ್ಕನವರ ಸತತ ಪರಿಶ್ರಮವೇ ಕಾರಣ. ಕರ್ನಾಟಕ ಜೈನ ಮಹಿಳೆಯರ ಆಶಾಕಿರಣ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರಿಯವರು ಸಮಾಜದ ಮಹಿಳೆಯರ ಎಲ್ಲಾ ಚಟುವಟಿಕೆಗಳಿಗೆ ಸ್ಫೂರ್ತಿ ಮಾರ್ಗದರ್ಶನ ನೀಡುತ್ತಿರುವ ಆದರ್ಶ ಮಹಿಳೆಯಾಗಿದ್ದಾರೆ. ಆದರ್ಶ ಗ್ರಹಿಣಿಯಾಗಿ ಕರ್ತವ್ಯ ಪಾಲನೆಯಲ್ಲಿ ಎಂದೂ ದೂರ ಸರಿಯದೆ ಪ್ರೀತಿ ಅನುರಾಗ ಧರ್ಮ ವಾತ್ಸಲ್ಯ ಗುಣಗಳಿಂದ ಕೂಡಿದ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಮಹಿಳಾ ಸಮಾಜಕ್ಕೆ ಉತ್ತಮ ಸಲಹೆಗಾರರು ಮಾರ್ಗದರ್ಶಕರು ಆಗಿದ್ದಾರೆ. ಅನೇಕ ಕುಟುಂಬಗಳಿಗೆ ಆಶಾದ್ಯೋತಿಯಾಗಿದ್ದಾರೆ. ಸ್ನೇಹಜೀವಿ ಆದ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಎಲ್ಲರ ಪ್ರೀತಿಯ ಅನಿತಕ್ಕ ಎಂದೇ ಪ್ರಸಿದ್ಧರು. ಬಾಲ್ಯದಿಂದಲೂ ಧಾರ್ಮಿಕ ಪ್ರವೃತ್ತಿಯಲ್ಲಿ ಬೆಳೆದು ಬಂದ ಅನಿತಮ್ಮನವರು ಧಾರ್ಮಿಕ ಸಾಮಾಜಿಕ ತ್ಯಾಗಿ ಸೇವೆ ಸಂಸ್ಕಾರ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಾ ಇಡೀ ಸ್ತ್ರೀ ಸಮಾಜಕ್ಕೆ ಅತ್ಯಂತ ಗೌರವದ ವ್ಯಕ್ತಿಯಾಗಿದ್ದಾರೆ. ಜೈನ ಸಮಾಜದ ಬೇರೆ ಬೇರೆ ಸಂಘಟನೆಗಳ ಕಾರ್ಯಾಧ್ಯಕ್ಷರು ಅಥವಾ ಪದಾಧಿಕಾರಿಗಳು ಈ ಒಂದು ಸಂಭ್ರಮಾಚರಣೆಯಲ್ಲಿ ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ. ಇದೀಗ ಬಿ ಪ್ರಸನ್ನಯ್ಯ ಅಧ್ಯಕ್ಷರು ಕರ್ನಾಟಕ ಜೈನ ಅಸೋಸಿಯೇಷನ್ ಬೆಂಗಳೂರು, ಅದೇ ರೀತಿಯಾಗಿ ಈ ಇತ್ತೀಚೆಗೆ ಕರ್ನಾಟಕದಲ್ಲಿ ಜೈನ ಧರ್ಮ ಎನ್ನುವ ಫೇಸ್ಬುಕ್ ಪೇಜ್ ತುಂಬಾ ಆಕ್ಟಿವ್ ಆಗಿ ನಮ್ಮ ಸಮಾಜದ ಕೆಲಸವನ್ನ ಮಾಡ್ತಾ ಇದೆ, ಅದರ ತಂಡ ಕೂಡ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತದೆ. ಅದೇ ರೀತಿ ವೀರಾಂಗನ ಬ್ರಾಹ್ಮಿಲ ಮದನ್ ಜಿನದರ್ಶನ ಎನ್ನುವ ಚಂದನ ವಾಹಿನಿಯ ಕಾರ್ಯಕ್ರಮದ ನಿರ್ದೇಶಕರು ಕೂಡ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ರತ್ನತ್ರಯ ಎನ್ನುವ ಚಂದನ ವಾಹಿನಿಯಲ್ಲಿ ಮೂಡಿ ಬರುವ ಕಾರ್ಯಕ್ರಮದ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್, ಇವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಭ್ರಮಾಚರಣೆಯಲ್ಲಿ ಅನಿತಾ ಸುರೇಂದ್ರ ಕುಮಾರ್ ಅವರ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾ ಅವರ ಸಂಭ್ರಮವನ್ನ ಇನ್ನಷ್ಟು ಹೆಚ್ಚುಗೊಳಿಸಬೇಕು ಅನ್ನುವ ರೀತಿಯಲ್ಲಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಈಗ ಅವರನ್ನ ನೇರವಾಗಿ ನಾವು ಸಂಪರ್ಕಿಸ್ತಾ ಇದ್ದೇವೆ. ಅನಿತಾ ಡಿ ಸುರೇಂದ್ರ ಕುಮಾರ್ ಅಂದರೆ ಅಚ್ಚುಮೆಚ್ಚಿನ ಚಿರಪರಿಚಿತರು. ರಾಣಿ ಅಬ್ಬಕ್ಕರವರ ವಂಶದಲ್ಲಿ ಜನಿಸಿ ಹೆಗ್ಡೆ ಕುಟುಂಬಕ್ಕೆ ಸೇರಿದವರು. ಧಾರ್ಮಿಕ ಕುಟುಂಬದಲ್ಲಿ ಜನಿಸಿ ಧಾರ್ಮಿಕ ಕುಟುಂಬಕ್ಕೆ ಸೇರಿರುವ ಕಾರಣ ಸದಾ ಅವರು ಧರ್ಮ ಚಿಂತನೆಯನ್ನೇ ಮಾಡುತ್ತಿರುತ್ತಾರೆ. ತ್ಯಾಗಿ ಸೇವಾ ಸಮಿತಿಯ ಗುರು ಜವಾಬ್ದಾರಿಯನ್ನು ಹೊತ್ತು ಪ್ರತಿ ವರ್ಷ ಮುನಿಗಳ ಆರೈಕೆಯರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಜೈನ್ ಮಿಲನ್ ಝೋನ್ 8 ಮಹಿಳಾ ವಿಭಾಗದ ಅಧ್ಯಕ್ಷರಾಗಿ ಅತ್ಯುತ್ತಮ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಇವರ ಅಮೋಘವಾದ ಜನ ಸ್ಪರ್ಧೆ ವಿಶೇಷವಾಗಿ ಯುವಜನತೆಯನ್ನು ತನ್ನತ್ತ ಸೆಳೆದು ಉದಯೋನ್ಮುಖ ನಿರೂಪಕರನ್ನು ಗಾಯಕರನ್ನು ಜೈನ ಸಮಾಜಕ್ಕೆ ಪರಿಚಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿಜವಾಗಿಯೂ ಜಿನ ಭಜನಾ ಸ್ಪರ್ಧೆ ಯಾವುದೇ ಸಮಾಜದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹೆಣ್ಣು ಮಕ್ಕಳಿಗೆ ಯಾರೂ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಅದು ಅನಿತಾ ಸುರೇಂದ್ರ ಕುಮಾರ್ ಹಾಕ್ಕೊಂಡಿದ್ದಕ್ಕೆ ಎಷ್ಟು ಸಕ್ಸಸ್ಫುಲ್ ಆಗಿದೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಮನೆ ಮನೆಯಲ್ಲೂ ಇದರ ಬಗ್ಗೆ ಮಾತನಾಡ್ತಾರೆ. ಪ್ರತಿಯೊಬ್ಬರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ವರ್ಷವಿಡೀ ತಮ್ಮನ್ನು ತಾವು ತೊಡಗಿಸ್ಕೊಂಡು ಪ್ರಯತ್ನಿಸ್ತಾ ಇರ್ತಾರೆ. ಅದ್ಭುತ ಗಾಯನ ಕಾರ್ಯಕ್ರಮಗಳನ್ನು ನಮ್ಮ ಚಂದನ ವಾಹಿನಿಯ ದಿನದರ್ಶನ ಸಂಚಿಕೆಯಲ್ಲಿ ಕೆಲವಾರು ಭಾನುವಾರ ಪ್ರಸಾರ ಮಾಡುವಷ್ಟು ಸುಂದರ ಸುಮಧುರವಾದ ಸಂಗೀತ ಸುದ್ದಿಯನ್ನು ಇತ್ತು, ನಮಗೆಲ್ಲ ಎನ್ಕರೇಜ್ ಮಾಡಿದ್ದಾರೆ. ಸಂಯಮದ ಸಾಕಾರ ಮೂರ್ತಿಯಾದ ಅನಿತಾರವರು ತಮ್ಮ ಪತಿ ಡಿ ಸುರೇಂದ್ರ ಕುಮಾರ್ ಅವರೊಡನೆ ಕೈ ಜೋಡಿಸಿ ನಿರಂತರವಾಗಿ ಧರ್ಮ ಕಾರ್ಯಗಳಲ್ಲಿ ಜೊತೆ ಜೊತೆಯಲ್ಲಿ ಹೆಜ್ಜೆ ಹಾಕುತ್ತಿದ್ದಾರೆ. ಇವರ ಸತ್ಕಾರ್ಯಗಳಿಗೆ ನಾವು ಸಹಕರಿಸುತ್ತೇವೆ ಎಂದು ಕೆಜಿ ಅಧ್ಯಕ್ಷನಾಗಿ ನಾನು ತಿಳಿಸಲು ಇಷ್ಟಪಡುತ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮ ಶ್ರೇಯಸ್ಸು ಯಶಸ್ಸುಗಳು ನಿಮ್ಮ ಬಾಳ ಹಾದಿಯುದ್ದಕ್ಕೂ ಇರಲಿ ಎಂದು ಭಗವಂತನಲ್ಲಿ ಬೇಡುತ್ತೆ. ಆ ದಿನಭಜನೆ ಕಾರ್ಯಕ್ರಮ ಜನಸಾಮಾನ್ಯರ ಮನಸ್ಸಿನೊಳಗೆ ಮನೆ ಮಾಡಿರುವ ಒಂದು ಕಾರ್ಯಕ್ರಮ. ಹೌದು, ರಾಜ್ಯದಾದ್ಯಂತ ಹೊಸ ಅಲೆಯನ್ನು ಉಂಟಾಕಿದೆ ಮತ್ತು ಹಲವಾರು ಕಾರ್ಯಕ್ರಮಗಳಿಗೆ ಅದೊಂದು ಕಾರ್ಯಕ್ರಮ ನೆರಳಾಗಿದೆ. ನಾವು ಇತ್ತೀಚೆಗೆ ಮಾಡಿದ ಮಕ್ಕಳ ದಿನಭಜನೆ ಕಾರ್ಯಕ್ರಮವು ಆ ಕಾರ್ಯಕ್ರಮದ ಸ್ಫೂರ್ತಿ ಪಡೆದೇ ಮಾಡಿದ್ದು. ಅವರು ಒಂದು ತಂಡವನ್ನು ಕಟ್ಟಿ ನನ್ನದೇನು ಕೆಲಸ ಇಲ್ಲ, ಆ ತಂಡದವರು ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ಸುಮ್ಮನಾಗಂಥವ್ರಂತೂ ಅವರಲ್ಲ. ಅವರು ನಿರಂತರವಾದ ಒಂದು ಫಾಲೋ ಅಪ್ನ ಮಾಡ್ತಾರೆ. ಅದನ್ನು
ಮುನ್ನಡೆಸ್ತಾರೆ, ಅದ್ಭುತವಾಗಿ ಲೀಡ್ ಮಾಡ್ತಾರೆ. ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ಏನಾದ್ರೂ ಮಾಡಬೇಕು ಅಂತ ಹೇಳಿ ಅದರ ಒಂದು ಪ್ಲಾನ್ ಅನ್ನ ಒಂದು ಅಜೆಂಡಾವನ್ನು ತಗೊಂಡು ಹೋದ್ರೆ ಅದನ್ನ ಮಾರ್ಪಾಡು ಮಾಡಿ ನಮಗೆ ಅದನ್ನ ಹೇಳ್ತಾರೆ, ಹೀಗ ಹೀಗ್ ಮಾಡಿ ಹೀಗ್ ಮಾಡಿದ್ರೆ ಚೆನ್ನಾಗಾಗತ್ತೆ ಅನ್ನೋದು. ಅದು ಅನಿತಮ್ಮ ಅವರಿಗೆ ಇರೋ ಒಂದು ಧರ್ಮದ ಪ್ರೀತಿ ಮತ್ತೆ ನಮ್ಮ ಯುವ ಸಮುದಾಯದ ಮೇಲಿರೋ ಪ್ರೀತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರಿಗೆ 60 ವರ್ಷ ತುಂಬಿದೆ. ಅವರಿಗೆ 60 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಎಲ್ಲ ತಂಡದ ವತಿಯಿಂದ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಜಿನ ಭಜನೆಯ ಸರಿಗಮಪವನ್ನು ಮೂಲೆ ಮೂಲೆಗೆ ಹಬ್ಬಿಸಿ ಮಹಿಳಾ ಜೈನ್ ಮಿಲನ್ನ ಸಾರ್ವಭೌಮರಾಗಿ ನಕ್ಷತ್ರ ಲೋಕದಲ್ಲಿ ಧ್ರುವ ತಾರೆಯಂತೆ ಬೆಳಗುತ್ತಿರುವ ಧರ್ಮಸ್ಥಳದ ಅನಿತಮ್ಮನವರು ನಾಡಿನ ಕಣ್ಮಣಿಯಾಗಿದ್ದಾರೆ. ಸರಳ ಸಜ್ಜನಿಕೆಯ ಅನರ್ಘ್ಯ ರತ್ನವಾಗಿರುವ ನಿಮಗೆ ತಮ್ಮ ಜೀವನದ ವಜ್ರ ಮಹೋತ್ಸವದ ಈ ಸವಿ ನೆನಪಲ್ಲಿ ತಮ್ಮ ಜೀವನವು ವಜ್ರದಂತೆ ದೇದೀಪ್ಯಮಾನವಾಗಿ ಕಂಗೊಳಿಸಲಿ ಎಂದು ನಾನು ಹಾರೈಸುತ್ತೇನೆ. ತಮಗೆ ಶುಭವಾಗಲಿ. ಸ್ಫೂರ್ತಿಯ ಸೆಲೆ ತುಂಬಿಸಿ ನಮ್ಮನ್ನು ಹುರಿದುಂಬಿಸಿ ಕ್ರಿಯಾಶೀಲರಾಗುವಂತೆ ಮಾಡಿದ ಧರ್ಮಸ್ಥಳದ ಅನಿತಮ್ಮನವರಾದ ತಮಗೆ ಜೀವನದ ವಜ್ರ ಮಹೋತ್ಸವದ ಈ ಶುಭಗಳಿಕೆಗಾಗಿ ಶುಭವನ್ನು ಕೋರುತ್ತೇನೆ. ತಮ್ಮ ಜೀವನವು ಇನ್ನಷ್ಟು ದೇದೀಪ್ಯಮಾನವಾಗಿ ಬೆಳಗಲಿ ಎಂದು ಹಾರೈಸುತ್ತೇನೆ. ವಜ್ರದಂತೆ ಹೊಳಕ ಬೀರಿ ನಾಡಿಗೆ ಬೆಳಕ ಬೀರಿ ಅಂಧಕಾರ ತೊಲಗಿಸಿದ ಧರ್ಮಸ್ಥಳದ ಅನಿತಮ್ಮನವರಾದ ತಮಗೆ ಜೀವನದ ವಜ್ರ ಮಹೋತ್ಸವದ ಈ ಶುಭಗಳಿಗಾಗಿ ಶುಭವನ್ನು ಕೋರುತ್ತೇನೆ. ತಮ್ಮ ಜೀವನವು ಇನ್ನಷ್ಟು ದೇದೀಪ್ಯಮಾನವಾಗಿ ಬೆಳಗಲಿ ಎಂದು ಹಾರೈಸುತ್ತೇನೆ. ಮಹಾಸಾಧನೆ ಮೂಲಕ ನಾಡಿನ ಜನಮಾನಸವನ್ನು ತಟ್ಟಿ ಭಜನೆಯ ನಿನಾದ ಹೊರಹೊಮ್ಮಿಸಿದ ಧರ್ಮಸ್ಥಳದ ಅನಿತಮ್ಮನವರಾದ ತಮಗೆ ಜೀವನದ ವಜ್ರ ಮಹೋತ್ಸವದ ಈ ಶುಭಗಳಿಗೆಗಾಗಿ ಶುಭ ಕೋರುತ್ತಿದ್ದೇನೆ. ತಮ್ಮ ಜೀವನವು ಇನ್ನಷ್ಟು ದೇದೀಪ್ಯಮಾನವಾಗಿ ಬೆಳಗಲಿ ಎಂದು ಹಾರೈಸುತ್ತೇನೆ. ರಾಕೆಟ್ ವೇಗದಲ್ಲಿ ಮಿಂಚಿನ ಕ್ರಿಯಾಶೀಲತೆಯ ಮೂಲಕ ನಾಡಿಗೆ ನಾಡೆ ಜಿನಭಜನೆಯಲ್ಲಿ ತೊಡಗಿಸುವಂತೆ ಮಾಡಿದ ಧರ್ಮಸ್ಥಳದ ಅನಿತಮ್ಮನವರಾದ ತಮಗೆ ಜೀವನದ ವಜ್ರ ಮಹೋತ್ಸವದ ಈ ಶುಭಗಳಿಗೆಗಾಗಿ ಕರ್ನಾಟಕದಲ್ಲಿ ಜೈನ ಧರ್ಮ ಫೇಸ್ಬುಕ್ ಪೇಜ್ನ ಬಳಗನಾಥ ನಾನು ರಾಕೇಶ್ ಕುಮಾರ್ ನಿಮಗೆ ಶುಭವನ್ನು ಕೋರುತ್ತೇನೆ. ತಮ್ಮ ಜೀವನವು ಇನ್ನಷ್ಟು ದೇದೀಪ್ಯಮಾನವಾಗಿ ಬೆಳಗಲಿ ಎಂದು ನಾನು ಹಾರೈಸುತ್ತೇನೆ. ಅನಿತಕ್ಕನವರ ಷಷ್ಠಾಬ್ದಿ ಪ್ರಯುಕ್ತ ಒಂದು ಕವನವನ್ನು ರಚಿಸಿದ್ದೇನೆ. ಶೀರ್ಷಿಕೆ ಮಾದರಿ ಮಹಿಳೆ. ಹುಟ್ಟಿದ ದಿನವ ಬಣ್ಣಿಸಲೇ ಅನಿತಕ್ಕ, ನಮ್ಮೆಲ್ಲರ ಹಬ್ಬ ಎನಬಹುದಾ, ಕೋಟಿಗೊಬ್ಬರು ನೀವು ಎನಬಹುದಾ. ಮೂಡಬಿದರೆಯ ಅಪ್ಪಟ ಮಣ್ಣಿನ ಭಾವನೆಗಳ ಸಾಕ್ಷಾತ್ಕಾರ ನಿಮ್ಮಲ್ಲಿ ಕಂಡೆ. ನಯ ಭಯ ವಿನಯ ಒಲುಮೆಯ ಹೃದಯದ ಸೊಗಸಾದ ಸಮ್ಮಿಲನವೇ ನೀವೆಂದೆ. ಹೆಗ್ಗಡೆ ಕುಲದ ತಿಲಕವಾಗಿ ಅರಿಶಿನ ಕುಂಕುಮ ಶೋಭಿತರಾಗಿ ಆದರ್ಶಪ್ರಾಯರಾಗಿದ್ದೀರಾ. ಆರಕ್ಕೇರದ ಮೂರ ಕಿಳಿಯದ ನಿಮ್ಮ ಜೀವನ ಶೈಲಿ ಅನುಕರಣೀಯ ಮತ್ತು ಆದರಣೀಯ. ಸತ್ಕುಲ ಸಂಪನ್ನೆ ಸುರೇಂದ್ರರ ಸಂಗಾತಿ ಸ್ತ್ರೀಕುಲದ ಶಕ್ತಿ ನಿಮಗಿದೋ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗಿದೋ ಹುಟ್ಟುಹಬ್ಬದ ಶುಭಾಶಯಗಳು. ಸದ್ಭಾವನೆಗಳ ಈ ಭಾವಗೀತೆ ನಿಮ್ಮ ರಾಮಿಲಾ ಮದನ. ಅನಿತಕ್ಕನವರಿಗೆ 60ರ ಸಂಭ್ರಮ. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಅವರಿಗೆ ನನ್ನ ಹೃತ್ಪೂರ್ವಕ ಶುಭ ಹಾರೈಕೆಗಳನ್ನ ಸಲ್ಲಿಸ್ತೇನೆ. ಅವರ ಮುಂದಿನ ಜೀವನದಲ್ಲಿಯೂ ಕೂಡ ಇದೇ ರೀತಿ ಸುಖ ಶಾಂತಿ ನೆಮ್ಮದಿಗಳು ತುಂಬಿರಲಿ ಅಂತ ರತ್ನತ್ರಯ ಕ್ರಿಯೇಷನ್ಸ್ ಪರವಾಗಿ ಹಾರೈಸ್ತೇನೆ. ಭಾರತೀಯ ಜೈನ್ ಮಿಲನ್ನ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರ ನಿಕಟ ಸಂಪರ್ಕ ನನಗೆ ಬಂದದ್ದು ಶ್ರೀ ಕ್ಷೇತ್ರ ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕದ ಅಂಗವಾಗಿ ನಡೆದ ದಿನಭಜನಾ ಕಾರ್ಯಕ್ರಮ ಗೊಮ್ಮಟ ದಿನಭಕ್ತಿ ಗೀತಾಂಜಲಿ ಸ್ಪರ್ಧೆ ಕಾರ್ಯಕ್ರಮದ ಸಂದರ್ಭದಲ್ಲಿ. ಅವರ ಸಂಘಟನಾ ಚಾತುರ್ಯ ಅಪಾರ. ಹಿತ ಮಿತ ಮೃದು ಭಾಷೆಗಳು ಅನಿತಕ್ಕನವರು. ಯಾವುದೇ ಕಾರ್ಯವನ್ನಾಗಲಿ ಕೂಲಂಕುಷವಾಗಿ ವಿಚಾರ ಮಾಡಿ ಎಲ್ಲರೊಡನೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ತಾ ಇದ್ರು. ಆ ಕಾರ್ಯಗಳು ಸಮರ್ಪಕವಾಗಿ ಅಚ್ಚುಕಟ್ಟಾಗಿ ನಡೆಯುವವರೆಗೂ ಅವರಿಗೆ ಸಮಾಧಾನವೇ ಇರ್ತಾ ಇರಲಿಲ್ಲ. ಅನಿತಕ್ಕನವರು ಇಷ್ಟು ಕಾಳಜಿ ಮುತುವರ್ಜಿ ವಹಿಸಿ ಎಲ್ಲ ಕಾರ್ಯವನ್ನ ನಿರ್ವಹಿಸ್ತಾ ಇರೋದ್ರಿಂದಲೇ ಅವರ ಒಂದು ಕಾರ್ಯಕ್ರಮ ದಿನಭಜನಾ ಕಾರ್ಯಕ್ರಮ ಇಂದು ಕರ್ನಾಟಕದಾದ್ಯಂತ ಇಷ್ಟೊಂದು ಜನಪ್ರಿಯವಾಗಿರುವುದು ಅವರಿಗೆ ಇದೇ ಪ್ರಕಾರ ಅವರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಮುಂದೆ ಕೂಡ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮೊಗದೊಮ್ಮೆ ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೇನೆ. ಮೇಡಮ್,
60 ತುಂಬಿತು, ಆದ್ರೆ ನೀವು ಸ್ವೀಟ್ 60 ತಲುಪಿದೀರಾ. ಇನ್ನು 100 ಒಂದು ಸಂಭ್ರಮವನ್ನು ಕೂಡ ನೀವು ಆಚರಿಸಿಕೊಳ್ಳುವಂತಾಗ್ಲಿ, ಭಗವಂತ ನಿಮಗೆ ದೀರ್ಘಾಯುಷ್ಯವನ್ನ ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ನಾಡಿನ ಬೇರೆ ಬೇರೆ ಪ್ರದೇಶಗಳಿಂದ, ಬೇರೆ ಬೇರೆ ಊರುಗಳಿಂದ ಅನಿತಾ ಸುರೇಂದ್ರ ಕುಮಾರ್ ಅವರ ಷಷ್ಠಬ್ದ ಆಚರಣೆಯ ಈ ಸುಂದರ ಸಮಾರಂಭದಲ್ಲಿ ಅವರಿಗೆ ಶುಭಾಶಯಗಳನ್ನ ನೀಡ್ತಾ ಇದ್ದಾರೆ. ಜಿನ ಭಜನೆ ಅನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ಜೈನ ಸಮಾಜವನ್ನ ಒಟ್ಟುಗೂಡಿಸುವ ಒಂದು ಕನಸನ್ನ ಕಂಡವರು ಅನಿತಾ ಸುರೇಂದ್ರ ಕುಮಾರ್ ಅವರು. ಬಹಳ ಯಶಸ್ವಿಯಾಗಿ ಆ ಜಿನ ಭಜನೆ ಕಾರ್ಯಕ್ರಮ ಮುಂದುವರಿತಾ ಇದ್ದು ಜೈನ ಸಮಾಜದ ಸಂಘಟನೆಯಲ್ಲಿ ತನ್ನದೇ ಆದ ಪಾತ್ರವನ್ನ ಮೂಡಿಸಿದೆ. ಇದೀಗ ಅನಿತಮ್ಮನವರ ಹುಟ್ಟು ಹಬ್ಬದ ಪ್ರಯುಕ್ತ ಒಂದು ಸರ್ಪ್ರೈಸ್ ಗಿಫ್ಟ್ ಆಗಿ ಆನ್ಲೈನ್ ಅಲ್ಲಿ ಕೊಡುಗೆ ನೀಡುವ ರೀತಿಯಲ್ಲಿ ಒಂದು ತಂಡ ಅವರ ಬಗ್ಗೆ ನಡೆಸಿದಂತ ಒಂದು ಹಾಡನ್ನ ಈಗ ಹಾಡ್ಲಿಕ್ಕಿದ್ದಾರೆ. ಆ ಜಿನಭಜನ ತಂಡವನ್ನ ಇವರ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯಲ್ಲಿ ಅವರಿಗೆ ಒಂದು ಕೊಡುಗೆಯಾಗಿ ನಾವು ಈ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೇವೆ. ಆ ತಂಡವನ್ನ ಈಗ ನಾವು ಸಂಪರ್ಕಿಸ್ತಾ ಇದ್ದೇವೆ. ಚತುರ್ವಿಧದ ದಾನ ಕೋಟಿ ತ್ಯಾಗಿ ವೃಂದಗಳ ಮಾಡಿ ಜೋಪಾನ
ಮುಗಿದ ಪೂಜೆ ಸ್ವಾಧ್ಯಾಯ ಚತುರ್ವಿಧದ ದಾನ ಮುಗಿತ್ಯಾಗಿ ವೃಂದಗಳ ಮಾಡಿ ಜೋಪಾನ ಇನಿತಷ್ಟು ಕೋರತೆಯ ಮಾನ ಬಿಗುಮಾನ ತನು ಮನದ ಬಂದಿಯಂ ತೋರಿ ಅಭಿಮಾನ ಕರುನಾಡವರ ಕುವರಿ ಬೆಳಗಿಸಿ ತೆಚಿನ ಧರ್ಮ ನಿಮಗಿದೋ ಹೆಮ್ಮೆಯ ಕಾವ್ಯ ನಮನ ಕರುನಾಡ ವರಕುವರಿ ಅನಿತಾ ಸುರೇಂದ್ರ ಕುಮಾರ್ ಅವರ ಬಗ್ಗೆ ಅವರ ಜೀವನದ ಸಾಧನೆಗಳ ಬಗ್ಗೆ ಕಾವ್ಯ ರೂಪವಾಗಿ ಕಾವ್ಯ ನಮನವನ್ನ ಸಲ್ಲಿಸಿದ ಜಿನಭಜನಾ ತಂಡದ ಸುರೇಂದ್ರ ಕುಮಾರ್ ಆದಿಯಾಗಿ ಎಲ್ಲ ಗಾಯಕರಿಗೂ ಕೂಡ ವಂದನೆಯನ್ನ ಸಲ್ಲಿಸ್ತಾ ಇದ್ದಾವೆ. ಮುಂದಕ್ಕೆ ಅವರ ಪರಿವಾರದ ಸದಸ್ಯರು ಶ್ರೀಡಿ ಹರ್ಷೇಂದ್ರ ಕುಮಾರ್ ಆದಿಯಾಗಿ ಅವರ ಜೊತೆ ಸುಪ್ರಿಯ ಹರ್ಷೇಂದ್ರ ಕುಮಾರ್ ಅವರ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಸೇರಿ ಇದೀಗ ಶುಭಾಶಯವನ್ನ ಕೋರ್ಬೇಕು ಅಂತ ಹೇಳಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರನ್ನ ನೇರ ಸಂಪರ್ಕಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾವೆ. ಅನಿತತ್ತಿಗೆ 61ನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು. ಸೀನಿಯರ್ ಸಿಟಿಸನ್ ಆಗಿ ಪರಿಗಣಿಸಲ್ಪಡ್ತಾರೆ, ಆದರೆ ಅವರಿಗೆ ಈ ರೀತಿಯ 60 ಆಗಿದೆ ಅಂತ ಹೇಳಿ ಯಾರಾದರೂ ಹೇಳಿದರೆ ಮಾತ್ರ ಗೊತ್ತಾಗೋದು. ಆದರೆ ಅವರ ತಾಳ್ಮೆ, ಅವರು ಎಲ್ಲ ಶ್ರುತ ಮೈತ್ರಿ ಅಣ್ಣ ಎಲ್ಲರನ್ನೂ ಸುಧಾರಿಸಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೇನೆ. ಧರ್ಮಸ್ಥಳ ಸಮಾಜ ಸೇವೆಗೆ ಗುರುತಿಸಿಕೊಂಡಿರುವ ಒಂದು ಪುಣ್ಯಕ್ಷೇತ್ರ. ನಮ್ಮ ಈ ಕುಟುಂಬದ ಎಲ್ಲ ಸದಸ್ಯರು ನಾನಾ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಾಗೆ ಅನಿತಕ್ಕನವರು ಬೆಂಗಳೂರಿನಂಥ ಮಹಾನಗರದಲ್ಲಿ ಸಂಘ ಸಂಘಟನೆಗಳಲ್ಲಿ ಹಾಗೂ ಮುನಿಗಳ 14 ಚಾತುರ್ಮಾಸದ ಮಾರ್ಗದರ್ಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಜಿನಭಜನೆ ಸಂಸ್ಕೃತಿಯ ಜಿನಭಜನೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಅದರ ಪ್ರೇರೇಪಕರಾಗಿ ಮಾರ್ಗದರ್ಶಕರಾಗಿ ಸಲಹೆಗಾರರಾಗಿ ಅದನ್ನು ಉನ್ನತ ರೀತಿಯಲ್ಲಿ ವೇಗವಾಗಿ ಬೆಳೆಸಿಕೊಡುತ್ತಾ ಬಂದಿದ್ದಾರೆ. ಅವು ಮೃದು ಸ್ವಭಾವದ ಅನಿತಕ್ಕನವರಿಗೆ 60ನೇ ವರ್ಷದ ಹಾರ್ದಿಕ ಶುಭಾಶಯ. ಓಂ ಶ್ರೀ ಮಂಜುನಾಥಾಯ ನಮಃ. ಸುರೇಂದ್ರಣ್ಣನ ತಂಗಿಯಾದ ನಾನು ಹಾಗೂ ನನ್ನ ಅತ್ಯಂತ ಮೆಚ್ಚಿನ ಅತ್ತೆಗೆಯವರಾದ ಅನಿತಾ ಸುರೇಂದ್ರ ಕುಮಾರ್ ಅವರ ಬಗ್ಗೆ ಮಾತನಾಡಲಿಕ್ಕೆ
ನನಗೆ ಹೆಮ್ಮೆ ಅನಿಸ್ತಾ ಇದೆ. ಅವರು ಬಹುಶಃ ತುಂಬ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಮನೆಗೆ ಬಂದಿದ್ದಾರೆ, ಅಂದರೆ ಬೆಂಗಳೂರಿಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಬಂದಿದ್ರು. ನನಗೆ ಆವಾಗ ಇನ್ನೂ ಮದುವೆ ಆಗಿರಲಿಲ್ಲ. ಆವಾಗ ಅತ್ಯಂತ ಒಂದು ಸುಂದರವಾದ ಜೀವನವನ್ನು ಅವರು ನಮ್ಮೊಟ್ಟಿಗೆ ನಡೆಸಿದ್ದಾರೆ. ನಮ್ಮ ತಾಯಿ ಮಾತೃಶ್ರೀ ರತ್ನಮ್ಮನವರು, ಅವರು ಸಹ ಅವ್ರದ್ದು ಎಲ್ಲ ಕಷ್ಟ ಸುಖಗಳನ್ನು ಅನಿತನ ಹತ್ರ ಹೇಳಿದರೆ ಅವರಿಗೆ ತೃಪ್ತಿ. ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು, ಬೆಂಗಳೂರಿಗೆ ಅಂದರೆ ಅನಿತಾ ಇದ್ದಷ್ಟು ದಿವಸ, ನಾನು ಇದ್ದಷ್ಟು ದಿವಸ ಅನಿತಾ ಇದ್ರೆ ನನಗೆ ಅದೇ ಖುಷಿ ಮಾರೈತಿ. ನನ್ನನ್ನು ಶಾಪಿಂಗ್ ಕರ್ಕೊಂಡು ಹೋಗ್ತಾಳೆ, ನನಗೆ ಬೇಕಾದಂಥ ತಿಂಡಿ ವಿಷಯಗಳನ್ನು ಅವಳೇ ನೋಡಿಕೊಂಡು ಮಾಡ್ತಾಳೆ ಅಂತ ಹೇಳ್ತಾ ಇದ್ರು. ಅತ್ತಿಗೆ ಅವರೇ, ನಿಮ್ಮ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ. ಆ ಮನೆ ನಾವು ಯಾವಾಗಲೂ ನಾನು ಮತ್ತು ನಮ್ಮ ಗಂಡ ಡಾಕ್ಟರ್ ನಿರಂಜನ್ ಯಾವಾಗಲೂ ನಾವು ಹೇಳ್ತಾ ಇರ್ತೇವೆ, ಆ ಮನೆ ಅಂತಂದ್ರೆ ಅದು ಬಂದು ಹೋಗುವವರ ಮನೆ, ಅಲ್ಲಿ ಇರುವವರು ಕಡಿಮೆ, ಇರುವವರು ನೀವು ಮತ್ತು ನೀವು ಸುರೇಂದ್ರ ಕುಮಾರ್ ಇಬ್ಬರೇ, ಆದ್ರೆ ಅಲ್ಲಿ ಬರುವಂತ ಹೋಗುವಂತ ಮನೆಯ ಮಂದಿ, ಆದ್ರೆ ಅದು ಯಾವಾಗ್ಲೂ ಮನೆ ತುಂಬಿಕೊಂಡು ಇರ್ತಾ ಇದೆ. ಇವತ್ತು ಆ ಅಣ್ಣ ಬಂದು ಹೋದ ತಕ್ಷಣ ಇನ್ನೊಂದು ಅಣ್ಣ, ನಾಲ್ಕು ತಕ್ಷಣ ನಾವು ಅಥವಾ ಮಕ್ಕಳು, ಅಂತೂ ಇಂತೂ ಆ ಮನೆ ಯಾವಾಗ್ಲೂ ಫುಲ್ ಹೌಸ್ ಆಗೇ ಇರ್ತದೆ. ಆದ್ರೆ ಯಾರಿಗೂ ಬಹುಶಃ ಅಯ್ಯೋ ಬೆಂಗಳೂರಿಗೆ ಹೋದ್ರೆ ಹೇಗಪ್ಪ, ಅಲ್ಲಿ ಯಾರಿದ್ದಾರೆ ಅಂತ ಬಹುಶಃ ಯಾರು ಎಂದೂ ಅಲ್ಲಿ ಯೋಚನೆ ಮಾಡಿರ್ಲಿಲ್ಲ. ನಾವುಗಳು ಅಂದ್ರೆ ಅಣ್ಣ ತಮ್ಮಂದ್ರು ಯಾವತ್ತೂ ಅಲ್ಲಿ ಬಂದರೂ ಸಹ ನೀವು ಅತ್ತಿಗೆ ಹಾಗೂ ಸುರೇಂದ್ರಣ್ಣ ನಮ್ಗೆ ಬೇಕಾದಂತ ವಾಹನಗಳಿರ್ಲಿ ಅಥವಾ ನಮ್ಗೆ ಬೇಕಾದಂತ ತಿಂಡಿಗಳಿರ್ಲಿ, ನಮ್ಮನ್ನು ಶಾಪಿಂಗ್ ಕರ್ಕೊಂಡು ಹೋಗ್ಬೋದು ಅಥವಾ ನಮ್ಗೇನ್ ಬೇಕಾದನ್ನು ನೀವು ನೋಡಿಕೊಂಡು ನಮ್ಮನ್ನು ತುಂಬಾ ಚೆನ್ನಾಗಿ ನೀವು ನಮ್ಮನ್ನ ಅಲ್ಲಿ ಎರಡು ಮೂರು ದಿವಸ ಇದ್ರೆ ಅಯ್ಯೋ ಯಾವಾಗ ಯಾಕೆ ಹೋಗ್ಬೇಕು ವಾಪಸ್ ಅಂತ ಅನ್ನಿಸುವಷ್ಟು ನೀವು ನಮ್ಮನ್ನ ಅಲ್ಲಿ ಹಚ್ಚಿಕೊಂಡು ನಮ್ಮನ್ನು ತುಂಬಾ ಪ್ರೀತಿಯಿಂದ ನೀವು ನಮ್ಮನ್ನು ಮಾತಾಡ್ತೀರಿ, ನೋಡ್ಕೊಡ್ತೀರಿ. ಇದಕ್ಕೆಲ್ಲ ಬಹುಶಃ ಧನ್ಯವಾದ ಶಬ್ದ ಅಂತಂದ್ರೆ ಅದು ಆರ್ಟಿಫಿಷಿಯಲ್ ಆಗ್ಬೋದು, ಆದ್ರೆ ಈ ಶಬ್ದವು ನಾನಂತೂ ನನ್ನ ಹೃದಯ ತುಂಬಿ ನಿಮಗೆ ಹೇಳ್ತೇನೆ. ನಾನಿರ್ಲಿ ನನ್ನ ಮಕ್ಕಳಿರ್ಲಿ ನಮ್ಮನ್ನೆಲ್ಲ ನೀವು ತುಂಬಾ ಚೆನ್ನಾಗಿ ಅಲ್ಲಿ ಬರುವಾಗ ನೀವು ತುಂಬಾ ಚೆನ್ನಾಗಿ ನಮ್ಮನ್ನು ಮಾತನಾಡಿಸಿದಿರಿ, ನೋಡಿಕೊಂಡಿದ್ದೀರಿ. ಇನ್ನು ಅನೇಕ ವಿಷಯಗಳು ಇದೆ, ಅದನ್ನು ನಮ್ಮ ಯಜಮಾನರು ಮಾತಾಡ್ತಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಅನಿತಾ, ಪ್ರಥಮವಾಗಿ ನಿನ್ನ 60 ವರ್ಷ ತುಂಬಿದೆ. 60 ವರ್ಷ ನೀನು ಬಹಳ ಸಾಧನೆಯನ್ನು ಮಾಡಿದ್ದೀಯ. ಹಾಗೆ ಈ ಸಲ ನಿನಗೆ ದೇಶ ಪ್ರಶಸ್ತಿ ಬಂದದ್ದು ಕೇಳಿ ಬಹಳ ಸಂತೋಷ ಆಯಿತು. ಅನಿತಾ ನನ್ನ ಅಕ್ಕನ ಮಗಳು, ತುಂಬ ಕುಟುಂಬದಲ್ಲಿ ಹುಟ್ಟಿ ಬೆಳೆದವಳು, ಅರಮನೆಯಲ್ಲಿ ಮೂಡುಬಿದ್ರೆ ಅರಮನೆಯಲ್ಲಿ ಹುಟ್ಟು ಬೆಳೆದವಳು. ಹಾಗೆ ಅವಳ ರಜಾ ದಿವಸದಲ್ಲಿ ಅರಳಕ್ಕೆ ಬರ್ತಿದ್ದಳು. ಅರಳಕ್ಕೆ ಬಂದಾಗ ನಮ್ಮ ಜೊತೆ ಇದ್ದು ಹೆಚ್ಚಾಗಿ ನನ್ನ ತಂದೆ ಮತ್ತು ತಾಯಿಗೆ ಬಹಳ ಪ್ರೀತಿಯ ಮೊಮ್ಮಗಳಾಗಿದ್ದರು. ನಮ್ಮ ಜೊತೆ ಭಜನೆ ಮಾಡುವುದು, ನಮ್ಮ ಜೊತೆ ಕಳೆಯುವುದು ಅವಳ ಸಂಪ್ರದಾಯವಾಗಿತ್ತು. ಚಿಕ್ಕದಲ್ಲಿ ಬರುವಾಗಲೂ ಬಹಳ ಶಾಂತ ಸ್ವಭಾವ, ಸರಳ ಸ್ವಭಾವದವಳು. ಅವಳು ಯಾರಿಗೂ ಮನಸ್ಸಿಗೆ ದುಃಖ ಕೊಡುವ ಪರಿಸ್ಥಿತಿ ಯಾವಾಗ ಕೊಡುವ ಮನಸ್ಸೇ ಇರಲಿಲ್ಲ. ಹಾಗೆ ಬೆಳೆದವಳು. ಈಗ ನನಗೆ ಮತ್ತೆ ಹೆಚ್ಚು ಪರಿಚಯವಾದದ್ದು ನಾನು ಮೂಡುಬಿದ್ರೆ ಕಲೀಲಿಕ್ಕೆ ಹೋದಾಗ, ನನ್ನ ಒಂದು ಹಾಬಿ ಅಂತ ಹೇಳಿದ್ರೆ ಚಿತ್ರ ಬಿಡಿಸುವುದು. ನಾನು ಚಿಕ್ಕದಿರುವಾಗ ಅವಳನ್ನು ಕೂತ್ಕೊಳಿಸಿ ಅವಳ ಚಿತ್ರ ಬಿಡಿಸ್ತಿದ್ದೆ. ಅದೊಂದು ನನಗೆ ನೆನಪಿದೆ. ಅವಳು ಹುಟ್ಟಿದ ಮನೆಗೆ ಮತ್ತು ಹೋದ ಮನೆಗೆ ಎರಡಕ್ಕೂ ಒಳ್ಳೆ ಹೆಸರನ್ನು ತಂದಿದ್ದಾಳೆ. ಒಳ್ಳೆ ಸಂಸ್ಕಾರದಿಂದ ಬೆಳೆದಿದ್ದ ಹಾಗೆ ಹೋದ ಮನೆಯಲ್ಲಿ ಸಹ ಎಲ್ಲರಿಗೂ ಸರಿಯಾಗಿ ಒಗ್ಗಟ್ಟಾಗಿರಲಿಕ್ಕೆ ಸುಲಭವಾಯಿತು ಅವಳಿಗೆ. ನನಗೆ ನನ್ನ ಅಕ್ಕನಲ್ಲಿ ಬಹಳ ಪ್ರೀತಿ. ನನ್ನ ಅಕ್ಕ ನನ್ನ ಮಗನ ಥರ ಬೆಳೆಸಿದವಳು. ಹಾಗಾಗಿ ನನಗೆ ಸಂಬಂಧ ಬಹಳ ಹತ್ತಿರವಾಗಿದೆ. ಮುಂದೆ ನಾವು ಬೆಂಗಳೂರಿಗೆ ಹೋದಾಗ ಸಹ ನಮಗೊಂದು ಬೆಂಗಳೂರಲ್ಲಿ ಹೋದಲ್ಲಿ ಮನೆ ಅಂತ ಹೇಳಿದರೆ ಸುರೇಂದ್ರ ಕುಮಾರ್ ಮತ್ತು ಅನಿತಾ ಕುಮಾರ್ ಮನೆ. ಯಾವಾಗ ಬೇಸರ ಆದರೂ ನಾವಿಬ್ಬರು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿಯೂ ನಮ್ಮನ್ನು ಬಹಳ ಚಲುವಾಗಿ ಬಹಳ ಪ್ರೀತಿಯಿಂದ ನೋಡಿಕೊಂಡಿದ್ದಾಳೆ. ಮಾತ್ರ ಅಲ್ಲದೆ ಇವಾಗ ನನ್ನ ಮಗಳನ್ನು ಆ ಮನೆಗೆ ಕೊಟ್ಟಿದ್ದೇನೆ. ಅವಳು ನನ್ನ ಮಗಳನ್ನು ಅವಳ ಮಗಳ ಥರನೇ ಬೆಳೆಸ್ತಾ ಇದ್ದಾಳೆ, ನೋಡಿಕೊಳ್ತಾ ಇದ್ದಾಳೆ. ಅವಳ ಸರಳತೆಯಿಂದಾಗಿ ಎಲ್ಲರಿಗೂ ಮೆಚ್ಚಿವಾಗಿ ಎಲ್ಲರಿಗೂ ಬೇಕಾದವಳಾಗಿ ಆ ಮನೆಯಲ್ಲಿ ಸಹ ಬೆಳೆಯುತ್ತಾ ಇದ್ದಾಳೆ. ಈಗ ಹಲವು ವರ್ಷದಿಂದ ಅವಳಲ್ಲಿ ಗುಪ್ತವಾಗಿದ್ದಂತಹ ಕೆಲವು ಸಾಧನೆಗಳು ಹೊರಗೆ ಬರ್ತಾ ಇದೆ. ಒಂದನೇದಾಗಿ ಭಜನಾ ಕಮ್ಮಟವನ್ನು ಮಾಡಿ ಬಹಳ ಸಕ್ಸಸ್ ಆಗಿ ಬೆಳೆಸ್ತಾ ಇದ್ದಾಳೆ. ಹಾಗಾಗಿ ಇಂದಿನ ಜನಾಂಗಕ್ಕೆ ಸಹ ಭಜನೆಯ ರುಚಿಯನ್ನು ಅವಳು ತೋರಿಸಿಕೊಟ್ಟಿದ್ದಾಳೆ. ಮಾತ್ರವಲ್ಲದೆ ಅವಳ ಭಕ್ತಿ
ಮುನಿ ಭಕ್ತಿ ಮುನಿ ಸೇವೆ ಸಹ ಎಲ್ಲರೂ ಪ್ರಶಂಸೆ ಮಾಡ್ತಾ ಇದ್ದಾಳೆ. ಇವಳಿಗೆ ಮಂಜುನಾಥ ಸ್ವಾಮಿ ಚಂದ್ರನಾಥ ಸ್ವಾಮಿ ಆರೋಗ್ಯ ಸಂತೋಷ ಆನಂದ ಕೊಡಲಿ ಅಂತ ಹೇಳಿ ನಾನು ಬೇಡಿಕೊಳ್ತಿದ್ದೇನೆ. ಇವಳಿಗೆ ಮುಂದೆ ಸಹ ಸ್ಫೂರ್ತಿ ಬಂದು ಜೈನ್ ಮಿಲನದಲ್ಲಿ ಸಹ ಭಾಳ ಕೆಲಸ ಮಾಡಿ ಎಲ್ಲರಿಗೂ ಒಳ್ಳೆಯವಳಾಗಿ ಬೆಳೆಗಳಿ, ಅವಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನನ್ನ ಇನ್ನೊಮ್ಮೆ ನಿಮ್ಮ ಹುಟ್ಟುಹಬ್ಬದ ಶುಭಾಶಯ ತಿಳಿಸುತ್ತಾ ಎಲ್ಲವನ್ನು ಮಾತನ್ನು ಮುಗಿಸ್ತೇನೆ. ನಮ್ಮ ಮಕ್ಕಳಾದ ಸಾಕೇತು ಹಾಗೆ ನನ್ನ ಮಗಳಾದ ಸಂಹಿತಾ ಅಳಿಯನಾದ ಶ್ರೇಯಸ್ ಅವ್ರದ್ದು ಸಹ ಅವರ ಪರವಾಗಿ ನಿಮಗೆ ಅವ್ರದ್ದು ಸಹ ಶುಭಾಶಯಗಳನ್ನು ತಿಳಿಸ್ತೇನೆ. ಜೈ ಜಯೇಂದ್ರ. ಬಾಯ್ because you always prepare my favorite dishes and you don't look like you're 16. All my Arji. Happy birthday Arji. Jai Jirendra. Hey Chandamma. Surprise. ಅಜಿತ್ ಅಂತ ಫೋನ್ ಮಾಡ್ತದ ಈ ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಿಯ ಮಾತನ್ನ ಕ್ಲಿಪ್ಪಿಂಗ್ ತೊಂದ್ ಪನ್ನ ಪನ್ನಿ ಸತಿ ಕೇಳಿದ್ರು ಆ ತಿಂಗಳಿಗೆ ಅಭ್ಯಾಸ ಮಾಡ್ತಾರ ನೀ ಗೋಡೆ ಪ್ರತಿಯೊಂದಿಗೆ ಗೊತ್ತಿಲ್ಲ ಏನಮ್ಮ ನಿಮ್ ವಿಷಯ ಮಾತಾಡ್ಬೇಕು ಅಂದ್ರೆ ಯೋಚನೆ ಬಿದ್ದಿದ್ದೀನಿ ಏನ್ ಹೇಳೋದು ಏನ್ ಬಿಡೋದು ಅಂತ. ನಮ್ಗಿಬ್ರಿಗೂ ಚಿಕ್ಕ ವಯಸ್ಸಿಂದ ನಿಮ್ದೇ ಸ್ಫೂರ್ತಿ. ನಾವು ನೋಡಿದೀವಿ ನೀವು ಬೇರೆ ಬೇರೆ ವಿಷಯಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ, ಮಲ್ಟಿ ಟಾಸ್ಕರ್ ಇನ್ ದ ಟ್ರೂ ಸೆನ್ಸ್. ನೀವು ಮನೆಯದ್ದಾಗ್ಲಿ ಆ ಕಡೆಯಿಂದ ಬೇರೆ ಬೇರೆ ನಿಮ್ಮ ಇಂಟ್ರೆಸ್ಟ್ ನ ನೀವು ಡೆವಲಪ್ ಮಾಡ್ತಾ ಹೋಗ್ರಿ. ಸೊ ನೀವು ಬೇರೆ ಬೇರೆ ವಿಷಯದಲ್ಲಿ ನಮ್ಗೆ ಇನ್ಸ್ಪಿರೇಷನ್ ಆಗಿದ್ದೀರಿ. ನಾವು ಎಷ್ಟೋ ಸರಿ ಚಿಕ್ಕದಿಂದ ಎಷ್ಟು ದೊಡ್ಡ ವಿಷಯ ಇತ್ತು ಇದ್ರು ಬಂದು ನಿಮ್ಮ ಹತ್ರ ಕೇಳಿ ಸಮಾಧಾನವಾಗಿ ನನಗೆ ಕನ್ವಿನ್ಸ್ ಮಾಡಕ್ ತುಂಬಾ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ನೀವು ಉತ್ತರ ಕೊಡೋದಂಗೆ ಅಷ್ಟೇ ಸಮಾಧಾನ. ಸೊ ಎಲ್ರಿಗೆ ಎಷ್ಟು ಬೇಕು ಅಷ್ಟು ತಾಳ್ಮೆಯಿಂದ ಅಷ್ಟು ಸಮಾಧಾನದಿಂದ ಮಾತಾಡ್ತೀರಂತ ಎಲ್ರೂ ಹೇಳ್ತಾರೆ. ಅದು ಇವತ್ತು ನೀವು ನಿಮ್ಮ ಅಚೀವ್ಮೆಂಟ್ಸ್ ನಿಮ್ಗೆ ಆ ತಾಳ್ಮೆನೆ ಅದು ಕಾಣ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. 60ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ನಾವು ಇಷ್ಟೇ ಆಸೆ ಪಡ್ತೀವಿ ನೀವು ಸಮಾಜಕ್ಕೆ ನಮ್ಮ ಜೈನ್ ಸಮಾಜಕ್ಕೆ ನೀವು ಏನೆಲ್ಲ ಬೇರೆ ಬೇರೆ ಪ್ಲಾನ್ಸ್ ಮಾಡಿದ್ದೀರಿ ಅದನ್ನ ನೀವು ಸ್ಮೂತ್ ಆಗಿ ನಿಮ್ಮ ಸಪೋರ್ಟ್ ಈಗ ನೀವು ಏನ್ ಒಂದು ಟೀಮ್ ಕ್ರಿಯೇಟ್ ಮಾಡಿದ್ದೀರಿ ಆ ಟೀಮ್ ಮೂಲಕ ನೀವು ಹೈಯರ್ ಹೈಟ್ಸ್ ನ ರೀಚ್ ಮಾಡಿ ನಮ್ಮ ಜೈನ್ ಫಿಲಾಸಫಿನ ಎಲ್ರಿಗೂ ಅರ್ಥ ಆಗೋ ಹಾಗೆ ನೀವು ಅದನ್ನ ಎಲ್ಲ ಕೋಡಿಗಳಿಗೆ ನಮ್ಮ ಧರ್ಮ ರೀಚ್ ಮಾಡ್ತೀರಾ ಅಂತ ನನಗೆ ಧೈರ್ಯ ಇದೆ. ನಮ್ದೊಂದೇ ಆಸೆ ಅಂದ್ರೆ ನಾವಿಬ್ರು ನಿಮ್ಗೆ ಈ ಕೆಲಸದಲ್ಲಿ ನಮ್ದು ಯಾವುದೇ ಅಡಚಣೆ ಇಲ್ಲದೆ ನಿಮ್ಗೆ ನಾವು ಸಪೋರ್ಟ್ ಮಾಡ್ಬೇಕು ಅಂತ ನಮ್ಮ ಆಸೆ. ಥ್ಯಾಂಕ್ ಯು ಅಮ್ಮ, ಹ್ಯಾಪಿ ಬರ್ಡೇ ಅಗೇನ್. ಲವ್ ಯು ಅಮ್ಮ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಅವರ ಪರಿವಾರದವರು ಅವರ ಬಗ್ಗೆ ಅವರ ಅನಿಸಿಕೆಯನ್ನ ಹೇಳಿದ್ದಾರೆ, ಶುಭ ಹಾರೈಕೆಯನ್ನ ನೀಡಿದ್ದಾರೆ. ಬಹುಶಃ ಇವತ್ತು ಕೇವಲ ಅವರ ಕುಟುಂಬಕ್ಕೆ ಅಥವಾ ಪರಿವಾರಕ್ಕೆ ಮಾತ್ರ ಸಂಭ್ರಮ ಅಲ್ಲ, ಇಡೀ ಜೈನ ಸಮಾಜ ಇದನ್ನ ಸಂಭ್ರಮಿಸುವಂತೆ ಭಾರತೀಯ ಜೈನ ವಲಯ 8ರ ಪರವಾಗಿ ಈ ಒಂದು ಆನ್ಲೈನ್ ಷಷ್ಠಾಬ್ದ ಸಮಾರಂಭವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸುಂದರ ಸಮಾರಂಭದಲ್ಲಿ ಮಾತೃಶ್ರೀ ಹೇಮಾವತಿ ಅಮ್ಮನವರು ಅನಿತಮ್ಮನವರ ಬಗ್ಗೆ ಒಂದು ಕವನವನ್ನ ಬರೆದಿರುತ್ತಾರೆ, ಅದನ್ನ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಮಾತಿನಲ್ಲಿ ಹಿತಮಿತ ಇವಳೇ, ಮಾತೃಶ್ರೀ ಹೇಮಾವತಿ ಅಮ್ಮನವರು ಬರೆದಂತಹ ಅನಿತಮ್ಮನ ಬಗ್ಗೆ ಬರೆದಂತಹ ಸುಂದರ ಕಾವ್ಯವನ್ನ ನಾವೆಲ್ಲ ಕೇಳಿದ್ದೇವೆ. ಅವರ ತಂಗಿಯಾಗಿ ಅವರ ಜೊತೆ ಇವರು ಹೆಜ್ಜೆ ಹಾಕಿದ ರೀತಿ, ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸಿಕೊಂಡ ರೀತಿ ನಿಜವಾಗ್ಲೂ ನಾವೆಲ್ಲ ಖುಷಿ ಪಡಬೇಕಾದಂತಹ ವಿಷಯ. ಇದೀಗ ಮಾತೃಶ್ರೀ ಹೇಮಾವತಿ ಅಮ್ಮನವರು ಶುಭಾಶಂಸನೆಯನ್ನ ಮಾಡ್ಲಿಕ್ಕಿದ್ದಾರೆ. ವೀರೇಂದ್ರ ಹೆಗ್ಗಡೆಯವರ ಪೂಜ್ಯ ಕಾವಂದರ ಆಶೀರ್ವಾದ ಪೂರ್ವಕವಾದ ಮಾತುಗಳು ಶ್ರೀಮತಿ ಹೇಮಾವತಿ ಅಮ್ಮನವರಿಂದ ಇದೀಗ ಆಶೀರ್ವಾದ ಪೂರ್ವಕ ಮಾತುಗಳು. ನನ್ನ ತಂಗಿ ಅನಿತಾ ಬಗ್ಗೆ ಎರಡು ಮಾತು ಇವತ್ತು ನನಗೆ ಹೇಳಬೇಕನ್ಸುತ್ತೆ. ಯಾಕೆಂದ್ರೆ
ಕಳೆದ 40 ವರ್ಷಗಳಿಂದ ನಾವಿಬ್ಬರು ಜೊತೆಯಾಗಿದ್ದವರು. ಅವಳು ಎಲ್ರಿಗೂ ಅವಳು ಪ್ರೀತಿ ಪಾತ್ರಳು, ಯಾಕೆಂದರೆ ಅವಳು ಎಲ್ಲರನ್ನು ಪ್ರೀತಿಸುವವಳು. ಮುಖ್ಯವಾಗಿ ಕ್ಷೇತ್ರಕ್ಕೆ ಹೇಗೆ ಜನ ಬರ್ತಾರೆ, ನೆಂಟರು ಇಷ್ಟರು ಬಂಧು ಬಳಗ ಬರ್ತಾರೆ, ಹಾಗೆ ಬೆಂಗಳೂರು ಕ್ಷೇತ್ರದ ಒಂದು ವಿಸ್ತಾರವಾದ ಭಾಗ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ಅಲ್ಲಿಯೂ ಯಾವಾಗ ನೋಡಿದರೂ ಮನೆಯವರಲ್ಲದೆ ಬಂದು ಹೋಗುವ ಮಂದಿ ಬಹಳ ಇರ್ತಾರೆ. ಈ ಅತಿಥಿ ಅಭ್ಯಾಗತರನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಸುಧಾರಿಸುವಲ್ಲಿ ಅನಿತಾ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾಳೆ. ಮುಖ್ಯವಾಗಿ ಇತ್ತೀಚೆಗೆ ಜೈನ್ ಮಿಲನ್ನಲ್ಲಿ ಮತ್ತು ಮೈತ್ರಿಕೂಟ ಇರ್ಬೋದು ಅಥವಾ ಮಹಿಳಾ ಒಕ್ಕೂಟ ಇರ್ಬೋದು, ಮಹಿಳಾ ಮಂಡಲ ಇರ್ಬೋದು, ಇದರಲ್ಲೆಲ್ಲ ಸಕ್ರಿಯವಾಗಿ ತೊಡಗಿಸಿಕೊಂಡು ಬಹಳಷ್ಟು ಕೆಲಸ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾದ ಕೆಲಸಗಳನ್ನು ಮಾಡ್ತಾ ಇದ್ದಾಳೆ. ಮುಖ್ಯವಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಅದರಲ್ಲಿ ಒಂದು ತನ್ನನ್ನು ತಾನು ಪೂರ್ಣವಾಗಿ ತೊಡಗಿಸಿಕೊಳ್ಳೋದು ಅವಳ ಹವ್ಯಾಸ. ಅವಳು ಒಂದು ಕಾರ್ಯಕ್ರಮ ಆಯೋಜಿಸುವ ಮೊದಲು ಸಾಕಷ್ಟು ಜನರನ್ನು ಕರೆದು ಮೀಟಿಂಗ್ ಮಾಡ್ತಾಳೆ ಮತ್ತು ಯಾರ್ಯಾರಿಗೆ ಯಾವ ಕೆಲಸ ಸೂಕ್ತ ಅಂತ ಅನ್ನಿಸ್ತೆ ಅವರಿಗೆ ಆ ಕೆಲಸವನ್ನು ಕೊಟ್ಟು ಅವರನ್ನು ಆ ಕೆಲಸಕ್ಕೆ ಹಚ್ಚುತ್ತಾಳೆ. ಹೀಗಾಗಿ ಈ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವಳಷ್ಟೇ ಬೆಳೆದದ್ದಲ್ಲ, ಅನೇಕ ನಾಯಕರನ್ನು ಅವಳು ಅಲ್ಲಿ ಬೆಂಗಳೂರಿನಲ್ಲಿ ತಯಾರು ಮಾಡಿದ್ದಾಳೆ. ಅದು ಚಾತುರ್ಮಾಸ ಸಂದರ್ಭ ಇರ್ಬೋದು, ಯಾಕೆಂದರೆ ಈಗ ಹಳ್ಳಿಗಳಲ್ಲೇ ಚಾತುರ್ಮಾಸ ಮನೆಗಳನ್ನು ಕೂರಿಸೋದು ಅಂದರೆ ಕಷ್ಟ ಅಂತ ಹೇಳುವ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕಳೆದ ದಶಕಗಳಿಂದ ಚಾತುರ್ಮಾಸಕ್ಕೆ ಪ್ರತಿ ವರ್ಷ ಮುನಿಗಳನ್ನು ಹೋಗಿ ಕರೆದು ಈ ಅನಿತಾ ಸುರೇಂದ್ರ ಕುಮಾರ್ ದಂಪತಿಗಳು ಈ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಅವರನ್ನು ಕರೆದು ಇಲ್ಲಿ ಕೂರಿಸಿ ಚಾತುರ್ಮಾಸ ಮಾಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿಯೂ ಯಾವ ವ್ಯಕ್ತಿಗೆ ಯಾವ ಕೆಲಸ ಸೂಕ್ತ ಅಂತ ಕಂಡು ಅದನ್ನು ಅವರಿಗೆ ಒಪ್ಪಿಸಿ ಅವರು ಆ ಕೆಲಸವನ್ನು ಮಾಡಿಸ್ತಾರೆ. ಒಟ್ಟಿನಲ್ಲಿ ಜಿನಭಜನೆಯ ಒಂದು ಸ್ಪರ್ಧೆ, ಅದು ಸಹ ಅದರ ರೂವಾರಿಯೇ ಅವಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಮ್ಮೆ 2-3 ವರ್ಷ ಇದು ನಡೀತು, ಈ ಸಲ ಕೊರೋನಾ ಸಂದರ್ಭದಿಂದಾಗಿ ಇದು ನಿಂತು ಹೋಯಿತು. ಆದರೆ ಜನ ಎಷ್ಟು ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅಂದರೆ ಈಗ ವಾಟ್ಸಪ್ ಗ್ರೂಪ್ನಲ್ಲಿರ್ಬೋದು, ಯೂಟ್ಯೂಬ್ನಲ್ಲಿರ್ಬೋದು, ಎಲ್ಲ ಇದರಲ್ಲಿ ನೋಡಿದರೂ ಜಿನ ಭಜನೆಗಳನ್ನು ಹಾಡೋದು, ರಚನೆ ಮಾಡೋದು ಮತ್ತು ಅದನ್ನು ಯೂಟ್ಯೂಬಿಗೆ ಹರಿಯ ಬಿಡೋದನ್ನು ನಾವು ನೋಡ್ತೇವೆ. ಸ್ಪರ್ಧೆಗಳನ್ನು ಸಹ ಅದರಲ್ಲಿ ಏರ್ಪಡಿಸುವುದನ್ನು ನೋಡ್ತೇವೆ. ಇದರ ಉದ್ದೇಶ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಸಾರ್ಥಕ ಆಯಿತು ಅಂತ ನಾನು ಭಾವಿಸ್ತೇನೆ. ಯಾವಾಗ ನಾವು ಸ್ಪರ್ಧೆಗಳು ಮಾಡಲಿಕ್ಕೆ ಜನರನ್ನು ಒಟ್ಟು ಸೇರಿಸೋಕ್ಕೆ ಅವಕಾಶ ಇತ್ತು ಆಗ ಹಾಗೆ ಮಾಡಿದ್ದೆವು. ಆದರೆ ಈಗ ಅವಕಾಶ ಇಲ್ಲದ ಸಂದರ್ಭದಲ್ಲಿಯೂ ಜನ ಅದನ್ನು ಮರೆಯಲಿಲ್ಲ, ಅದನ್ನು ಈಗಲೂ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಹೆಚ್ಚು ಒಂದು ಪಾಪ್ಯುಲರ್ ಸಮಾರಂಭ ಆಗಿದೆ ಅಂತ ನಾನು ಭಾವಿಸ್ತೇನೆ. ಕ್ಷೇತ್ರದಲ್ಲಿ ಈ ವರ್ಷ ಮಸ್ತಕಾಭಿಷೇಕ ಸಂದರ್ಭದಲ್ಲೂ ನಾವು ಅವಳಿಗೆ ಬಹಳ ದೊಡ್ಡ ಒಂದು ಹೊಣೆಗಾರಿಕೆಯನ್ನು ಮುನಿಸೇವಾ ವಿಭಾಗವನ್ನು ನೋಡಿಕೊಳ್ಳುವುದಕ್ಕೆ ಕೊಟ್ಟಿದ್ದೆವು. ಆದರೆ ಅಲ್ಲಿ ಎಲ್ಲಿಯೂ ಒಂದು ದೋಷ ಬರದ ಹಾಗೆ, ಯಾವುದೇ ಮುನಿಗಳಿಗೆ ಸೇವೆಯಲ್ಲಿ ಅಪಚಾರ ಆಗದ ಹಾಗೆ ಆ ದೊಡ್ಡ ಜವಾಬ್ದಾರಿಯನ್ನು ಆಕೆ ನಿರ್ವಹಿಸಿದ್ದಾಳೆ. ಪುಸ್ತಕಗಳನ್ನು ಓದೋದಿರ್ಬೋದು, ಪ್ರವಚನಗಳನ್ನು ಕೇಳೋದು ಮತ್ತು ಕೇಳಿದ್ದನ್ನು ಬರೆದಿಟ್ಕೊಳ್ಳೋದು, ಇದು ಅನಿತಾಳ ಹವ್ಯಾಸ. ಅದರಿಂದಾಗಿ ಆಕೆ ಒಳ್ಳೆಯ ಭಾಷಣಕಾರ್ತಿಯೂ ಆಗಿ ಗುರುತಿಸಿಕೊಂಡಿದ್ದಾಳೆ. ಹಲವಾರು ಸಭೆ ಸಮಾರಂಭಗಳಲ್ಲಿ ಅವಳು ಭಾಷಣ ಮಾಡೋದನ್ನು ನಾನು ಕೇಳಿದ್ದೇನೆ. ಯಾವುದೇ ಸಭೆ ಸಮಾರಂಭಕ್ಕೆ ಏರ್ಪಡಿಸುವುದಾದರೂ ಅವಳು ಈಗ ಬಹಳಷ್ಟು ಅದರಲ್ಲಿ ನುರಿತು ಸಾಕಷ್ಟು ಜನರನ್ನು ತನ್ನ ಸುತ್ತಮುತ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವರನ್ನು ನಾಯಕತ್ವದ ಗುಣವನ್ನು ಅವರಲ್ಲಿ ಸಹ ಬೆಳೆಸ್ತಾ ಇದ್ದಾಳೆ. ಇತ್ತೀಚೆಗೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಅವಳ ಬಾವಾಜಿ ಅಂದರೆ ಹೆಗ್ಡೆಯವರು ಮನೆಗೆ ಬರೋದಂದರೆ ಅವಳಿಗೆ ಬಹಳಷ್ಟು ಸಂತೋಷ. ಮದುವೆ ಆದಂದಿನಿಂದ ಇಂದಿನವರೆಗೂ ಅದು ಅದೇ ರೀತಿಯಲ್ಲಿ ಆ ಉತ್ಸಾಹ ಸಂತೋಷ ಮನೆಯಲ್ಲಿ ತುಂಬಿರ್ತದೆ. ಅವರು ಬಂದ ತಕ್ಷಣ ಅವರಿಗೆ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡೋದು, ಅದಕ್ಕೆ ಅವರಿಗೆ ಬೇಕಾದ ಇಷ್ಟವಾದ ಅಡುಗೆಗಳನ್ನು ಮಾಡೋದು, ಇದೆಲ್ಲವನ್ನು ಅವಳು ಬಹಳ ಅಚ್ಚುಕಟ್ಟಾಗಿ ಭಕ್ತಿಯಿಂದ ಗೌರವದಿಂದ ಮಾಡ್ತಾಳೆ. ಮತ್ತು ಅದೊಂದು ಅವಿಭಕ್ತ ಕುಟುಂಬದ
ಒಂದು ಸದಸ್ಯೆಯಾಗಿ ಅವಳು ಎಲ್ಲರನ್ನೂ ಸೌಹಾರ್ದತೆಯಿಂದ ತಾಳ್ಮೆಯಿಂದ ಹೊಂದಾಣಿಕೆಯಿಂದ ನಡೆಸಿಕೊಳ್ಳುವ ರೀತಿ ಬಹಳ ಅನನ್ಯವಾದ್ದು. ಸಣ್ಣ ಪ್ರಾಯದಲ್ಲಿ ಮದುವೆಯಾಗಿ ಕ್ಷೇತ್ರಕ್ಕೆ ಬಂದರೂ ಸಹ ಯಾವತ್ತೂ ಅವಳ ಮಾತಿನಲ್ಲಿ ಮಕ್ಕಳಾಟಿಕೆಯನ್ನು ನಾನು ನೋಡಲಿಲ್ಲ ಮತ್ತು ಅವಳ ವರ್ತನೆಯಲ್ಲಿ ಬಾಲಿಷ್ಯವಾದ ವಿಚಾರಗಳನ್ನು ನಾನಿವತ್ತು ಈವರೆಗೂ ಕಂಡಿಲ್ಲ. ಹಾಗಾಗಿ ಒಂದು ರೀತಿಯ ಸಂಯಮ ಮತ್ತು ಜವಾಬ್ದಾರಿ ಗೌರವದಿಂದ ಕ್ಷೇತ್ರದ ಘನತೆಗೆ ತಕ್ಕಂತೆ ಅವಳು ನಡ್ಕೊಂಡಿದ್ದಾಳೆ ಮತ್ತು ತನ್ನ ಮಕ್ಕಳನ್ನು ಸಹ ಅದೇ ದಾರಿಯಲ್ಲಿ ಬೆಳೆಸಿದ್ದಾಳೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ನನ್ನ ಮಗಳು ಬೆಂಗಳೂರಿನಲ್ಲಿರೋದ್ರಿಂದ ಅವಳ ಯೋಗಕ್ಷೇಮದ ಜವಾಬ್ದಾರಿಯನ್ನು ಸಹ ವಹಿಸಿಕೊಳ್ಳುವುದರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಅವಳನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದ್ದಾಳೆ. ಎಲ್ಲ ಕಾರ್ಯಕ್ರಮಗಳಿಗೆ ಅವಳನ್ನು ಕರ್ಕೊಂಡು ಹೋಗೋದು, ಅವಳಿಗೆ ಬೇಕಾದ ಮಾಹಿತಿಯನ್ನು ಮಾರ್ಗದರ್ಶನವನ್ನು ಕೊಡುವುದನ್ನು ಸಹ ಅವಳು ಮಾಡ್ತಾ ಇದ್ದಾಳೆ. ಯಾವುದಕ್ಕೂ ಗುಣಗಾಡದೆ ಸದಾ ಸಂಯಮ, ವಿನಮ್ರತೆ ಮತ್ತು ಸರಳತೆ, ಸೌಹಾರ್ದತೆಯಿಂದ ಅವು ಈ ಇತ್ಯಾದಿ ಗುಣಗಳಿಂದ ಅವಳು ಹುಟ್ಟಿದ ಮನೆಗೂ ಸೇರಿದ ಮನೆಗೂ ಕೀರ್ತಿ ತಂದಿದ್ದಾಳೆ ಅಂತ ನಾನು ಭಾವಿಸ್ತೇನೆ. ಮನೆಗೆ ಮಾತ್ರವಲ್ಲ, ಸಮಾಜದಲ್ಲೂ ತನ್ನ ನಾಯಕತ್ವ ಗುಣದಿಂದಾಗಿ ಅವಳು ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿದ್ದಾಳೆ. ಹಾಗಾಗಿ ಇವತ್ತು ತನ್ನ ಹುಟ್ಟಿದ ಹಬ್ಬವನ್ನು ಆಚರಿಸುವುದು ಬೇಡ, ಅದನ್ನು ದೊಡ್ಡದಾಗಿ ಮಾಡೋದು ಖಂಡಿತ ಅಗತ್ಯ ಇಲ್ಲ ಅಂತ ಹೇಳಿ ಅವಳು ಅದನ್ನು ಬಹಳ ಗುಟ್ಟಾಗಿಟ್ಕೊಂಡ್ರು ಈ ಅಭಿಮಾನಿಗಳು ಅದನ್ನು ರಟ್ಟು ಮಾಡಿದ್ದಾರೆ ಮತ್ತು ಇದು ಅವರ ಒಂದು ಅಭಿಮಾನದ ದ್ಯೋತಕವೂ ಹೌದು. ಹಾಗಾಗಿ ಇದನ್ನು ಮಾಡೋದು ಸಹ ಅಗತ್ಯ ಅಂತ ನಾನು ಭಾವಿಸ್ತೇನೆ. ಆಕೆ ಸದಾ ಸುಖಿಯಾಗಿರಲಿ ಮತ್ತು ಆಕೆಗೆ ಸಕಲ ಸನ್ಮಾನಗಳು ಉಂಟಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಪೂಜ್ಯ ಕಾವಂದರ ಮಾತೃಶ್ರೀ ಹೇಮಾವತಿಯಮ್ಮನವರ ಆಶೀರ್ವಾದ ಪೂರಕವಾದ ಅವರ ಮಾತುಗಳನ್ನು ನಾವು ಕೇಳಿದ್ದೇವೆ. ಅವರ ಮಾತುಗಳಲ್ಲಿ ನಾವು ಒಂದು ಕಂಡುಕೊಳ್ಳಬೇಕಾದಂಥ ಅಂಶ ಏನು ಅಂತಂದರೆ, ಹುಟ್ಟಿದ ಮನೆ, ಬೆಳಗಿದ ಮನೆ ಎರಡೂ ಮನೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಅವರ ಕೊಡುಗೆ ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ವಿಶೇಷವಾಗಿ ಮಹಿಳಾ ಸಮಾಜವನ್ನು ಒಟ್ಟುಗೂಡಿಸುವುದರಲ್ಲಿ, ವಿಶೇಷವಾಗಿ ತ್ಯಾಗಿ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋ ರೀತಿ, ಇದು ನಿಜಕ್ಕೂ ನಮಗೆಲ್ಲರಿಗೂ ಕೂಡ ಮಾದರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕೊರೋನಾ ಸಂಕಟದಿಂದ ನಾವು ದೂರ ದೂರ ಇದ್ರೂ ಕೂಡ ಆನ್ಲೈನ್ ಮೂಲಕವಾಗಿ ಒಟ್ಟು ಸೇರಿ ಇವತ್ತು ಅವರ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ, ಅವರ ಸಾಧನೆಗಳು ನಮಗೆಲ್ಲರಿಗೂ ಪ್ರೇರಣೆ ಆಗಬೇಕು, ಅವರ ಮಾರ್ಗದಲ್ಲಿ ನಾವು ಕೂಡ ನಡೆಯುವಂತಾಗಬೇಕು ಎನ್ನುವ ಸದುದ್ದೇಶದಿಂದ ಭಾರತೀಯ ಜೈನ್ ಮಿಲನ್ ವಲಯ 8 ಪರವಾಗಿ ಈ ಒಂದು ಆನ್ಲೈನ್ ಅಂತರ್ಜಾಲದ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇದೀಗ ಅವರ ಅತ್ತೆಯವರಾದ ವೀರಾಂಗನ ಕೇಸರಿಯವರು, ಅದೇ ರೀತಿ ಅವರ ತಮ್ಮನಾದಂಥ ವೀರ್ ಕುಲ್ದೀಪ್ ಅವರು ಅವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಅವಕಾಶವನ್ನು ಕೋರಿದ್ದಾರೆ. ಕೇವಲ ಅವರನ್ನ ಈಗ ನಾವು ಸಂಪರ್ಕ ಮಾಡ್ತಾ ಇದ್ದೇವೆ. ಕೇಸರಿ ಹಾಗೂ ಕುಲ್ದೀಪ್ ಸರ್ ಅವರು ಇದೀಗ ಅನಿತಮ್ಮನವರ ಜೊತೆ ಅನಿತಮ್ಮನವರ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನನ್ನ ಪ್ರೀತಿಯ ಸೊಸೆ ಅನಿತಾ ಹುಟ್ಟಿದಾಗ ನನಗ ಆಗಿನ್ನೂ ಮದುವೆ ಆಗಿರಲಿಲ್ಲ. ನಮ್ಮ ಮನೆ ತುಂಬ ಗಂಡು ಮಕ್ಕಳು, ನನಗೆ ಹೆಣ್ಣು ಮಕ್ಕಳೆಂದರೆ ತುಂಬ ಆಸೆ. ಹೆಣ್ಮಕ್ಕಳಿಗೆ ತಲೆ ಬಾಚೋದು, ಡ್ರೆಸ್ ಮಾಡೋದು ಎಲ್ಲ ನನಗೆ ತುಂಬ ಇಷ್ಟ. ಆಗ ನನಗೆ ಮಗು ಅನಿತಾಳನ್ನು ಕಂಡರೆ ತುಂಬ ಪ್ರೀತಿ. ಅವಳಿಗೆ ಊಟ ಮಾಡಿಸುವುದು, ತಿಂಡಿ ತಿನ್ನಿಸುವುದು, ಡ್ರೆಸ್ ಮಾಡೋದು ಎಲ್ಲ ನನಗೆ ಭಾಳ ಇಷ್ಟ. ಹಾಗೆ ನನ್ನ ಮದುವೆ ಆದಮೇಲೂ ಸಹ ನಾನು ತವ್ರ ಮನೆಗೆ ಬಂದಾಗಲೆಲ್ಲ ಅವಳ ಜೊತೆ ಇದ್ದು ಖುಷಿ ಪಡ್ತಾ ಇದ್ದೆ. ಅವಳಿಗೂ 3 ಸೈಕಲ್ನಲ್ಲಿ ಅಂಗಳ ತುಂಬ ಓಡಾಡುವಾಗ ನಾನು ಅವಳ ಹಿಂದೆ ಹಿಂದೆ ಹೋಗಿ ಊಟ ಮಾಡಿಸ್ತಾ ಇದ್ದೆ. ಇದನ್ನು ನೋಡಿದ ನಮ್ಮ ಅತ್ತಿಗೆ ಬೈತಾ ಇದ್ರು, ಏನು ಕೇಸರಿ ಒಕ್ಕಡೆ ಸೇಲ ಕಲ್ಪವ ಅಂತ ಇದ್ರು. ಅಂದರೆ ನಾನು ಮುದ್ದು ಮಾಡುತ್ತೇನೆ ಅಂತ ಹೇಳ್ತಾ ಇದ್ರು. ನೋಡು, ನೀನು ಹೋದ್ಮೇಲೆ ಗಂಡನ ಮನೆಗೆ ಹೋದ್ರೆ ನಾನೇನು ಅವಳ ಹಿಂದೆ ಹಿಂದೆ ಹೋಗಿ ಊಟ ಮಾಡಿಸಲ್ಲ ಅಂತನೂ ಹೇಳ್ತಾ ಇದ್ರು. ಹೀಗೆ ಅವಳು ಒಂದು ಒಟ್ಟು ಕುಟುಂಬ ಅಂದರೆ ಅಜ್ಜ ಅಜ್ಜಿ ಚಿಕ್ಕಪ್ಪಂದಿರು ಬಂಧು ಬಳಗ ಎಲ್ಲರ ಮಧ್ಯೆ ಪ್ರೀತಿಯಿಂದ ಬೆಳೆದ ಮಗು.
ಅವಳಲ್ಲಿ ಚಿಕ್ಕಂದಿನಿಂದಲೇ ಒಂದು ಉತ್ತಮ ಗೃಹಿಣಿ ಹಾಕುವ ಲಕ್ಷಣ ಹೊಂದಿದ್ದಳು. ಅವಳ ಚಿಕ್ಕಪ್ಪ ವೀರೇಂದ್ರ ಅವಳಿಗೆ 4-5 ವರ್ಷ ಇದ್ದಾಗ ಪಾಠ ಹೇಳುವ ನೆಪದಲ್ಲಿ ಹತ್ತಿರ ಕೂತು, ಅನಿತಾ ನೀನು ದೊಡ್ಡವಳಾದ್ಮೇಲೆ ಏನಾಗ್ತೀಯ, ಡಾಕ್ಟರ್ ಆಗ್ತೀಯ, ಲಾಯರ್ ಆಗ್ತೀಯ ಎಂದು ಕೇಳಿದರೆ ಅವಳು ತಟ್ಟನೆ ವೇಲು ಹೊದ್ದು ಮದುಮಗಳಾಗ್ತೀನಿ ಅಂತ ಹೇಳ್ತಾ ಇದ್ಲು. ಎಲ್ಲರೂ ಒಳ್ಳೆಯನ್ನು ನಗ್ತಾ ಇದ್ರು. ಆದರೆ ಅಲ್ಲೇ ಇರುತ್ತಿದ್ದ ನಮ್ಮ ಅಮ್ಮ ಅಂದರೆ ಅವಳ ಅಜ್ಜಿ, ನೋಡು ಅವಳೇ ಸರಿಯಾಗೇ ಹೇಳ್ತಿದ್ದಾಳೆ ಅಂತ ಇದ್ರು. ಮುಂದೆ ನಾನು ನನ್ನ ಸಂಸಾರ ಹಾಸನದಲ್ಲಿ ನನ್ನ ಮಕ್ಕಳು ಅಂತ ಬ್ಯುಸಿಯಾದೆ. ಅವಳೂ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲೆ ಮುಗಿಸಿ ಕಾಲೇಜಿಗೆ ಬಂದಳು. ಆಗಲೇ ಧರ್ಮಸ್ಥಳದ ನೆಂಟಸ್ತಿಕೆಯ ಮಾತುಕತೆ ನಡೀತಾ ಇತ್ತು. ನಮ್ಮಣ್ಣ ಅವಳ ಜಾತಕವನ್ನು ಆಗಿನ ಪ್ರಸಿದ್ಧ ಜ್ಯೋತಿಷರ ಹತ್ರ ತೋರಿಸಿದಾಗ ಅವರು ಅದನ್ನು ನೋಡಿ, ಸ್ವಾಮಿ ಇದರಲ್ಲಿ ಅರ್ಧನಾರೀಶ್ವರನೇ ಕಾಣ್ತಾ ಇದ್ದಾನೆ ಎಂದು ಉದ್ಘಾಟಿಸಿದರಂತೆ. ಹಾಗೆ ಅವಳು ಮಂಜುನಾಥನ ಸನ್ನಿಧಿ, ಧರ್ಮಸ್ಥಳದ ನೆಚ್ಚಿನ ಸೊಸೆಯಾಗಿ, ಸುರೇಂದ್ರರ ಮೆಚ್ಚಿನ ಮಡದಿಯಾಗಿ, ಸದ್ಗೃಹಿಣಿಯಾಗಿ, ಮಮತೆಯ ಮಾತೆಯಾಗಿ, ಎಲ್ಲರ ಪ್ರೀತಿಯ ಅಂದರೆ ಸದ್ಧರ್ಮ ಕರ್ನಾಟಕದ ಸದ್ಧರ್ಮ ಬಂಧುಗಳ ಪ್ರೀತಿಯ ಅನಿತಕ್ಕ ಅನಿತಮ್ಮಳಾಗಿ ಸತ್ಕಾರ್ಯಗಳನ್ನು ಮಾಡುತ್ತಾ ಉನ್ನತಿಯನ್ನು ಹೊಂದುತ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಹಾಗೆ ಭಗವಂತ ಅವಳಿಗೂ ಅವಳ ಕುಟುಂಬಕ್ಕೂ ಈ ಷಷ್ಠಿ ಪೂರ್ತಿ ಸಂದರ್ಭದಲ್ಲಿ ಸನ್ಮಂಗಲವನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತೇನೆ. ಅನಿತಮ್ಮನವರ ಅತ್ತೆಯವರಾದ ಕೇಸರಿಯವರು ಅವರ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡ್ರು. ನೆನಪುಗಳ ನೆನಪಲ್ಲಿ ನೆನಪಾದ ನೆನಪು ಒಂದು ನೆನಪಿರುವವರೆಗೆ ನೆನಪಾಗುವ ಈ ಸವಿ ನೆನಪುಗಳು ಖಂಡಿತ ನಮಗೆ ಖುಷಿ ಕೊಟ್ಟಿರುತ್ತದೆ. ಇದೀಗ ಅನಿತಮ್ಮನವರ ಸಹೋದರರಾಗಿರುವ ವೀರ್ ಕುಲ್ದೀಪ್ ಚೌಟದಾರ ಮನೆ ಮೂಡುಬಿದ್ರೆ ಇವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರ ಅನಿಸಿಕೆಗಾಗಿ ಅವರನ್ನ ಸಂಪರ್ಕಿಸ್ತಾ ಇದ್ದೇವೆ. ನನ್ನ ಅಕ್ಕ ಅನಿತಾಳಿಗೆ 60 ವರ್ಷ ತುಂಬಿದೆ. ಕೊರೋನಾದ ನಿರ್ಬಂಧದಿಂದಾಗಿ ಅವಳ ಷಷ್ಠಾರ್ಧಿ ಸಮಾರಂಭ ನಡೆಸಲಿಕ್ಕೆ ಆಗಲಿಲ್ಲ ಹೇಳುವ ಒಂದು ಬೇಸರ ನಮಗೆಲ್ರಿಗೂ ಇದೆ. ಇನ್ನು ನನ್ನ ಅಕ್ಕನ ಬಗ್ಗೆ ಹೇಳುದಿದ್ರೆ, ನನ್ನ ಅಕ್ಕನಿಗೂ ನನಗೂ ವಯಸ್ಸಲ್ಲಿ ಅಂತರ ಜಾಸ್ತಿ. ಅವಳು ಕಾಲೇಜಿಗೆ ಹೋಗ್ತಾ ಇರುವಾಗ ನಾನು ಚಿಕ್ಕವ, ಬಹಳ ಕೀಟ್ಲೆ ಕೊಡ್ತಾ ಇದ್ದೆ. ಆದರೆ ಅವಳು ಬಹಳ ಮೃದು ಸ್ವಭಾವದವಳು, ಯಾವತ್ತೂ ನನ್ನಲ್ಲಿ ಸಿಟ್ಟು ಮಾಡಿಕೊಂಡವಳಲ್ಲ. ಅವಳು ಅವಳ ಗೆಳತಿಯರೊಂದಿಗೆ ಹೋಗ್ತಾ ಇದ್ದ ಹೆಚ್ಚಿನ ಕಾರ್ಯಕ್ರಮಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ಲು. ಇನ್ನು ನನ್ನ ತಂದೆ ತಾಯಿಯವರಿಗೆ ಬಹಳ ಒಂದು ಪ್ರೀತಿಯ ಮಗಳಾಗಿದ್ಲು. ಅವರು ಮದುವೆ ಆಗಿ ಮನೆಯಿಂದ ಹೋಗುವ ಸಂದರ್ಭದಲ್ಲಿ ನಾನು ತುಂಬಾ ಅತ್ತು ಅಕ್ಕನಿಗೂ ಮತ್ತು ಭಾವನಿಗೂ ಮುಜುಗರ ಆಗುವ ರೀತಿ ವರ್ತಿಸಿದ್ದೆ. ಇದು ಈಗಲೂ ನೆನಪಿದೆ ನನಗೆ. ನಂತರ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆಯವರು ತೀರ್ಕೊಂಡ ನಂತರ ನನ್ನ ತಾಯಿಯ ಜೊತೆ ಅಕ್ಕ ನನ್ನ ಸಂಪೂರ್ಣ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಬಂದಿದ್ದಾಳೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಅವಳು ಈ ನಮ್ಮ ಮುನಿಗಳ ಸೇವೆಯಲ್ಲಿ ಅವಳನ್ನ ಸಂಪೂರ್ಣ ತೊಡಗಿಸಿಕೊಂಡಿದ್ದಾಳೆ. ಈ ಬಗ್ಗೆ ಬಹಳ ಜನ ಮೆಚ್ಚುಗೆಯ ಮಾತನ್ನ ಆಡ್ತಾ ಇದ್ದಾರೆ. ಆದ್ರೆ ಅವಳು ಯಾವುದೇ ಮೆಚ್ಚುಗೆಯ ಮಾತಿಗೋಸ್ಕರವಾಗ್ಲಿ ಅಥವಾ ಯಾವುದೇ ಪ್ರಶಂಸೆಗೋಸ್ಕರವಾಗ್ಲಿ ಅವಳ ಆ ಸೇವೆಯನ್ನು ಮಾಡ್ತಾ ಇಲ್ಲ. ಅವಳ ಮನಃಶಾಂತಿಗೋಸ್ಕರ ಹಾಗೂ ಅದರಲ್ಲಿ ಅವಳಿಗೆ ಸಿಗುವ ತೃಪ್ತಿಗೋಸ್ಕರ ಅದನ್ನ ಮಾಡ್ತಾ ಇದ್ದಾಳೆ ಅಂತ ನಮ್ಗೆ ತಿಳಿದಿದೆ. ಇನ್ನು ಅವಳೊಬ್ಬ ಉತ್ತಮ ವಾಗ್ಮಿ ಅಂತ ಇತ್ತೀಚೆಗೆ ಎಲ್ಲರೂ ಹೇಳಿದ್ದು ಕೇಳಿದ್ದೆವು. ನಂತರ ಒಂದೆರಡು ಭಾಷಣ ನಾವು ಸಹ ಕೇಳಿದಾಗ ಅವಳಿಗೆ ತಿಳಿದಿರುವ ವಿಚಾರಗಳ ಬಗ್ಗೆ ನಮ್ಗೆ ಅಚ್ಚರಿ ಆಯ್ತು. ಯಾಕಂದ್ರೆ ಅವಳು ಮನೆಗೆ ಬಂದಾಗ ಒಂದು ಸಾಮಾನ್ಯದಂತೆ ಇರ್ತಿದ್ಲು, ಅಷ್ಟೆಲ್ಲ ವಿಚಾರ ತಿಳ್ಕೊಂಡಿದ್ದಾಳೆ ಎಂಬುದು ನಮಗೂ ಅರಿವಿರಲಿಲ್ಲ. ಇನ್ನು ಅವಳೊಬ್ಳು ಒಳ್ಳೆಯ ಸಂಘಟಕಳು, ಸಂಯೋಜಕಳು ಅಂತ ಹೇಳುವುದಕ್ಕೆ ಇತ್ತೀಚೆಗೆ ಅವಳು ನಡೆಸ್ತಾ ಇರುವ ದಿನ ಭಜನೆ ಸ್ಪರ್ಧೆ ಇಡೀ ರಾಜ್ಯದಲ್ಲಿಯೇ ಉತ್ತಮ ಪ್ರತಿಕ್ರಿಯೆಯನ್ನು ಕಂಡಿದೆ. ಅವಳ ಎಲ್ಲ ಸಮಾಜಮುಖಿ ಕಾರ್ಯಕ್ಕೆ ನನ್ನ ಭಾವನಾದ ಡಿ ಸುರೇಂದ್ರ ಕುಮಾರ್ ಅವರ ಒಂದು ಸಹಕಾರದಿಂದಾಗಿ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ಇದಕ್ಕೆ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಬೇಕಾಗ್ತದೆ. ಇನ್ನು ನನ್ನ ಅಕ್ಕನಿಗೆ ಎಷ್ಟೋ ಸಂದರ್ಭದಲ್ಲಿ ನಾನು ಮುಜುಗರ ಆಗುವ ಹಾಗೆ ವರ್ತಿಸಿದ್ದಿದೆ.
ಅದು ನಂತರ ನನಗೆ ಮನವರಿಕೆಯಾಗಿ ನನಗೆ ಪಶ್ಚಾತ್ತಾಪ ಪಟ್ಟಿದ್ದೇನೆ. ಇದಕ್ಕೆ ಅವಳಲ್ಲಿ ನಾನು ಕ್ಷಮೆ ಕೇಳ್ತೇನೆ. ಅಕ್ಕನಿಗೆ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ, ಅವಳು ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಳಿಗೆ ಶಕ್ತಿ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಸಹೋದರರಾದ ಕುಲದೀಪ್ ಅವರು ತಮ್ಮ ಬಾಲ್ಯದ ನೆನಪುಗಳನ್ನ ಜೊತೆಗೆ ಅವರ ಜೊತೆ ಇರುವ ಅವರ ಸಹಜೀವನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದೀಗ ನಮ್ಮ ಜೊತೆ ಅನಿತಮ್ಮನವರ ಮಾವಾಜಿ ಆಗಿರುವಂತಹ ರಾಜೇಂದ್ರ ಶೆಟ್ಟಿ ಅವರು ಮಾತಾಡಬೇಕು ಅಂತ ಕೇಳಿದ್ದಾರೆ. ಬೇರೆ ಬೇರೆ ಜನಗಳು ಬೇರೆ ಬೇರೆ ಪ್ರದೇಶದಿಂದ ಬೇರೆ ಬೇರೆ ಊರುಗಳಿಂದ ಅವರ ಸಂಬಂಧಿಕರು ಅಥವಾ ಜೈನ್ ಮಿಲನ ಸದಸ್ಯರು ಮಾತಾಡ್ಲಿಕ್ಕೆ ಅವಕಾಶವನ್ನ ಕೇಳ್ತಾ ಇದ್ದಾರೆ. ಕೆಲವರಿಗೆ ಮಾತ್ರ ಸೀಮಿತ ಅವಕಾಶಗಳಲ್ಲಿ ಕೊಡ್ತಾ ಇದ್ದೇವೆ. ದಯವಿಟ್ಟು ನೀವು ಇದ್ದಲ್ಲಿಂದಲೇ ಅವರಿಗೆ ಶುಭ ಹಾರೈಕೆಯನ್ನು ಹಾರೈಸಿ ಅಥವಾ ಅವರಿಗೆ ಆಶೀರ್ವದಿಸಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇದೀಗ ರಾಜೇಂದ್ರ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಸಂಪರ್ಕಿಸ್ತಾ ಇದ್ದೇವೆ. ಮನಿತನಿಗೆ 60 ವರ್ಷ ಎಂದಾಗ ಸಹಜವಾಗಿ ಅಚ್ಚರಿಯಾಯಿತು. ನಮ್ಮ ಕಣ್ಣೆದುರೆ ಬೆಳೆದ ಹುಡುಗಿ, ಹುಟ್ಟಿನಿಂದಲೇ ತಾಳ್ಮೆ ಹಾಗೂ ಸೌಮ್ಯ ಸ್ವಭಾವದವಳು, ಬೆಳೆಯುತ್ತಾ ಎಲ್ಲರೊಡನೆ ಬೆರೆತು ಸಂತೋಷದಿಂದ ಬದುಕುವ ಸ್ವಭಾವವನ್ನು ಬೆಳೆಸಿಕೊಂಡಳು. ಕೂಡು ಕುಟುಂಬದಲ್ಲಿ ಬೆಳೆದ ಹುಡುಗಿ, ಹೊಂದಾಣಿಕೆ ಸ್ವಾಭಾವಿಕವಾಗಿ ಅವಳಿಗೆ ಆತ್ಮೀಯವಾಯಿತು. ಮುಂದಕ್ಕೆ ಸ್ನೇಹಶೀಲರಾದ ಸರ್ವಪ್ರಿಯ ಶ್ರೀ ಸುರೇಂದ್ರ ಕುಮಾರ್ರನ್ನು ಮದುವೆಯಾಗಿ ಪೂಜ್ಯ ಹೆಗ್ಗಡೆಯವರ ಆದರ್ಶ ಕುಟುಂಬವೊಂದರ ಸದಸ್ಯರಾದರು. ಆನಂತರ ಹಿರಿಯರ ಆಶೀರ್ವಾದ, ಕಿರಿಯರ ಪ್ರೀತಿ ವಾತ್ಸಲ್ಯವನ್ನು ಸಂಪಾದಿಸಲು ತನಗೆ ಸಿಕ್ಕಿದ ಅವಕಾಶವನ್ನು ಧಾರ್ಮಿಕ ಅನುಕಂಪದೊಂದಿಗೆ ಸಮಾಜದ ಏಳಿಗೆಗಾಗಿ ಬಳಸಿಕೊಂಡಳು. ಎಲ್ಲರಿಂದಲೂ ಮೆಚ್ಚುಗೆ ಪಡೆದು ಇನ್ನು ಮುಂದಕ್ಕೂ ಅವಳು ಹೀಗೆ ಬೆಳೆದು ಎಲ್ಲರೊಡನೆ ಬೆರೆತು ಸಂತೋಷದಿಂದ ಬದುಕುವಂಥ ಬದುಕನ್ನು ದೇವರವಳಿಗೆ ಕರುಣಿಸಲಿ. ಹಿರಿಯರ ಆಶೀರ್ವಾದವಿರಲಿ, ಹಿರಿಯರ ಪ್ರೀತಿ ವಾತ್ಸಲ್ಯವಿರಲಿ. ಅವಳು ಪ್ರೀತಿಸುವ ಎಲ್ಲರಿಗೂ ಮತ್ತು ಅವಳಿಗೂ ಸದಾ ದೈವ ಕೃಪೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಬಂಧುಗಳೇ, ಅಂತರ್ಜಾಲದ ಮೂಲಕ ನಡೆಯುತ್ತಿರುವಂತಹ ಈ ವಿಶೇಷ ಸಂಭ್ರಮ ಆಚರಣೆಯಲ್ಲಿ ಈ ಸಂಭ್ರಮದ ಕೇಂದ್ರ ಬಿಂದುವಾಗಿರುವವರು ನಮ್ಮ ಜೊತೆ ಈವರೆಗೂ ಕಾಣಿಸಿಕೊಂಡಿಲ್ಲ, ಇದೀಗ ನಮ್ಮ ಜೊತೆ ಬರಲಿಕ್ಕಿದ್ದಾರೆ. ಭಾರತೀಯ ಜೈನ ಮಿಲನ್ ವಲಯ 8ರ ಪರವಾಗಿ ಇವತ್ತು ನಮ್ಮ ಜೈನ ಸಮಾಜದ ಅಣ್ಣ ಅಂತಲೇ ಕರೆಸಿಕೊಳ್ಳುವಂತಹ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು, ಅಕ್ಕನ ಜಾಗವನ್ನು ನೀಡಿರುವಂತಹ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಈ ಒಟ್ಟು ಸಮಾರಂಭದ ಬಗ್ಗೆ ಅವರು ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಎಲ್ಲರಿಗೂ ಜೈ ಜಯೇಂದ್ರ. ನಿಜವಾಗಿ ಇದೊಂದು ಸರ್ಪ್ರೈಸ್ ಮತ್ತು ಒಂದು ಬಹಳ ವಿಶೇಷ ಪ್ರೀತಿಯಿಂದ ಆದಂತಹ ಕಾರ್ಯಕ್ರಮ. ನನಗೆ ಇದ್ರ ಬಗ್ಗೆ ಹೆಚ್ಚು ಮುನ್ಸೂಚನೆಯನ್ನು ಕೊಟ್ಟಿರಲಿಲ್ಲ. ಆದ್ರೆ ನಮ್ಮ ಯುವ ಬ್ರಿಗೇಡ್ ಅಂತ ಹೇಳುವಂತ ಅಜಿತ್ ಕುಮಾರ್ ಅವರು, ಅಯ್ಯೋ ಅಜಿತ್ ಅವರು, ಪೂರಣ್ ಅವರು ಉಜಿರೆಯಲ್ಲಿ, ಇವರದ್ದೆಲ್ಲ ಹೆಸರುಗಳೆಲ್ಲ ಕೇಳುವಾಗ, ವಿಲಾಸ್ ಬೆಂಗಳೂರಲ್ಲಿ, ಜೀತು ಬೆಂಗಳೂರಲ್ಲಿ, ಇವರೆಲ್ಲ ಹೆಸರು ಕೇಳುವಾಗ ಇವರೆಲ್ಲ ಇಷ್ಟು ಸೇರಿ ಮಾಡಿದಾರಲ್ಲ, ಬಹಳ ಒಂದು ಸಂತೋಷ ಮತ್ತು ಒಂದು ಹೆಮ್ಮೆಯನ್ನು ನನಗೆ ತಂದುಕೊಟ್ಟಿದೆ. 1979ರಲ್ಲಿ ಮೇ 9ಕ್ಕೆ ನನ್ನ ಮದುವೆ ಆಯಿತು ಧರ್ಮಸ್ಥಳದಲ್ಲಿ. ಆಗ ಅಮ್ಮ ಇದ್ರು, ಅಣ್ಣಾಜಿ ಅವರು, ಅತ್ತಿಗೆ ಅವರೆಲ್ಲ ಇದ್ದು ಹರ್ಷ ಎಲ್ಲ ಇದ್ದು ಮದುವೆ ಬಹಳ ವಿಶೇಷ ಸಂಭ್ರಮವಾಗಿ ನಡೀತು. ಆಗ ನಮ್ಮ ಮಾವನವರಾದಂತ ಕಿರ್ತಿಶೇಷ ವಿಜಯರಾಜ್ ಅವರು ಮತ್ತು ಮಾತೃಶ್ರೀ ಸಮಾನರಾದಂತಹ ಅತ್ತೆಯವರಾದಂತಹ ನಿರ್ಮಲಮ್ಮನವರು ಅವರೆಲ್ಲ ಸೇರಿ ಬಹಳ ವಿಶೇಷವಾಗಿ ಮೂಡುಬಿದ್ರಿಯಿಂದ ಬಂದು ಧರ್ಮಸ್ಥಳದಲ್ಲಿ ಮದುವೆ ನಡೀತು. ಈ ಕಾರ್ಯಕ್ರಮ ನಡೆದಾಗ ಇವತ್ತು ಕೂಡ ನೆನಪಿದೆ. ನನ್ನ ಹತ್ರ ಯಾರೋ ಕೇಳಿದ್ರು ಇವತ್ತೇನ್ ಮಾತಾಡ್ತೀರಿ ಅಂತ. ಎಲ್ಲಾ ವಿಷಯ ಎಲ್ರೂ ಹೇಳಿ ಆಯ್ತು. ಈಗ ಸ್ವಲ್ಪ ಮುಂಚಿತವಾಗಿ ಹೇಳಿದ್ರೆ ನಾನು ತಯಾರಾಗ್ತದೆ, ಆದ್ರೆ ಇನ್ಸ್ಟೆಂಟ್ ಆಗಿ ಹೇಳ್ಬೇಕು ಅಂತ ಆದ್ರೆ ಅವಳ ಬಗ್ಗೆನೆ ನಾನು ಹೇಳ್ಬೇಕು ಅಂದಾಗ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಬಹಳ ಒಂದು ಸಮಯ ಪ್ರಜ್ಞೆ. 9 ಗಂಟೆಗೆ ಹೊರಡ್ಬೇಕು ಅಂದ್ರೆ 8:30ಕ್ಕೆ ತಯಾರು, ನಾನಂತೂ 10:30ಕ್ಕೆ ತಯಾರು. ಹಾಗಾಗಿ ಹೊಂದಾಣಿಕೆ ಅಂತ ಹೇಳುವಂತ ಶಬ್ದ ಇದ್ರೆ ಅದು ಅನಿತನ ಹತ್ರ ಉಂಟು. ನಾನು ತಮಗೆ ತಿಳಿದಾಗ ಯಾವಾಗಲೂ ಪೂಜಾ ಅಣ್ಣಾಜಿ ಅವ್ರ ಜೊತೆಗೆ ಮತ್ತೆ ನಮ್ಮ ಧರ್ಮಸ್ಥಳದ ಕೆಲಸದಲ್ಲಿ
ಹೆಚ್ಚಾಗಿ ಓಡಾಡ್ತಾ ಇರ್ತೇನೆ. ವಿದ್ಯಾಸಂಸ್ಥೆಗಳು ಇರ್ಬೋದು, ನನ್ನ ಬಿಸ್ನೆಸ್ ಅಲ್ಲಿ ಇರ್ಬೋದು. ಎರಡು ಹೆಣ್ಣು ಮಕ್ಕಳು ಶ್ರುತ ಮತ್ತು ಮೈತ್ರಿ ಇಬ್ಬರನ್ನು ಇಲ್ಲೇ ಬಿಷಪ್ ಪಾಟನ್ಸ್ ಅಲ್ಲಿ ಹಾಕಿ ಅವರನ್ನ ದೊಡ್ಡದ್ ಮಾಡಿ ಅವರಿಗೆಲ್ಲ ವಿದ್ಯಾಭ್ಯಾಸ ಕೊಡು. ಒಬ್ಬಳು ಬಿ ಎ ಮಾಡಿದ್ಲು, ಮತ್ತೊಬ್ಳು ಎಂ ಎಸ್ ಸಿ ಬಾಟ್ನಿ ಮಾಡಿದ್ಲು, ಡಾಕ್ಟ್ರೇಟ್ ತಗೊಂಡ್ಳು. ಇವರಲ್ಲೆಲ್ಲ ಓದಿದ ಜವಾಬ್ದಾರಿ ಓದಿಸಿ ಜವಾಬ್ದಾರಿ ಅಲ್ಲಿ ತಂದು ಅದಾದ್ಮೇಲೆ ಅವ್ರ ದೊಡ್ಡ ಮಗಳಿಗೆ ಮಂಗಳೂರಿಗೆ ವಿನಯದ ಮಗಳಾದಂತ ಜೀತುಗೆ ಕೊಟ್ಟು ಮದುವೆ ಮಾಡಿದ್ವಿ. ಅದರಲ್ಲಿ ನನ್ನ ಎರಡು ಪುತ್ರಾದಂತ ಮಾಸ್ಟರ್ ಆರ್ಯಮನ್ ಮತ್ತು ಮಾಸ್ಟರ್ ಕಿಯಾಂಶ್ ಇಬ್ರು ಇದ್ದಾರೆ. ಅದಲ್ಲದೆ ನನ್ನ ಮಾವನ ಮಗನಾದ ನಂದೀಶ್ವರಿಗೆ ನನ್ನ ಎರಡನೇ ಮಗಳೆಲ್ಲ ಕೊಟ್ಟು ಮದುವೆ ಮಾಡಿ ಅವರಲ್ಲಿ ನಿರ್ಮಿ ಅಂತ ಮೊಮ್ಮಗಳಿದೆ. ಇದು ನಮ್ಮ ಸಂಸಾರದ ವಿಷಯ. ಮತ್ತೆ ಯಾವತ್ತೂ ಕೂಡ ಈ ಮನೆಯಲ್ಲಿ ಜನ ಬರುವಂತದ್ದು ಸಂತೋಷದ ವಿಷಯ. ಯಾಕಂದ್ರೆ ಇದು ಧರ್ಮಸ್ಥಳದ ಮನೆ ಆದ್ರಿಂದ ಮಂತ್ರಿಗಳು ಮತ್ತೊಬ್ಬರೆಲ್ಲ ಹೇಳದೆ ಕೇಳದೆ ಬರುವಂತಹ ಸಂದರ್ಭಗಳು ಇಲ್ಲಿ ಇರ್ತವೆ. ಹಾಗಾಗಿ ಇದನ್ನೆಲ್ಲ ಬಹಳ ಚೆನ್ನಾಗಿ ಅವಳು ನಡ್ಸ್ಕೊಂಡು ಬಂದ್ಲು. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಹೇಳ್ಬೇಕು ಅಂತಾದ್ರೆ ಇವಳು ಇಲ್ಲಿ ಬಂದ ಮೇಲೆ ನಾನು ಬಹಳ ಸಂಗೀತ ಪ್ರಿಯ. ಸಂಗೀತಕ್ಕೆ ನಮ್ಗೊಬ್ರು ಗುರುಗಳಿದ್ರು, ಅವ್ರ ಹೆಸರು ಎನ್ ಎಲ್ ಚೆಲುವರಾಜ್ ಅಂತ, ಚೌಡಯ್ಯನ ಅವ್ರ ಶಿಷ್ಯರು. ಅವರು ನನಗೆ ಹಾಡು ಆಡಿಸ್ತಾ ಇದ್ರು, ಅನಿತನಿಗೆ ವೀಣೆ ಕಲಿಸ್ಕೊಟ್ರು. ಆಗ ವಿಷಯ ಸಾರ್ವಜನಿಕರಿಗೆ ಗೊತ್ತಿಲ್ಲ, ಒಳ್ಳೆ ವೀಣೆ ಬಾರಿಸ್ತಾರೆ. ಹಾಗಾಗಿ ಆ ವೀಣೆಯನ್ನ ಅವ್ರು ಕಲಿಸ್ಕೊಟ್ರು. ಒಂದು ಎರಡು ಮೂರು ಕಾರ್ಯಕ್ರಮ ಬೆಂಗಳೂರಲ್ಲಿ ಆಯ್ತು. ಈ ಮಧ್ಯೆ ಅವಳು ಏನಾಯ್ತು ಅಂತಂದ್ರೆ ಈ ನಮ್ಮ ಸಾಹಿತ್ಯ ಓದುವಂಥದ್ದು ಇದೆಲ್ಲ ಮನೆಯಲ್ಲಿ ಭಜನೆ ಎಲ್ಲ ಇತ್ಯಾದಿ ಇದ್ರು ಕೂಡ ಈ ಸಂಗೀತವನ್ನು ಒಂದು ಮನಸ್ಥರಲ್ಲಿ ಕೂರಿಸ್ಕೊಂಡ್ರೆ ಸಮಾಧಾನವಾಗಿ ಚೆನ್ನಾಗಿರ್ತಾ ಇತ್ತು. ಈ ಕಾರ್ಯಕ್ರಮ ನಡೀತಾ ಇದ್ದಾಗ ಎರಡು ಸಂಸ್ಥೆಗಳು ಬಂತು. ಒಂದು ದಕ್ಷಿಣ ಕನ್ನಡ ಜೈನ ಮೈತ್ರಿಕೂಟ ಅಂತ ನಾವು ಮಾಡಿದ್ವಿ. ನಮ್ಮ ಮಂಗಳೂರು ಸೌತ್ ಕೆನ್ರೋದಿಂದ ಬಂದಂತ ನಮ್ಮ ಜೈನ ಬಂಧುಗಳಿಗೊಂದು ವೇದಿಕೆ ಆಗಲಿ ಅಂತೇಳಿ ಆ ವೇದಿಕೆಯಲ್ಲಿ ನಮ್ಮ ಹಿತೈಷಿಗಳಾದ ಗುಣಪಾಲ್ಜಿ ಇವರೆಲ್ಲ ಸೇರಿ ಮಹಾಕವಿ ರತ್ನಾಕರ ವಿಶೇಷವಾದಂತ ಪ್ರಾತಿನಿಧ್ಯವನ್ನು ಕೊಡುವಂತ ಪ್ರತ್ಯೇಕ ವೈಭವದ ವಿಚಾರ ಮತ್ತು ವಿಚಾರಗಳನ್ನ ಜನರಿಗೆ ತಿಳಿಸ್ಬೇಕು ಅಂತ ಹೇಳಿ ವಿಶೇಷವಾಗಿ ನಾವು ಮಹಾಕವಿ ರತ್ನಾಕರ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸ್ತಾ ಇದ್ದೀವಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಅವರು ಇದ್ದಾರೆ. ಅವರು ಬಹಳ ಪ್ಲಾನಿಂಗ್ ಅಲ್ಲಿ ಎಲ್ಲ ನಮ್ಮ ಅನಿತಾನ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವಳೆಲ್ಲ ಅವಳಿಗೆ ಸಂಗೀತ ಮತ್ತು ಮೈತ್ರಿಕೂಟ ಬಂತು. ಇದ್ರ ಜೊತೆಗೆ 17 ತ್ಯಾಗಿಗಳ ಒಂದು ಸೇವೆ ಮಾಡುವಂತ ಭಾಗ್ಯ ನಮ್ಗಿಬ್ರಿಗೂ ದೊರಕಿತು. ಅದರಲ್ಲಿ ವಿಶೇಷವಾಗಿ ಕರುಣ್ ಸಾಗರ್ ಮಹಾರಾಜರು ನಾಗ್ಪುರದಲ್ಲಿ ಒಂದು ಸಭೆಗೆ ಮಾತಾಡ್ತಾ ಅವ್ರು ಹೇಳಿದ್ರು, ನನ್ನ ಬಹಳ ಕಾಯಿಲೆ ಇತ್ತು, ಕಾಯಿಲೆ ಇದ್ದಾಗ ತಾಯಿ ಸ್ವರೂಪದಲ್ಲಿ ಬಂದು ಒಬ್ಬರು ನನ್ನನ್ನು ಬದುಕಿಸಿದ್ರು. ಅವ್ರು ಈ ಸಭೆಯಲ್ಲಿ ಇದ್ದಾರೆ, ಅವ್ರು ಎದ್ದು ನಿಲ್ಬೇಕು ಅಂತ ಹೇಳಿ ಯಾರು ಎದ್ದು ನಿಲ್ಲಿಲ್ಲ. ಕರೆ ಹೇಳಿದ್ರೆ ಅನಿತಾ ಮಜಿ ಅವ್ರು ಯಾಕೆ ಕರ್ತೇ ಪುಟ ಎದ್ ನಿಲ್ಲಿ ಅಂತ ಹೇಳಿದ್ರು. ಹಾಗೆ ಇದು ಬಹುಶಃ ಅವಳ ಜೀವನದಲ್ಲಿ ಸಲ್ಲಂತ ದೊಡ್ಡ ಗೌರವ ಅಂತ ನಾನು ತಿಳಿದು. ಅದಾದ್ಮೇಲೆ ಭಾರತೀಯ ಜೈನ್ ಮಿಲನ್ನಲ್ಲಿ ಬಹಳಷ್ಟು ವಿಷಯಗಳು ತಮ್ಗೆಲ್ಲ ಗೊತ್ತಿದ್ದಾಗೆ ನನಗೊಂದು ಬಹಳ ಆಶಯ ಇತ್ತು. ಏನು ಅಂತ ಹೇಳಿದ್ರೆ ಜೈನ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬೇಕು. ಅದ್ಯಾವ್ದು ಅಂತ ಹೇಳಿದ್ರೆ ಉಡುಪಿಯಲ್ಲಿ ಪರ್ಯಾಯ ನಡೀತದೆ, ಧರ್ಮಸ್ಥಳದಲ್ಲಿ ನಡೀತದೆ, ಎಲ್ಲಾ ಮಸ್ತಕಾಕ್ಷೇತ್ರದಲ್ಲೆಲ್ಲ ನಾವು ನಡೆಸ್ತಾ ಇದ್ರು ಕೂಡ ಜೈನ್ರಿಗೆ ಒಂದು ಪ್ಲಾಟ್ಫಾರ್ಮ್ ಬೇಕು ಅಂತ ಹೇಳಿದಾಗ ಅದು ಬಹಳ ಮನಸ್ಸಿತ್ತು. ಆ ಮನಸ್ಸನ್ನು ನಾನು ಅಂಗಡಿಗೆ ಯಾವಾಗ್ಲೂ ಹೇಳ್ತೇನೆ. ಆಗ ಅವಳು ಇಲ್ಲ, ನಾವೊಂದು ಭಜನಾ ಕಮ್ಮಟವನ್ನು ಮಾಡುವ, ಧರ್ಮಸ್ಥಳದ ರೀತಿಯಲ್ಲೇ ಪೂಜೆ ಅಣ್ಣಾಜಿಯವರು ಮಾಡಿದಾಗೆ ಧರ್ಮಸ್ಥಳದ ಕಮ್ಮಟವನ್ನು ಮಾಡಿದಾಗೆ ಭಜನಾ ಕಮ್ಮಟ ಇಲ್ಲೂ ಕೂಡ ಮಾಡೋಣ ಅಂತ ಹೇಳಿ ಇಲ್ಲಿ ಶುರುವಾಯ್ತು. ಅದ್ರ ಬಗ್ಗೆ ಅವಳು ಹೇಳ್ತಾಳೆ ಮತ್ತು ನೀವೆಲ್ಲ ಕೇಳಿದವರು. ಇದರಿಂದಾಗಿ ಮನಸ್ಸು ಹಗುರವಾಯಿತು. ಸಂಗೀತ ಒಂದು ಮನೆಯಲ್ಲಿ ಭಜನೆ ಒಬ್ಬರು ಹಾಡಿದಾಗ ಇಡೀ ಕುಟುಂಬವೇ ಅವ್ರ ಜೊತೆ ಹಾಡ್ತಿದ್ರು. ಅದು ಮಕ್ಕಳು ಹಾಡಿದ್ರೆ ಮೊಮ್ಮಕ್ಕಳು ಹಾಡಿದ್ರೆ ಇನ್ನೂ ಸಂತೋಷವಾಗುವಂತ ಕಾರ್ಯಕ್ರಮ ಅಲ್ಲ, ವಿಶೇಷವಾಗಿ ಈ ಮನಸ್ಸಿಗೆ ತಲುಪುವಂತ ಒಂದು ಕಾರ್ಯಕ್ರಮ ಆಯ್ತು. ಬಹುಶಃ ಈ ಕಾರ್ಯಕ್ರಮದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಸಂಸಾರಕ್ಕೆ ಸಂಸ್ಕಾರ ಕೊಡುವಂತ ಒಂದು ಒಳ್ಳೆ ಕಾರ್ಯಕ್ರಮ ಭಜನಾ ಕಮ್ಮಟ ಭಜನಾ ಸಪ್ತಾಹದಿಂದ ನಡೀತು. ಈ ಇದಕ್ಕೊಂದು ಹೊಸ ರೂಪ್ ಕೊಟ್ಟರು. ಶುರು ದಿವಸ ನಾನೇ ಹೇಳಿದೆ ಭಜನೆಗೆ ಇಷ್ಟು ಕೊಡ್ಲಿಕ್ಕೆ ಆಗ್ತದೆ ಅಂತ. ಅದಕ್ಕೊಂದು ಸಿನಿಮಾ ಹಾಡುಗಳು ಹಾಡಬಾರದು, ಅದಕ್ಕೊಂದು ವಿಶೇಷವಾದಂತ ಕಾರ್ಯಕ್ರಮಗಳನ್ನು ರೂಪಿಸಿ. ಅವಳತ್ತ ಒಂದು ಒಳ್ಳೆ ಟೀಮ್ ಇದೆ. ಅಜಿತ್ ಯುವ ಅಜಿತ್ ಇದ್ದಾರೆ, ಮತ್ತೆ ನಮ್ಮ ಇವರು ಬೆಂಗಳೂರಿನ ವಿಲಾಸ್ ಇದ್ದಾರೆ. ಇವರೆಲ್ಲ ಸೇರಿ ಇವರು ಏನಾದ್ರು ಒಂದು ಹೇಳಿದ್ರೆ ಅದನ್ನ ಮಾಡುವಂತ ಸಿಸ್ಟಮ್ಯಾಟಿಕ್ ಆಗಿ ಮಾಡುವಂತ ಕಾರ್ಯಕ್ರಮವನ್ನು ಅವರು ಮಾಡಿ ಸಂತೋಷದಲ್ಲಿ ಕೆಲಸ ಮಾಡ್ತಾರೆ. ಹೀಗಾಗಿ ಈ ಭಾರತೀಯ ಜೈನಿಗೆ ಒಂದು ಸಂತೋಷ ಕೊಡುವಂತ ನಾನು ಇನ್ನೊಂದು ವಿಶೇಷ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂದ್ರೆ
ನಾವು ಮಹಾಮಸ್ತಕಾಭಿಷೇಕ ಶ್ರವಣ ಬೆಳಗುಳದಲ್ಲಿ ಆದಾಗ ಪೂಜ್ಯರು ಒಂದು ಭಾಷಣ ಮಾಡ್ತಾ ಹೇಳಿದ್ರು, ಸ್ವಸ್ತಿ ಶ್ರೀ ಪಟ್ಟಾರಕ ಮಹಾಸ್ವಾಮಿಯವರು ಹೇಳಿದ್ರು ಶ್ರವಣ ಬೆಳಗುಳದವರು. ಇವತ್ತು ಮಹಾಮಸ್ತಕಾಭಿಷೇಕದಲ್ಲಿ ಕ್ಷೀರಾಭಿಷೇಕ ಮತ್ತೆ ಹಾಲಿನ ಅಭಿಷೇಕ ಬೆಲ್ಲದ ಅಭಿಷೇಕ ಎಲ್ಲ ಮಾಡಿದ್ದೇವೆ. ಇವತ್ತು ಬಹುಶಃ ಭಾರತೀಯ ಜೀವ ಮಿಲನ್ ಅವರು ಅನಿತಮ್ಮನ ಅವ್ರ ಜೊತೆ ಬಂದು ಇಲ್ಲಿ ಮಾಡಿರೋದ್ರಿಂದ ಸಂಗೀತದ ಭಜನಾ ಅವರಿಗೆ ದೇವರಿಗೆ ಒಂದು ಆ ಅಭಿಷೇಕ ಕೂಡ ಆಯ್ತು, ಭಜನಾ ಅಭಿಷೇಕ ಕೂಡ ಆಯ್ತು, ಬಾಹುಬಲಿಗೆ ಸಂತೋಷ ಆಯ್ತು ಅಂತ ಒಂದು ಮಾತು ಹೇಳಿತು. ಹೀಗಾಗಿ ನಾವೆಲ್ಲ ಸಂತೋಷ ಪಟ್ಟಂತ ಈ ಕಾರ್ಯಕ್ರಮ ನಮ್ಗೆ ಹೆಮ್ಮೆ ತರುವಂತ ಕಾರ್ಯಗಳನ್ನ ನಮ್ಮವರು ಮಾಡಿದಾಗ ನಾವು ಸಂತೋಷ ಪಟ್ಟಿದ್ದೇವೆ. ಈ ವಿಶೇಷವಾಗಿ ಯುವಕರನ್ನ ಸಂಘಟನೆ ಮಾಡೋದು ಇನ್ನೊಂದು ಶಕ್ತಿ. ನಾವಾದ್ರೂ ಅವರನ್ನು ಮರೀತೇವೆ, ಆದ್ರೆ ಅನಿತ ಅವರನ್ನು ಮರೆಯದೆ ಯಾವಾಗಲೂ ಅವ್ರಿಗೆ ಒಂದು ಸಂಪರ್ಕದಲ್ಲಿ ಇಟ್ಕೊಂಡು ಅಜಿತ್ ಇರ್ಬೋದು, ನಮ್ಮ ಪುಷ್ಪರಾಜರು, ನಮ್ಮ ಜೀತು ಇವರನ್ನೆಲ್ಲ ಅವರನ್ನೆಲ್ಲ ಒಗ್ಗಟ್ಟಾಗಿ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಎಲ್ಲ ಮಾಡುವಾಗ ನಮ್ಮ ಅಡಿಯಂದರು ಕೂಡ ಇದಕ್ಕೆಲ್ಲ ಸಹಾಯ ಮಾಡಿ ಸಹಕಾರ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತ ಅಥವಾ ನಿರ್ವಹಿಸಿದಂತ ನಮಗೆಲ್ರಿಗೂ, ನನ್ನ ಹತ್ರ ಹಾಡು ಹಾಡಿಸಿದ್ರೆ ಯಾಕೆ ಅಂತ ಹೇಳಲಿಲ್ಲ. ಹಾಗಾಗಿ ಅಷ್ಟು ಗುಡ್ಡಲ್ಲಿ ಇಟ್ಟು ಇಷ್ಟು ದೊಡ್ಡ ಒಂದು ಸಮಾರಂಭವನ್ನು ಮಾಡಿದ್ದಕ್ಕೆ ಎಲ್ಲ ಭಾರತೀಯ ಜೈ ಮಿಲನ್ ಸಂಘಟಕರಿಗೆ, ವಲಯ ಅಧ್ಯಕ್ಷರಿಗೆ ಮತ್ತು ಎಲ್ಲ ನಮ್ಮ ಅಭಿಮಾನಿಗಳಿಗೆ, ಯಾಕಂದ್ರೆ ಇವತ್ತು ಅವಳ ಜೊತೆ ನನ್ನನ್ನು ಕೂಡ ಬಹಳಷ್ಟು ಹೊಗಳಿದ್ದೀರಿ. ನಮ್ಮ ಬಹುಶಃ ನಾವು ಮಾಡಿದ ಕೆಲಸ ಕಮ್ಮಿ ಅಂತ ಹೇಳುವಂಥದ್ದು ಕಾಣ್ತೇವೆ. ಒಂದೂವರೆ ಗಂಟೆಯಲ್ಲಿ ಕೇಳ್ತಾ ಕೇಳ್ತಾ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಮಾಡಬಹುದಿತ್ತು ಅಂತ ಹೇಳುವಂತ ಒಂದು ಮನಸ್ಸು ಕೂಡ ಬಂತು. ಆದ್ರೆ ಅಣಿತನ ಬಗ್ಗೆ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೆ. ಅದೇನು ಹೇಳಿದ್ರೆ, ಒಂದು ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ರು, ಟು ಹ್ಯಾವ್ ನೈಟ್ ಡ್ರೀಮ್ ಇಸ್ ಅ ಕಾಮನ್ ಥಿಂಗ್, ಬಟ್ ಹ್ಯಾವ್ ಎ ಡೇ ಡ್ರೀಮ್ ಅಂಡ್ ಸೀ ದಟ್ ಇಟ್ ಹ್ಯಾಪನ್ಸ್ ಅಂತ. ಅಂದ್ರೆ ಹಗಲಲ್ಲಿ ಎದ್ದು ಹೇಳ್ಬೇಕು, ಒಂದು ಸಂಕಲ್ಪ ಮಾಡಬೇಕು, ಅದನ್ನು ಮಾಡಿ ತೋರಿಸ್ಬೇಕು. ಈ ಛಲ ಯಾರಿಗಿದೆ ಅವರನ್ನು ನಾನು ಮೆಚ್ಚುತ್ತೇನೆ ಅಂತೇಳಿ ಅಬ್ದುಲ್ ಕಲಾಂ ಅವರು ಹೇಳಿದರು. ಅದೇ ರೀತಿ ಶಿವ ಕೇರ್ ಅವರು ಒಂದು ಮಾತು ಹೇಳ್ತಾರೆ, ಎವ್ರಿಬಡಿ ವಿಲ್ ಡೂ ಇಟ್ ಇನ್ ಎ ಡಿಫರೆಂಟ್ ವೇ, ಬಟ್ ಯು ಶುಡ್ ಡೂ ಡಿಫರೆಂಟ್ಲಿ ಅಂತ. ಡಿಫರೆನ್ಸ್ ಬಿಟ್ವೀನ್ ಡಿಫರೆಂಟ್ ಅಂಡ್ ಡಿಫರೆಂಟ್ಲಿ ಅಂತ ಹೇಳುವಂತ ಶಬ್ದವನ್ನು ಡಿಫರೆಂಟ್ಲಿ ಮಾಡಿ ತೋರಿಸಿರೋದ್ರಿಂದ ನಿಮ್ಮೆಲ್ಲರ ಪ್ರೀತಿಗೆ ಅವಳು ಪಾತ್ರರಾಗಿದ್ದಾಳೆ, ನಾವು ಪಾತ್ರರಾಗಿದ್ದೇವೆ. ಇವತ್ತು ಪೂಜ್ಯ ಅಣ್ಣಾಜಿ ಅವರ ಆಶೀರ್ವಾದದಿಂದ ಅತಿಥಿಯವರ ಮೂಲಕ ಅವರು ಕೂಡ ಆಶೀರ್ವಾದ ಮಾಡಿದ್ದಾರೆ. ಇವರು ನಾವು ಇದು ಸೆಪ್ಟೆಂಬರ್ 22ಕ್ಕೆ ಆಗಿದ್ದು, ಇವತ್ತು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತ ನಿಮ್ಗೆಲ್ರಿಗೂ ನನ್ನ ಸಂತೋಷವನ್ನು ವ್ಯಕ್ತಪಡಿಸಿ, ಮತ್ತೊಮ್ಮೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ ನಮ್ಗೆ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ಈ ಒಂದು ಸಂದರ್ಭದಲ್ಲಿ ನಾವು ಈ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಪುನಃ ಬ್ಯಾಟ್ರಿ ಚಾರ್ಜ್ ಆಗಿ ಇನ್ನಷ್ಟು ಕೆಲಸ ಜಾಸ್ತಿ ಮಾಡುವಂತ ಶಕ್ತಿಯನ್ನ ದೇವರು ಕೊಡ್ಲಿ. ಬಹುಶಃ ಹಿಂದೆ ನಿಂತು ಯಶೋವರ್ಮವರು ಈ ಸಭೆಯನ್ನು ನೋಡಿ ಸಂತೋಷ ಪಡ್ತಾ ಇರ್ಬೇಕು, ಯಾಕೆ ನಾನು ಮಾತಾಡೋದಿಲ್ಲ, ಮಾತಾಡೋರು ಮಾತಾಡಿ ಅಂತೇಳಿ. ಆದ್ರೆ ನಮಗೆ ಗೊತ್ತುಂಟು ಶ್ರೀಕೃಷ್ಣ ಯಾರು ಅಂತ. ಹಾಗಾಗಿ ಅವರು ನಮ್ಮ ಭಾವ, ಅವರು ಊರನ್ನ ಮೂಲಕ ಎಲ್ಲ ಮಾಡಿಸಿದ್ದಾರೆ. ನೀವು ನಗ್ತಾ ಇದ್ದೀರಿ ಅದನ್ನು ಹೇಳುವಾಗ, ಅದರಿಂದ ಈ ಕಾರ್ಯಕ್ರಮ ಬಹಳ ಸಂತೋಷವಾಗಿ ಇರುವಂಥದ್ದು. ಇವಾಗ ಹಾಡು ಎಷ್ಟು ಚೆನ್ನಾಗಿತ್ತು, ಎಲ್ಲ ವಿಷಯಗಳನ್ನ ನೀವು ಒಗ್ಗಟ್ಟು ಮಾಡಿ ಹುಟ್ಟು ಮಾಡಿ ಮಾಡಿದ್ದಕ್ಕೆ ಸಂತೋಷವಾಗಿ, ನಮ್ಮ ಬೆಂಗಳೂರಿನಲ್ಲಿ ನಾನು ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಕ್ಷಮಿಸ್ಬೇಕು ಅಂತ ಹೇಳಿ, ಮತ್ತೊಮ್ಮೆ ನಿಮಗೆ ನಮ್ಮ ಪರವಾಗಿ, ನನ್ನ ಪರವಾಗಿ, ಯಾಕೆ ಅನಿತನ ಪರವಾಗಿ ಅವಳು ಭಾಷಣ ಮಾಡ್ತಾ ಇದೀಯ, ನಾವು ಸಂತೋಷಗೊಂಡಿದ್ದೇವೆ. ಬಹುಶಃ ಮನ್ಸು ತುಂಬಿದಾಗ ಹೆಚ್ಚು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಬಹಳ ಸಂತೋಷ ಅಂತ ಹೇಳಿ, ಈ ಎಲ್ಲ ಕೋವಿಡ್ ಗೀವಿತ ಎಲ್ಲ ಹೋದ ಮೇಲೆ ಒಂದ್ಸಲ ಎಷ್ಟು ಚಂದ ಮಾಡಿದ್ರು. ಇವತ್ತು ಕಮಲಮ್ಮನವರು ಒಂದು ಹೂವು ಕೊಟ್ಟಿದ್ದು, ನೂರು ಶಾಲು ಹಾಕಿದಷ್ಟು ಪುಣ್ಯ. ಅವರು ಸಾಕ್ಷಾತ್ ಸರಸ್ವತಿ ಪುತ್ರಿ, ಅವರೇ ಇವತ್ತು ಆಶೀರ್ವಾದ ಮಾಡಿರುವಂತ ಅತ್ತಿಗೆ ಅವ್ರು ಬಂದಂತ ಕವನ, ಇದೆಲ್ಲ ಚರಿತ್ರೆಯಲ್ಲಿ ಉಳಿಯುವಂಥದ್ದು ಅಂತ ಹೇಳಿ, ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದಕ್ಕೆ ನಾವು ಯಾವತ್ತೂ ಕೂಡ ಧನ್ಯರು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಜಿನೇಂದ್ರ. ಆಯ್ತು, ಇದೀಗ ನಮ್ಮನ್ನುದ್ದೇಶಿಸಿ ಅನಿತಮ್ಮನವರು ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾವೆ. ನಮ ಶ್ರೀ ಪಾರ್ಶ್ವನಾಥಾಯ ಗತಿ ಕರ್ಮ ವಿನಾಶಿನಿ ನಾಗರಾಜೇಂದ್ರ ವಿಸ್ತೀರ್ಣ ಫಣಾಲಂಕೃತ
ಮೂರ್ತಿ. ಓಂ ಶ್ರೀ ಮಂಜುನಾಥಾಯ ನಮಃ. ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಎಲ್ಲ ಸರ್ಪ್ರೈಸ್ ಅಂತ ಮಾಡ್ತಾ ಹೋಗಿದ್ದಾರೆ. ಆದ್ರಿಂದ ನನಗೆ ಪ್ರಿಪೇರ್ ಆಗಲಿಕ್ಕೆ ಏನು ಗೊತ್ತಾಗ್ತಾ ಇರಲಿಲ್ಲ. ಆದರೆ ನಾನೇನು ಅಷ್ಟು ದೊಡ್ಡ ಕೆಲಸ ಮಾಡಲಿಲ್ಲ, ಆದರೂ ನೀವೆಲ್ಲ ಇಷ್ಟು ಪ್ರೀತಿಯಿಂದ ಈ ಒಂದು ಕೋವಿಡ್ನ ಕಾಲದಲ್ಲಿ, ಸಾಂಕ್ರಾಮಿಕ ಕಾಲದಲ್ಲಿ ಈ ಸಾಮಾಜಿಕ ಏನು ಜಾಲತಾಣ ಇದೆ ಅದನ್ನು ಉಪಯೋಗಿಸಿಕೊಂಡು ನನ್ನ ಹುಟ್ಟುಹಬ್ಬವನ್ನು ಮನಸ್ಪೂರ್ವಕವಾಗಿ ಇಷ್ಟು ಸುಂದರವಾಗಿ ಮಾಡಿ ಇದ್ದೀರಾ, ಅದಕ್ಕೆ ನಿಮಗೆ ಅಭಿನಂದನೆಗಳು. ಹಾಗೂ ನನಗೆ ನೀವೆಲ್ಲ ಸೇರಿ ಆಶೀರ್ವಾದನೂ ಮಾಡಿದ್ದೀರಿ, ಅದರಿಂದ ನನ್ನ ಮನಸ್ಸು ತುಂಬಿದೆ. ಹಾಗೂ ನಾಚಿಗೆ ದಾಕ್ಷಿಣ್ಯ ಕೂಡ ಆಗ್ತಾ ಇದೆ. ಇಷ್ಟನ್ನೆಲ್ಲ ನಾನು ತಗೊಳ್ಬೇಕಲ್ಲ, ಮಾಡೋದು ಸುಲಭ ತಗೊಳ್ಳೋದು ಕಷ್ಟ. ಕೆಲಸ ಎಷ್ಟು ಮಾಡಬಹುದು ಆದರೆ ಎಲ್ಲರ ಪ್ರೀತಿಯನ್ನು ಅರ್ಗಿಸಿಕೊಳ್ಳೋದು ಕಷ್ಟ. ನಾನು ಯಾರಿಗೂ ಗೊತ್ತಾಗಬಾರ್ದು ಅಂತ ಮನೆಯವರಿಗೂ ಏನೂ ಹೇಳದೆ ಅವತ್ತು ಯಾರ ಹತ್ರನೂ ನಾನು ಆಶೀರ್ವಾದನೂ ಕೇಳಿಕೊಂಡಿರ್ಲಿಲ್ಲ, ಇದು ಆಶೀರ್ವಾದ ಬೇಕು ಅಂತ. ಯಾಕೆಂದ್ರೆ ಯಾರಿಗೂ ಗೊತ್ತಾಗದ್ ಬೇಡ, ಇನ್ನು ಗೊತ್ತಾದ್ರೆ ಈ ತರ ಎಲ್ಲ ಸಂಭ್ರಮಾಚರಣೆ ಆಗ್ತದೆ ಬೇಡ, ಯಾರಿಗೂ ಏನು 60 ವರ್ಷ ಎಲ್ರಿಗೂ ಆಗ್ತದೆ ಅಂತ ದೊಡ್ಡದು ಏನು ಅಂತ ಮಕ್ಕಳಿಗೆಲ್ಲ ನಾನು ಬೇಡ ಅಂತ ಜೋರ್ ಮಾಡಿದ್ದೆ, ಮನೆಯಲ್ಲೂ ನೀವು ಏನು ಮಾಡಬೇಡಿ ಅಂತ. ಆದ್ರೆ ಒಂದು ಮಾತಿದೆ, ನಾವು ಎಣಿಸುವುದೇ ಒಂದು, ಆಗುವುದೇ ಇನ್ನೊಂದು ಎನ್ನುವ ಮಾತಿನಂತೆ ಈ ಸಮಾರಂಭ ಆಗಿದೆ. ನಮ್ಮ ಕೈಯಲ್ಲಿ ಏನಿಲ್ಲ ಅಂತ ಇದರಿಂದ ಗೊತ್ತಾಗ್ತದೆ. ಅದಕ್ಕಾಗಿ ಝೋನ್ 8 ಅಧ್ಯಕ್ಷರಾದ ಪುಷ್ಪರಾಜ್ ಜೈನ್ ಅವರಿಗೆ, ಕಾರ್ಯದರ್ಶಿ ರಾಜೇಶ್ ಹಾಗೂ ಎಲ್ಲ ಪದಾಧಿಕಾರಿಗಳು, ವೀರ ವೀರಾಂಗನೆಯರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನು ಹೇಳ್ತೇನೆ. ನಾನು ಮಿಲನ್ ಮೀಟಿಂಗಿಗೆ ಒಂದು 35-36 ವರ್ಷ ಆಯಿತು ಶುರುವಾಗಿ ಹೋಗ್ಲಿಕ್ಕೆ. ಫಸ್ಟ್ಗೆ ಮಿಲನ್ ಮೀಟಿಂಗ್ ಆಗ್ತದೆ, ಇವ್ರು ಹೋಗ್ತಾರೆ, ನಾನು ಹೋಗ್ತಾ ಇದ್ದೆ. ಮಕ್ಕಳೆಲ್ಲ ಹೇಳ್ತಾ ಇದ್ರು, ಭಾನುವಾರ ಬೆಳಿಗ್ಗೆ ಸಾಯದ್ದು ನೀವು ಹೋಗ್ತೀರಿ ಇಷ್ಟು ಬೇಗ, ಭಾನುವಾರ ಯಾರು ಇಷ್ಟು ಬೇಗ ಹೋಗ್ತಾರೆ ಅಂತ. ಆದ್ರೆ ಆ ಮಿಲನ್ ಮೀಟಿಂಗಿಗೆ ಹೋಗಿದ್ರಿಂದ ನಿಮ್ಮೆಲ್ಲರ ಇಷ್ಟು ಪ್ರೀತಿ ನನಗೆ ಸಿಕ್ಕಿದೆ ಅಂತ ಇವತ್ತು ಗೊತ್ತಾಯ್ತು. ಅವತ್ತು ನಾನೇನಾದ್ರೂ ಹೋಗದೆ ನಿಮ್ಮೆಲ್ಲರ ಸಂಪರ್ಕದಲ್ಲಿ ಇರದಿದ್ರೆ ಈ ಪ್ರೀತಿ ಕಳೆದುಕೊಳ್ತಾ ಇದ್ದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಆದ್ರೆ ಏನಾದ್ರೂ ಒಂದು ಕೆಲಸ ಮಿಲಾನ್ನಿಂದ ಆಗ್ಬೇಕು ಅಂತ ಇವ್ರ ಹತ್ರ ಯಾವಾಗಾದ್ರೂ ಮಿಲಾನಿನ ಸಭೆಗಳಲ್ಲಿ ಮಾತಾಡ್ತಾ ಇದ್ದೆ, ಇವ್ರು ಅದಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಈ ಮಿಲನ್ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ನನ್ನ ಪತಿ ಸುರೇಂದ್ರ ಕುಮಾರ್ ಮತ್ತು ಉಡುಪಿ ಪ್ರಸನ್ನ ಕುಮಾರ್ ನನ್ನನ್ನು ಇವತ್ತು ತೊಡಗಿಸಿಕೊಳ್ಳಲು ಕಾರಣ. ಅವರಿಬ್ರು ಪ್ರೋತ್ಸಾಹಿಸಿ ನೀನು ಮಾಡಲೇಬೇಕು ಅಂತ, ಅದರಲ್ಲೂ ಪ್ರಸನ್ನ ಕುಮಾರ್ ಇವರಾದ್ರೂ ಹೇಳಿದ್ರು ಯಾಕೆ ಇಬ್ರಿಬ್ರು ಮನೆಯವರು ಅಂತ. ಆದ್ರೆ ಪ್ರಸನ್ನ ಕುಮಾರ್ ಬಿಡ್ಲೇ ಇಲ್ಲ, ನೀನು ಹಿಂದಿನಿಂದ ಇಷ್ಟು ಕೆಲಸ ಮಾಡ್ತಾ ಇದ್ದಿ, ನೀನು ಬರಲೇಬೇಕು ಅಂತ. ಅದರಿಂದ ಇವತ್ತು ನೀವೇನಾದ್ರೂ ನಾನು ಒಳ್ಳೇದು ಮಾಡಿದ್ದೇನೆ ಅಂತ ಎಣಿಸಿದ್ರೆ ಇದಕ್ಕೆ ಕಾರಣ ಇವರಿಬ್ರು, ಉಡುಪಿ ಪ್ರಸನ್ನ ಕುಮಾರ್ ಮತ್ತು ನನ್ನ ಸುರೇಂದ್ರ ಕುಮಾರ್ ಅವ್ರ ಕಾರಣ. ಆದ್ರೆ ನಾನು ಮಾಡಿದ್ದು ಬಹಳ ಸ್ವಲ್ಪ, ನೀವುಗಳು ಪ್ರೀತಿಯಿಂದ ದೊಡ್ಡದಾಗಿ ಹೇಳಿದ್ದೀರಿ ಅಷ್ಟೇ. ನಾನು ಹುಟ್ಟಿದ್ದು ಮೂಡುಬಿದ್ರಿಯಲ್ಲಿ, ಎಲ್ಲರೂ ಈಗ ಹೇಳಿದ್ರು ನನ್ನ ಮೂಡುಬಿದ್ರಿಯ ಸಹಪಾಠಿಗಳೆಲ್ಲ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ. ಅದು ಜೈನ ಕಾಶಿ, ಅಲ್ಲಿ ಬಹಳ ಧಾರ್ಮಿಕ ವಾತಾವರಣ, ನಮ್ದು ತುಂಬ ಕುಟುಂಬ. ನಮ್ಮ ಅತ್ತೆಯವರು ಈಗ ನನ್ನ ಬಗ್ಗೆ ಒಳ್ಳೆಯ ಮಾತು ಹೇಳಿದ್ದಾರೆ. ನನ್ನ ತಾಯಿಯನ್ನು ಈಗ ನಾನು ಇಲ್ಲಿ ನೆನಪಿಸ್ಕೊಳ್ಬೇಕು, ಯಾಕೆಂದ್ರೆ ಅವರ ಸಂಸ್ಕಾರ ನನಗೆ ಬಂದದ್ದನ್ನು ಇಲ್ಲಿ ಬೆಳೆಸಿದ್ದೇನೆ. ನಾನು ನನ್ನ ತಾಯಿ ನನ್ನನ್ನು ಬೆಳೆಸಿದ್ದು ಹೀಗೆ, ಒಳ್ಳೆಯದನ್ನು ಹೇಳಬೇಕು, ಪ್ರಿಯವಾದದನ್ನು ಮಾತಾಡು, ಬೇರೆಯವರಿಗೆ ಒಳಿತಾಗಲಿ ಎಂದು ಹೇಳಬೇಕು, ಒಣ ದ್ವೇಷ ಜಗಳ ವಿವಾದವನ್ನು ಯಾರೊಡನೆಯೂ ಮಾಡಕೂಡದು ಎಂದು ಬೆಳೆಸಿದರು. ಅದು ನನಗೆ ಅದರ ಉತ್ತರ ಈಗ ಸಿಕ್ಕಿದೆ. ಆದ್ರಿಂದ ಅವರನ್ನು ನಾನು ಈಗ ನೆನಪಿಸಿಕೊಂಡು ನನ್ನ ಒಂದು ಪೂರ್ಣ ಆಶೀರ್ವಾದ ಅವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಮದುವೆಯಾಗಿ ಹೋದದ್ದು ಕೂಡು ಕೂಡ ಧರ್ಮಸ್ಥಳದಂತಹ ಜಾಗಕ್ಕೆ, ಸಂಸ್ಕಾರ ಧಾರ್ಮಿಕತೆ ತುಂಬಿ ತುಳುಕುವ ಮನೆ ಅದು. ಧರ್ಮಸ್ಥಳದ ಬಾಹುಬಲಿಯ ಸಾಗಾಣಿಕೆ, ಮಸಕಾಭಿಷೇಕ, ಮುನಿಗಳ ದರ್ಶನ, ಇಂತಹವುಗಳನ್ನೆಲ್ಲ ನೋಡುವ ಅವಕಾಶ ನನಗೆ ಅಲ್ಲಿ ಸಿಕ್ಕಿತು. ನಾನು ಮುಡುಬಿದ್ರಿಯಲ್ಲಿ ಸಹ ಮುನಿಗಳ ಒಂದು ಆಹಾರ ಚರ್ಯೆ, ಮುನಿಗಳ ಸಂಪರ್ಕದಲ್ಲೇ ನೋಡ್ಕೊಂಡು ಬಂದವಳು. ಹಾಗೂ ನಮ್ಮ ಅತ್ತೆಯವರಾದ ಮಾತೃಶ್ರೀ ರತ್ನಮ್ಮನವರು, ಪೂಜ್ಯರಾದ ಬಾವಾಜಿ, ಅಕ್ಕ ಎಲ್ಲರೂ ಸಾಮಾಜಿಕ ಧಾರ್ಮಿಕ ಸೇವೆಯಲ್ಲೇ ತೊಡಗಿಸಿಕೊಂಡವರು. ಅವರನ್ನೆಲ್ಲ ನೋಡಿ ಬೆಳೆದವಳು ನಾನು. ಒಂದು ಮಾತಿದೆ, ಬರೆಯುವುದರ ಮೂಲಕ 1000ರಲ್ಲಿ ಒಬ್ಬರನ್ನು ಪರಿವರ್ತಿಸಬಹುದಂತೆ, ಆದರೆ
ಬದುಕುವ ರೀತಿಯಿಂದ ಹತ್ತರಲ್ಲಿ ಒಬ್ಬರನ್ನು ಪರಿವರ್ತಿಸಬಹುದು. ಗಾಂಧೀಜಿ ಮಾಡಿದ್ದು ಹಾಗೆ, ಹಾಗೆ ನಮ್ಮ ಅಕ್ಕ ಬಾವಾಜಿಯವರು ಮಾಡೋದು ಸಹ ಹಾಗೆ. ಅವರನ್ನು ನೋಡಿ ಹತ್ತರಲ್ಲಿ ಒಬ್ಬರು ಪರಿವರ್ತನೆ ಕೊಳ್ಳಲೇಬೇಕು, ಹಾಗೆ ಪರಿವರ್ತನೆ ಕೊಂಡವಳು ನಾನು. ಆದ್ರಿಂದ ಇದೆಲ್ಲ ಕಾರ್ಯಕ್ಕೆ ಈ ಎಲ್ಲ ಒಂದು ನಾನೇನಾದ್ರೂ ಮಾಡಿದ್ರೆ ಇದರಲ್ಲಿ ನಮ್ಮ ಮನೆಯವರ ಪಾತ್ರ, ಅಕ್ಕನ ಬಾವಾಜಿಯ ಎಲ್ಲರ ಪಾತ್ರ ದೊಡ್ಡದಿದೆ ಅಂತ ನಾನು ಇಲ್ಲಿ ನೆನಪಿಸ್ಕೊಳ್ತೇನೆ. ನನ್ನ ಬಗ್ಗೆ ಬಹಳ ಚೆನ್ನಾಗಿ ಮಾತೃಶ್ರೀ ಅಮ್ಮನವ್ರು ಮಾತಾಡಿದ್ರು, ನನ್ನ ಪ್ರೀತಿ ಅಕ್ಕನವರು. ಯಾಕೆಂದ್ರೆ ನನ್ಗೆ ಇಲ್ಲಿಗೆ ಧರ್ಮಸ್ಥಳಕ್ಕೆ ಮದುವೆ ಆಗಿ ಬರುವಾಗ ನಾನು 19 ವರ್ಷದವಳು. ಆಮೇಲೆ ನನ್ನ ಎಲ್ಲ ಒಂದು ಮಾರ್ಗದರ್ಶನ ನನ್ನ ಅಕ್ಕನಿಂದಲೇ ನನಗೆ ಸಿಕ್ಕಿದ್ದು. ನನ್ನನ್ನು ಸ್ವಂತ ತಂಗಿ ಹಾಗೆ ನೋಡ್ಕೊಂಡಿದ್ದಾರೆ. ನನ್ಗೆ ಒಡಹುಟ್ಟಿದ ಅಕ್ಕ ಇಲ್ಲ, ಆದ್ರೆ ನಾನು ಅವರನ್ನು ಒಡಹುಟ್ಟಿದ ಅಕ್ಕನಾಗಿ ಪ್ರೀತಿಯಿಂದ ಅಕ್ಕ ಎಂದು ತಿಳ್ಕೊಂಡಿದ್ದೇನೆ. ಅಂತಹ ಪ್ರೀತಿ ಅವ್ರು ನನ್ಗೆ ಕೊಟ್ಟಿದ್ದಾರೆ. ಆದ್ರಿಂದ ಇಲ್ಲಿ ಮನೆಯಲ್ಲಿ ಹರ್ಷ ಭಾವ ಇರ್ಲಿ, ಸುಪ್ರಿಯ ಇರ್ಲಿ, ರಾಜ, ಅನಿತಾ, ಏನು ನಾನು ಮಾಡಿದ ಅದ್ರ ಪ್ರೋತ್ಸಾಹ ಇದೆ. ಹರ್ಷ ಭಾವ ಕೂತು ಹೇಗಾಯ್ತಿಗೆ ನಿಮ್ಮ ಭಜನೆ ಕಾರ್ಯಕ್ರಮ ಅಂತ ಬಂದ್ರೆ ಎಲ್ಲ ಅವ್ರಿಗೆ ಕೇಳಿ ತಿಳ್ಕೊಂಡು ಪ್ರೋತ್ಸಾಹ ಮಾಡ್ತಾ ಇದ್ರು. ಹಾಗೆ ಬಾವಾಜಿ ಅಕ್ಕನವರ ಆಶೀರ್ವಾದವೂ ಇದೆ. ನನ್ನ ತಮ್ಮ ಕುಲದೀಪ್, ಸೌಮ್ಯ ಕೂಡ ಎಲ್ಲದಕ್ಕೂ ನನ್ನೊಟ್ಟಿಗಿದ್ದಾರೆ. ತಮ್ಮನು ಒಳ್ಳೆಯ ಮಾತು ಹೇಳಿದ್ದಾನೆ. ಅವನೇನ್ ತಪ್ಪು ಮಾಡಿದ್ದಾನೆ ಅಂತ ನನಗೆ ನೆನಪಿಲ್ಲ, ಆದ್ರೆ ಅವನೇ ಹೇಳಿದ್ದಾನೆ ನಾನು ತಪ್ಪು ಮಾಡಿದ್ದೇನೆ ಅಂತ. ಆದ್ರೆ ಅದನ್ನ ನಾನೇನು ಮನಸ್ಸಲ್ಲಿ ಇಟ್ಕೊಳ್ಳಲಿಲ್ಲ. ನನ್ನ ಅತ್ತಿಗೆ ಪದ್ಮಲತಾ ಮತ್ತು ಮಾವನವರಾದ ಡಾಕ್ಟರ್ ನಿರಂಜನ್ ಎಲ್ಲರೂ ನನಗೆ ಜಿನಭಜನೆಯ ಬಗ್ಗೆ ಬಹಳ ಪ್ರೋತ್ಸಾಹ ಕೊಟ್ಟವರು. ಧಾರವಾಡದಲ್ಲಿ ಹೋದ ವರ್ಷ ನಾನು ಊಹಿಸಿದ್ದಕ್ಕಿಂತ ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಮುಖ್ಯ ಪ್ರೋತ್ಸಾಹ ಕೊಟ್ಟವರು ಮೊದಲು ಜಗದ್ಗುರುಗಳಾದ ಶ್ರವಣಬೆಳಗೊಳದ ಸ್ವಾಮೀಜಿಯವರು ಹಾಗೂ ಹುಮ್ಮುಚ್ಚ ಶ್ರೀಗಳು, ಅವರಲ್ಲಿ ನಾನು ಆಶೀರ್ವಾದ ಬೇಡಿಕೊಳ್ತಾ ಇದ್ದೇನೆ. ಹಾಗೆ ಎ ಆರ್ ನಿರ್ಮಲ್ ಕುಮಾರ್, ವಿಲಾಸ್, ಪ್ರೇಮಾ ಸುಖಾನಂದ್, ಉದಯ್ ಪಾಟೀಲ್, ಜೀತು, ಅನಿತಾ, ಮತ್ತೆ ಇವರು ನಮ್ಮ ಯುವ ಅಜಿತ್, ಇವತ್ತಿನ ಎಲ್ಲರ ಹಿಂದಿನ ಕಾರಣ ಅವರು ನನ್ಗೆ ಗೊತ್ತಿದೆ ಈಗ ನೋಡುವಾಗ ನನ್ಗೆ ಆಗ್ತಾ ಇದೆ. ಅದರಿಂದ ಯೂತ್ ಜಿನೇಂದ್ರ ಮತ್ತೆ ವೈಶಾಲಿ ಹಾಗೂ 6 ವಿಭಾಗದ ಮುಖ್ಯಸ್ಥರು, ಇವರ ತುಂಬಾ ಜನರ ಹೆಸರಿದೆ, ಆದ್ರೆ ಹೇಳ್ಕೊಂಡು ಹೋದ್ರೆ ತುಂಬಾ ಜನ ಆಗ್ತಾರೆ ಅಲ್ಲ. ಎಲ್ಲಕ್ಕಿಂತ ಮುಖ್ಯವಾದವರು ಪಾರ್ಟಿಸಿಪೆಂಟ್, ಮಿಲನೇತರರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನನಗೆ ಮನಸ್ಸಿತ್ತು. ಇಡೀ ಸಮಾಜಕ್ಕಾಗಿ ಇದು ಮಾಡಿದ್ರಿಂದ ಅವರೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಈ ನೀವು ಏನು ನನಗೆ ಗೌರವ ಕೊಟ್ಟಿರಿ ಅದೆಲ್ಲ ನನ್ಗಲ್ಲ ಅವರಿಗೆ ಅಂತ ತಿಳಿದಿದ್ದೇನೆ. ನನ್ನ ಮಕ್ಕಳು ಕೂಡ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಶ್ರೇಯಸ್, ನನ್ನ ಮೊದಲ ಬೆಂಗಳೂರಿನ ಭಜನಾ ಕಾರ್ಯಕ್ರಮ ಬಂದಾಗ ಮನೆಗೆ ಬಂದ ಕೂಡಲೇ ಒಂದು ಹೂವಿನ ಗುಚ್ಛ ಕೊಟ್ಟು ನನ್ನನ್ನು ಸ್ವಾಗತಿಸಿದ. ಇದು ನನಗೆ ಕೆಲಸ ಮಾಡಲಿಕ್ಕೆ ಧೈರ್ಯ ಮತ್ತು ಪ್ರೋತ್ಸಾಹ ಪ್ರೇರೇಪಿಸಿತು. ಅದನ್ನು ನಾನು ಮರೆಯುವ ಹಾಗಿಲ್ಲ. ಶ್ರದ್ಧಾ ಇದರಲ್ಲಿ ಹೆಚ್ಚಿನ ಕೆಲಸ ಮಾಡಿ ಎಲ್ಲದಕ್ಕೂ ನನ್ನ ಬೆನ್ನ ಹಿಂದೆ ನಿಂತು ನನಗಿಂತ ಜಾಸ್ತಿ ಕೆಲಸ ಮಾಡಿದ್ದಾಳೆ. ಹಾಗೆ ಅಕ್ಕ ಸುಪ್ರಿಯ ಎಲ್ಲಾ ಕಾರ್ಯಕ್ರಮಗಳಿಗೂ ಬಂದು ಸಲಹೆ ಕೊಟ್ಟು ಧೈರ್ಯದಿಂದ ನನ್ನನ್ನು ಈ ಕೆಲಸ ಮಾಡುವಂತೆ ಮಾಡಿದ್ದಾರೆ. ಹಾಗೆ ಮುನಿಶ್ರೀ ಏನಂದ್ರೆ, ಎಲ್ಲರೂ ನನ್ನ ಮುನಿಗಳ ಸೇವೆ ಬಗ್ಗೆ ಹೇಳಿದ್ರು. ತರುಣ್ ಸಾಗರ್ ಮಹಾರಾಜರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸುರೇಂದ್ರ ಕುಮಾರ್ ಅವರೊಟ್ಟಿಗಿದ್ರು. ನಾನು ಹಿಂದಿ ಬರುವುದಿಲ್ಲ ಅಂತ ಸ್ವಲ್ಪ ಹಿಂದೆ ಹಿಂದೆ ನಿಲ್ತಾ ಇದ್ದೆ. ನನಗೆ ಒಂದು ಚೂರು ಹೆದರಿಕೆ ಸಹ ಅವ್ರ ಹತ್ರ ಹೋದ್ರೆ ಮಾತಾಡ್ಬೇಕು ಅಂತ. ಹಾಗೆ ನಾನು ಬರೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಇವ್ರು ಹೇಳ್ತಾ ಇದ್ರು, ಇಲ್ಲ ಅಲ್ಲಿ ಮುನಿಗಳು ನಿನ್ನನ್ನು ಕೇಳ್ತಾ ಇದ್ದಾರೆ, ನೀನು ನನ್ನೊಟ್ಟಿಗೆ ಬರಲೇಬೇಕು ಅಂತ. ಹಾಗೆ ಹೋಗಿ ಚೌಕದ ಒಂದು ಏನೋ ಜವಾಬ್ದಾರಿ ನನಗೆ ವಹಿಸಿದ್ರು. ಹಾಗೆ ಅಕ್ಕನವರನ್ನೆಲ್ಲ ನೋಡಿ ಮುಂಚೆ ಗೊತ್ತಿತ್ತು ನನಗೆ. ಆದ್ರೆ ಇವರಿಗೆ ಅಮ್ಮನ ಹಾಗೆ ಮುನಿಗಳ ಮೇಲೆ, ಅವ್ರ ಅಮ್ಮನ ಹಾಗೆ ಬಹಳ ಭಕ್ತಿ, ಮುನಿಗಳು ಅಂದ್ರೆ ಆಯ್ತು ಅವರಿಗೆ. ಹಾಗಾಗಿ ನಾನು ಅವರೊಂದಿಗೆ ಚಾತುರ್ಮಾಸದ ಸಮಯದಲ್ಲಿ ತೊಡಗಿಸಿಕೊಂಡೆ. ಇಲ್ಲಿ ನಿರ್ಮಲಮ್ಮ, ಚಕ್ರೇಶ್ವರಿ ಮಹಿಳಾ ಸಮಾಜದ ಎಲ್ಲ ಪದಾಧಿಕಾರಿಗಳನ್ನು ನೆನಪಿಸ್ಕೊಳ್ತೇನೆ. ಹಾಗೆ ಎಲ್ಲ ಮಿಲನ್ ಮೆಂಬರ್ಸ್, ಮೈತ್ರಿಕೂಟದವರು, ಎಚ್ ಎ ಎಲ್ ಪದ್ಮನಾಭ್ ಮತ್ತೆ ಎಚ್ ಎ ಎಲ್ ಸಮಾಜ, ರಾಜ್ಕೀರ್ತಿ, ಕೆಜೆಯ ಜಿತೇಂದ್ರ ಕುಮಾರ್ ಹಾಗೂ ಎಲ್ಲಾ ಪದಾಧಿಕಾರಿಗಳು, ಪ್ರಸನ್ನಯ್ಯನವರು, ತ್ಯಾಗಿ ಸೇವಾ ಸಮಿತಿಯ ವಿಮುಕ್ತ್, ಗುಣಪಾಲ್, ಜಯರಾಜ್, ಮಂಜು, ವೈಭವ್, ವೃಷಭರಾಜ್, ಕುಮಾರಯ್ಯ, ಹೀಗೆ ಅನೇಕ ಮಂದಿ ನನ್ನನ್ನು
ಗೌರವಿಸಿ ಮನಪೂರ್ವಕವಾಗಿ ನನ್ನ ಎಲ್ಲಾ ಕೆಲಸಗಳಿಗೆ ಕೈಜೋಡಿಸಿದ್ದಾರೆ. ಜೈನ್ ಮಲ್ಲನ್ ಎಂಡರ ಎಲ್ಲಾ ವೀರ ವೀರಾಂಗನೆಯರಿಗೆ ನನ್ನ ವಂದನೆಗಳು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ಇದನ್ನು ಉಳಿಸಿಕೊಳ್ಳುವ ಶಕ್ತಿ ದೇವರು ನನಗೆ ಕೊಡಲಿ ಎಂದು ಬೇಡಿಕೊಳ್ಳುತ್ತೇನೆ. ಗಳಿಸಿದ್ದನ್ನು ಉಳಿಸಿಕೊಳ್ಳುವುದು ಬಹಳ ಕಷ್ಟ, ಇನ್ನು ಹೆಚ್ಚು ಸರಿಯಾಗಿ ಹೆಜ್ಜೆ ಇಡಬೇಕಾಗ್ತದೆ. ಈಗೇನು ನಾವು ಕೆಲಸ ಮಾಡಬೇಕು ಅಂತ ಮಾಡಿದ್ದಲ್ಲ, ಹೆಸರಿಗಾಗಿ ಮಾಡಿದ್ದಲ್ಲ, ಒಂದು ಸಮಾಜದ ಸೇವೆ ಮಾಡುವ ತಮ್ಮಷ್ಟಕ್ಕೆ ಅಂತ ಮಾಡಿದ್ದು. ಆದರೆ ನೀವೆಲ್ಲ ನನಗೆ ಇವತ್ತು ನಿಮ್ಮ ಪ್ರೀತಿಯನ್ನು ತೋರಿಸಿದ್ದೀರಿ. ನನ್ನ ಮನೆಯವರಾಗಲಿ, ಭಾವ ಹರ್ಷ, ಡಾಕ್ಟರ್ ನಿರಂಜನ್, ರಾಜೇಂದ್ರ ಮಾವ, ಮತ್ತೆ ಎಲ್ಲ ಹಿರಿಯರಾದ ಕಮಲಾ ಹಂಪನವರಂತೂ ನನಗೆ ಗುಲಾಬಿ ಹೂ ಕೊಟ್ಟು ಅವರ ಸಿಹಿಯಾದ ಮಾತಿನಿಂದ ನನ್ನನ್ನು ಹಾರೈಸಿದ್ದಾರೆ, ಆಶೀರ್ವಾದಿಸಿದ್ದಾರೆ. ಹಾಗೆ ತುಂಬಾ ಜನ ಇವತ್ತು ಯಾರೆಲ್ಲ ಹಾರೈಸಿದ್ದಾರೆ, ಯಾಕಂದ್ರೆ ಈಗಲೇ ತುಂಬಾ ಹೊತ್ತಾಗಿದೆ, ನಾನು ಎಲ್ಲರ ಹೆಸರನ್ನು ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಆದ್ರೆ ಅವರೆಲ್ಲ ನನ್ನ ಮನಸ್ಸಿನಲ್ಲಿದ್ದಾರೆ. ಒಳ್ಳೆ ಅಲ್ಲಿ ಕೆನಡಾದಿಂದ ಧರ್ಮರಾಜ್ ಹಾಡಿದ್ದಾನೆ, ಹಾಗೆ ಯಾರೆಲ್ಲ ಈಗ ಹಾಡಿದ್ದೀರಿ ಅದಂತೂ ಅಭಿನಂದನಾ ಒಂದು ಕಾವ್ಯ ನಮ್ಮನ್ನ ಬಹಳ ಸುಂದರವಾಗಿ ಬಂತು. ಶುರುವಿಗೆ ಹಾಡಿದ ನಾಲ್ಕೈದು ನಮ್ಮ ಒಳ್ಳೆ ಹಾಡುಗಾರ್ತಿಯವರವರು, ಹೆಸರಾಂತ ಹಾಡುಗಾರ್ತಿಯರು, ಅವರು ಸಹ ಸುಂದರವಾಗಿ ಹಾಡಿ ಒಳ್ಳೆ ಒಂದು ಈ ಫಂಕ್ಷನ್ ಗೆ ಕಳೆ ಕೊಟ್ರು. ಹೀಗೆ ಇವರನ್ನೆಲ್ಲ ನಾನು ಪುನೊಮ್ಮೆ ನನ್ನ ವಂದನೆಗಳನ್ನು ಹೇಳುತ್ತಾ ಹಿರಿಯರಿಂದ ಆಶೀರ್ವಾದವನ್ನು ಬಿಡುತ್ತಾ ಹಿರಿಯರಲ್ಲಿ ಅವರ ಪ್ರೋತ್ಸಾಹ ಹೀಗೆ ಇರಲಿ ಎಂದು ಕೃತಜ್ಞತೆ ಹೇಳ್ತಾ ಇದ್ದೇನೆ. ನನ್ಗೆ ಇದು ಸರ್ಪ್ರೈಸ್ ಆಗಿರೋದ್ರಿಂದ ಇದರಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ತುಂಬಾ ಜನ ಇಲ್ಲಿ ಕೆಲಸ ಮಾಡಿದ್ದಾರೆ, ಅವರಿಗೂ ನನ್ನ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಹಾಗೆ KGD ತಂಡದವರಿಗೆ ನನ್ನ ವಂದನೆಗಳು. ಪೂರಣ ವರ್ಮ, ಇವತ್ತು ನೀವೆಲ್ಲ ಇವತ್ತು ಏನು ನೋಡ್ತಾ ಇದ್ದೀರಿ ಈ ಜಾಲತಾಣದಲ್ಲಿ, ಈ ಫಂಕ್ಷನ್ ಅನ್ನು ಸುಂದರವಾಗಿ ಕಾರ್ಯಕ್ರಮವನ್ನು ಮೀಡಿಯಾದ ಮೂಲಕ ನಿಮಗೆಲ್ಲ ತೋರಿಸಿದ ಪೂರಣ್ ವರ್ಮ ಮತ್ತು ಅವನ ಟೀಮಿಗೆ ನನ್ನ ಧನ್ಯವಾದಗಳು. ಹಾಗೆ ಜಿನೇಂದ್ರ ಯೂತ್, ಅವನು ಯೂತ್ ನನ್ನ ಹತ್ರ ತಂದವನೇ ಜಿನೇಂದ್ರ. ಹಾಗೆ ಅವನು ಬಂದ ಮೇಲೆ ಯೂತ್ ಅನ್ನು ಬಿಡಬಾರ್ದು, ಅವನಿಗೆ ಪಾಪ ಏನು ಕೆಲಸ ಮಾಡ್ಬೇಕಾದ್ರೂ ನನ್ನ ಹತ್ರ ಬಂದು ನಾವು ಹೀಗೆ ಮಾಡಿದ್ರೆ ಆಗ್ಬೋದಮ್ಮ ಅಂತ ಬಹಳ ಪ್ರೀತಿಯಿಂದ ಹೇಳ್ತಾನೆ. ಹಾಗೆ ಅವನ ಸಂಗಡಿಗರು ಅವರೆಲ್ಲ ನನ್ಗೆ ಭಜನೆಯಲ್ಲೂ ತುಂಬಾ ಸಹಾಯ ಮಾಡಿದ್ದಾರೆ. ಅಂತೂ ಇದೆಲ್ಲ ನನ್ನೊಬ್ಳಿಂದ ಆಗಿದ್ದಲ್ಲ, ಏನೆಲ್ಲ ನೀವು ಇವತ್ ಹೇಳಿರಿ ಅದನ್ನ ನಾನು ಎಲ್ರಿಗೂ ಇವತ್ ಏನು ಕೃತಜ್ಞತೆ ನನ್ಗೆ ಹೇಳಿದ್ದೀರಿ, ನಾನು ಯಾರು ಶುಭ ಹಾರೈಸಿದ್ದೀರಿ ಅವರಿಗೆ ವಾಪಸ್ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ನನ್ನ ಮನಸ್ಸು ತುಂಬಾ ತುಂಬಿದೆ. ಆದ್ರಿಂದ ಜೈ ಜಿನೇಂದ್ರ, ಯಾರನ್ನು ನಾನು ಮರ್ತಿಲ್ಲ, ಎಲ್ರು ನನ್ನ ಮನಸ್ಸಿನಲ್ಲಿ ಇದ್ದಾರೆ. ಹಾರೈಸಿದವರು ಇಲ್ಲಿ ಬರದೆ ಹಾರೈಸಿದವರು, ಹಿಂದಿನಿಂದ ಹಾರೈಸಿದವರು, ನನ್ನ ಶುಭ ಕೋರಿದ ಅಕ್ಕ ಅಂತೂ ತುಂಬಾ ಚೆನ್ನಾಗಿ ಕೋರಿದ್ದಾರೆ. ಹಾಗೆ ಅಕ್ಕ ಭಾವ, ಸುಪ್ರಿಯಾ, ಮತ್ತೆ ನಿರಂಜನ್ ಮಾವ ಇರ್ಲಿ, ಪದ್ಮಲತಾ ಎಲ್ರಿಗೂ, ಹಾಗೆ ಎಲ್ಲ ಸಮಾಜದ ವೀರ ವೀರಾಂಗನೆಯರಿಗೆ, ಜೈನ್ ಮಿಲನ್ನ ಏನಿದ್ರು ಇದು ಜೈನ್ ಮಿಲನ್ ಮೂಲಕ, ಮೈತ್ರಿಕೂಟದ ಮೂಲಕ, ತ್ಯಾಗಿ ಸೇವಾ ಸಮಿತಿಯ ಮೂಲಕ ನನ್ಗೆ ಇದೆಲ್ಲ ಬಂದದ್ದು. ಅವರಿಗೆಲ್ಲ ಅವರ ಸಹಾಯ ಇಲ್ಲದಿದ್ರೆ ಇದಾಗ್ತಾ ಇರ್ಲಿಲ್ಲ. ಅದರಿಂದ ಅವ್ರಿಗೆ ಇನ್ನೊಮ್ಮೆ ಪ್ರೀತಿಪೂರ್ವಕ ಕೃತಜ್ಞತೆ ಮತ್ತು ಜೈ ಜಿನೇಂದ್ರ. ಈ ಆನ್ಲೈನ್ ಸಹಸ್ರಾಬ್ದಿ ಸಂಭ್ರಮಾಚರಣೆಯ ಕೇಂದ್ರ ಬಿಂದು ಅನಿತಾ ಸುರೇಂದ್ರ ಕುಮಾರ್, ಅದೇ ರೀತಿ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದು ಅವರ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಬಹುಶಃ ನಿಮ್ಮ ಈ ಒಂದು ಸಂಭ್ರಮಾಚರಣೆ ನಿಮ್ಮ ಸೇವೆಯನ್ನ ಪರಿಗಣಿಸಿ ಅಥವಾ ನಿಮ್ಮ ಸಮಾಜದ ಬಗೆಗಿನ ನೀವು ಕೊಟ್ಟಂತ ಕಾಣಿಕೆಯನ್ನ ಸ್ಮರಿಸಿ ಭಾರತೀಯ ಜೈನ್ ಮಿಲನ್ ವಲಯ 8 ಇದು ಆಯೋಜಿಸಿರುವ ಸಹಸ್ರಾಬ್ದಿ ಕಾರ್ಯಕ್ರಮ ಇದು ಆನ್ಲೈನ್ ಮೂಲಕ ಹೊಸ ವೇದಿಕೆ ಮೂಲಕ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸಾಗಿ ಬಂದಿದೆ. ಭಗವಂತ ನಿಮಗೆ ಆಯುರಾರೋಗ್ಯ, ಐಶ್ವರ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ನೀಡಲಿ ಅಂತ ಹೇಳಿ ಇಲ್ಲಿ ಎಲ್ಲರ ಹತ್ರ ಎಲ್ಲ ಸೇರಿರುವ ಎಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಶುಭ ಹಾರೈಕೆಗಳನ್ನ ಹಾರಿಸ್ತಾ ಇದೀಗ ವಿಲಾಸ್ ಪ್ರಸನ್ನನವರ್ ಇವರು ನಮ್ಮ ಜೊತೆ ಇದ್ದು ನೇರ ಸಂಪರ್ಕಕ್ಕೆ ಬಂದು ವಂದನಾರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೈ ಜಿನೇಂದ್ರ, ಜೈ ಜಿನೇಂದ್ರ. ಈ ದಿನ
ಈ ದಿನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಕ್ಕ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರ ಷಷ್ಠಬ್ದಿ ಕಾರ್ಯಕ್ರಮ. ಈ ತಮ್ಗೆಲ್ರಿಗೂ ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿ ಬಂದಿದೆ. ಇದು ವಿಷಮ ಕಾಲ ಆಗಿರೋದ್ರಿಂದ ನಾವು ಯಾರು ಸೇರ್ಕೊಂಡು ಇದನ್ನ ಆಚರಿಸ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕಾಗಿ ನಾವು ಹೀಗೆ ಸೆಪ್ಟೆಂಬರ್ ಅಲ್ಲಿ ಇವ್ರದ್ದು 60ನೇ ಹುಟ್ಟುಹಬ್ಬ ಅಂತ ಗೊತ್ತಾದಾಗ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಕಳಿಸಿದ್ವಿ. ಆಮೇಲೆ ಅನ್ನಿಸ್ತು ನಾವು ಯಾಕೆ ಆನ್ಲೈನ್ ನಲ್ಲೇ ಒಂದು ಆಚರಣೆ ಮಾಡಬಾರ್ದು, ಯಾಕಂದ್ರೆ ಈ ಸಂದರ್ಭ ಕೈ ಕಳ್ಕೊಂಡ್ವಿ ಅಂತಂದ್ರೆ ಮತ್ತೆ ಸಿಗಲ್ಲ, ಸಿಗ್ಬೋದು, ಆದ್ರೂ ಈ ಒಂದು ಸಂದರ್ಭ ಏನಿದೆಯೋ, ಸಮಯ ಏನಿದೆಯೋ, ಈ ಇದಕ್ಕಿರುವಷ್ಟು ವ್ಯಾಲ್ಯೂ ಅವಾಗ ಇರ್ಲಿಕ್ಕಿಲ್ಲ ಅಂತ ಒಂದು ನಮ್ಮ ಭಾವನೆಯಿಂದ ನಾವೆಲ್ಲ ಮಾತಾಡ್ಕೊಂಡು, ಅಜಿತ್ ಅವರು, ನಾವು, ಪುಷ್ಪರಾಜರು, ಎಲ್ರು ನಾವು ಮಾತಾಡ್ಕೊಂಡಾಗ ಆಯ್ತು ಮಾಡೋಣ ಅಂತ ಹೇಳಿದ್ರು. ಸೊ ಹೀಗಾಗಿ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ. ಮೊಟ್ಟ ಮೊದಲನೇದಾಗಿ ಇದನ್ನ ಹಮ್ಮಿಕೊಂಡಾಗ ಯಾವ ರೀತಿ ಮಾಡ್ಬೇಕು, ರೂಪುರೇಷೆ ಏನು ಅಂತ ನಾವೆಲ್ಲ ಮಾತಾಡ್ಕೊಂಡು ಡಿಸೈಡ್ ಮಾಡಿದಾಗ ಆನ್ಲೈನ್ ಝೂಮ್ ನಲ್ಲಿ ನಾವು ಸುಮಾರು 500 ಜನನ ತರ್ಬೋದು. ಆದ್ರೆ 500 ಜನ ಅಂತಂದು ನಾವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಈವನ್ ಒಂದು 20 ಜನ ಮಾತಾಡಿದ್ರು ಕಷ್ಟ ಆಗುತ್ತೆ ಒಬ್ರಾದ್ಮೇಲೆ ಒಬ್ರು ಅದನ್ನ ಮ್ಯಾನೇಜ್ ಮಾಡಕ್ಕೆ. ಅದಕ್ಕೆ ನಾವ್ ಏನ್ ಯೋಚನೆ ಮಾಡಿದ್ವಿ ಅಂತಂದ್ರೆ ಎಲ್ರದ್ದು ವಿಡಿಯೋಗಳನ್ನ ತರಿಸ್ಕೊಂಡು ಅವನ್ನೆಲ್ಲ ನಾವು ರೆಂಡರಿಂಗ್ ಮಾಡಿ, ವಿಡಿಯೋ ಎಡಿಟಿಂಗ್ ಮಾಡಿ ಫ್ಲೋ ನಲ್ಲಿ ಹಾಕೊಂಡು ಇದನ್ ಮಾಡೋಣ ಅಂತ. ಯಾಕಂತಂದ್ರೆ ಸಮಯದ ಅಭಾವ ಪ್ಲಸ್ ಅಲ್ಲಿ ಝೂಮ್ ಮೀಟಿಂಗ್ ನಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಹೀಗಾಗಿ ನಾವು ಜೈನ್ ಮಿಲನ್ ಪದಾಧಿಕಾರಿಗಳಾಯ್ತು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಯ್ತು, ಇವ್ರದೆಲ್ಲ ವಿಡಿಯೋಗಳನ್ನ ನಾನು ಪಡಿತೇನೆ ಅಂತ ವಹಿಸ್ಕೊಂಡೆ. ಅವಾಗ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ನಾನು ಸುಮ್ನೆ ಹೇಳಿರೋದಿಷ್ಟೇ, ನನಗೆ ಈ ತರ ಅನಿತಕ್ಕವ್ರದೊಂದು ಷಷ್ಠಬ್ದಿ ಕಾರ್ಯಕ್ರಮ ಮಾಡ್ತಾ ಇದೀವಿ, ಅದಕ್ಕೆ ತಮ್ದೊಂದು ವಿಡಿಯೋ ಬೇಕು, ಅವ್ರ ಬಗ್ಗೆ ತಮ್ಮ ಅನಿಸಿಕೆ, ತಮ್ಮ ಒಂದು ಇದು ಆರೈಕೆ ಬೇಕು ಅಂತ ಹೇಳಿದಾಗ ಪ್ರತಿಯೊಬ್ರು ಎರಡು ಮಾತಿಲ್ದೇನೆ ತಮ್ಮ ತಮ್ಮ ವಿಡಿಯೋಗಳನ್ನ ಮಾಡಿ ನನಗೆ ಕಳಿಸಿದ್ರು. ಅವನ್ನೆಲ್ಲ ನಾನು ಅಜಿತ್ ಅವರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೆ, ಅವರು ಮುಂದೆ ಟೆಕ್ನಿಕಲ್ ಟೀಮ್ ಅವ್ರಿಗೆ ಕಳಿಸಿ ಅದನ್ನ ರೆಂಡಿಂಗ್ ಮಾಡಿ ಸೇರಿಸಿದ್ರು. ಅದೇ ರೀತಿ ಶ್ರುತಾ ಜಿತೇಶ್ ಅವರಿಗೆ ಕುಟುಂಬದ ವಿಡಿಯೋಗಳನ್ನ ಅಜಿತ್ ಅವರು ವಹಿಸಿದ್ರು ಅಂತ ಅನ್ಕೊಳ್ತೀನಿ. ಅವರು ಅಚ್ಚುಕಟ್ಟಾಗಿ ಕುಟುಂಬದವ್ರ ಎಲ್ಲಾ ವಿಡಿಯೋಗಳನ್ನು ಜೋಡಿಸಿ ಕೊಟ್ಟಿದ್ದಾರೆ. ಅವರಿಗೂ ನಾನು ಭಾರತೀಯ ಜೈನ್ ಮಿಲನ್ ವಲಯ 8 ಮೂಲಕ ವಂದನೆಗಳನ್ನ ಹೇಳ್ತೇನೆ. ಹೀಗೆ ಈ ವಿಡಿಯೋಗಳದ್ದು ಎಲ್ಲ ಆದ್ಮೇಲೆ ಹಾಡು ಮಧ್ಯೆ ಒಂದು ಕಾವ್ಯ ನಮನ ಹಾಡು ಬಂತು. ಅವಾಗ ಅಜಿತ್ ಅವರು ಇದು ಒಂದು ಹಾಡು ಮಾಡ್ತಾ ಇದೀವಿ ನಾವು, ಇದಕ್ಕೊಂದಿಷ್ಟು ಲಿಪ್ ಮೂಮೆಂಟ್ ಅಥವಾ ನಿಮ್ದು ಹಾಡು ಇರ್ಬೇಕು ಅಂತ ಹೇಳಿದಾಗ ನನಗೆ ಹಾಡು ಹೇಳಕ್ ಬರಲ್ಲ ಅಂತ ಹೇಳಿದೆ ನಾನು. ನನ್ನ ವಾಯ್ಸ್ ಕೇಳಿದ್ರೆ ಒಂದು ಗಾರ್ಧವ ಧ್ವನಿ ಆಗುತ್ತೆ, ಬೇಡ ಅಂತ ಹೇಳಿದೆ. ಆದ್ರೂ ಅವರು ಇರ್ಲಿ ಬೇಕು ಅಂತ ಹೇಳಿ ಎಲ್ಲರ ಹತ್ರ ಹಾಡು ಹೇಳಿಸಿ ಅದನ್ನ ರೆಂಟ್ರಿಂಗ್ ಮಾಡಿಸಿ ಈ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದಾರೆ. ಅವರಿಗೂ ಅಭಿನಂದನೆಗಳು. ಹಾಗೆ ನೆಕ್ಸ್ಟ್ ಬರೋದಾದ್ರೆ ಕುಟುಂಬ ಸದಸ್ಯರು ಎಲ್ರು ಧರ್ಮಸ್ಥಳದಲ್ಲಿ ಇರ್ಬೋದು ಅಥವಾ ಮೂಡುಬಿದಿರೆನಲ್ಲಿ ಇರ್ಬೋದು ಅಥವಾ ಧಾರವಾಡದಲ್ಲಿ ಇರ್ಬೋದು, ಅವರೆಲ್ಲರೂ ಈ ಒಂದು ಕಾರ್ಯಕ್ರಮನ ವಾಸ್ತವವಾಗಿ ಅವರು ಸೇರ್ಕೊಂಡು ಇದನ್ನ ಆಚರಿಸಕ್ ಆಗದೆ ಇರೋ ತಮ್ಮ ವೇದನೆಯನ್ನು ಹೇಳ್ಕೊಂಡಿದ್ದಾರೆ. ಆದ್ರೆ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡ್ರು ಅವರು ವಿಡಿಯೋ ಮೂಲಕ ನಮ್ಮ ಎಲ್ಲರ ಜೊತೆ ಸೇರ್ಕೊಂಡ್ರು. ಅವ್ರಿಗೆಲ್ರಿಗೂ ನನ್ನ ಭಾರತೀಯ ಜೈನ್ ಮಿಲನ್ ವಲಯ 8 ಪರವಾಗಿ ಅಭಿನಂದನೆಗಳು. ಹಾಗೆ ಈ ದಿನ ಅನೇಕರು ಇನ್ನು ನಿನ್ನೆವರೆಗೂ ಇವತ್ತು ಬೆಳಗ್ಗಿನವರೆಗೂ ನನಗೆ ಸುಮಾರು ಜನ ತಮ್ಮ ಒಂದು ಕವಿತೆ ಬರೆದಿರೋದಾಗಿರ್ಬೋದು ಅಥವಾ ವಿಡಿಯೋಗಳನ್ನಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಶಾಂತಲಾ ಪ್ರಸಾದ್ ಅಂತ ಬೆಂಗಳೂರವರು, ಆಮೇಲೆ ತೇಜಸ್ವಿನಿ ಜೈನ್ ಮೈಸೂರವರು ಕಾವ್ಯ ಬರೆದಿದ್ರು, ಆಮೇಲೆ ಹಾವೇರಿ ಜೈನ್ ಸಮಾಜದವರು, ದಾವಣಗೆರೆ ಜೈನ್ ಸಮಾಜದವರು, ಸುಮಾರಷ್ಟು ಜನ, ಆಲ್ಮೋಸ್ಟ್ ಕರ್ನಾಟಕ ಅಂತ ಹೇಳ್ಬೋದು, ಅವರೆಲ್ಲರೂ ಶುಭ ಹಾರೈಕೆಗಳನ್ನ ಕಳಿಸಿದ್ದಾರೆ. ಅವ್ರಿಗೆಲ್ರಿಗೂ ಭಾರತೀಯ ಜೈನ್ ಮಿಲನ್ ವಲಯ 8 ಪರವಾಗಿ ಧನ್ಯವಾದಗಳು. ಹಾಗೆ ಈ ಇವತ್ತಿನ ಈ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ್ದು ಒಂದು ತ್ರಿವೇಣಿ ಸಂಗಮ ಅಂದ್ರೆ ಝೂಮ್, ಯೂಟ್ಯೂಬ್, ಫೇಸ್ಬುಕ್, ಈ ಮೂರನ್ನು ಸೇರಿಸಿ ತ್ರಿವೇಣಿ ಸಂಗಮ ಮಾಡಿ ಟೆಕ್ನಿಕಲಿ ಸಾಕಷ್ಟು ಕೆಲಸ ಮಾಡಿದವರು, ಅದ್ರ ಲೀಡ್ ತಗೊಂಡವರು ನಮ್ಮ ಪೂರಣ್ ವರ್ಮ ಅವರು. ಮೂಡುಬಿದಿರೆನಲ್ಲಿ ಕುತ್ಕೊಂಡು ಅವ್ರಿಗೆ ಏನ್ ಬೇಕಿತ್ತೋ ಡೀಟೇಲ್ಸ್ ಅಷ್ಟೇ ಕೇಳ್ತಿದ್ರು. ಆ ಡೀಟೇಲ್ಸ್ ಕಳ್ಸಿದ್ರೆ ಸಾಕು, ಮುಂದೆ ನೀಟಾಗಿ ಅಚ್ಚುಕಟ್ಟಾಗಿ ಅದನ್ನ ಮಾಡಿ ನಾನು ಈ ತರ ಮಾಡಿದ್ದೇನೆ, ನೀವು ವೇಟ್ ಮಾಡಿ, ಯಾವುದೇ ನಾವು ಟೆನ್ಷನ್, ಅಜಿತ್ ಅವರು ಸಿಕ್ಕಾಪಟ್ಟೆ ಟೆನ್ಷನ್ ತಗೊಳ್ತಿದ್ರು, ಅವರು ರಾತ್ರಿ ಎಲ್ಲ ಟೆನ್ಷನ್ ತಗೊಂಡ್ರು, ನೀವು ಪೂರಣ್ ಅವ್ರು ಹೇಳೋದು ಒಂದೇ ಮಾತು, ಕೂಲ್ ಆಗಿರಿ ಆಗುತ್ತೆ. ಅವ್ರು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರ ಟೀಮ್ ನಲ್ಲಿ ಇವತ್ತಿನ ನಿರೂಪಕರು ಸುವೀರ್ ಜೈನ್ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ಟೆಕ್ನಿಕಲ್ ಟೀಮಿನ ಸುನೀಲ್ ಹೆಗಡೆ, ಬಸವಾಟಿ, ಬಸವರಾಜ್ ಪಾಟೀಲ್, ರಾಜವರ್ಮ ಜೈನ್, ಅಕ್ಷಯ್ ಜೈನ್ ಹಾಗೂ ಇನ್ನೊಬ್ರು ರೈ ಅಂತ ಇದ್ದಾರೆ. ಇವರೆಲ್ಲರೂ ಆ ಟೀಮ್ ನಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಮುಂದೊಂದ್ ದಿನ ನಮ್ದು ಈ ಕೊರೋನಾ ವಿಷಮ ಸ್ಥಿತಿ ಮುಗಿದ್ಮೇಲೆ ನಾವೆಲ್ಲರೂ ಸೇರ್ಕೊಂಡು ನಾವು ಸುರೇಂದ್ರಣ್ಣ ಅವ್ರಿಗಾಯ್ತು, ಆಮೇಲೆ ಅನಿತಕ್ಕ ಅವ್ರಿಗಾಯ್ತು, ಅವ್ರನ್ನ ಎಲ್ಲರೂ ಸೇರಿಸಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ, ಒಂದು ಒಳ್ಳೆ ಭೋಜನ ಮಾಡೋಣ ಅಂತ ಹೇಳಿ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.
ಧನ್ಯವಾದಗಳು ವಿಲಾಸ್ ಅವರೇ. ಈ ಒಂದು ಸುಂದರ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದಂತ ಬೆಂಗಳೂರು ಹಾಗೂ ಉಜಿರೆ ತಂಡದ ಎಲ್ಲ ಸದಸ್ಯರ ಸಹಕಾರವನ್ನ ಮತ್ತೊಮ್ಮೆ ಹೃದಯ ತುಂಬಿ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಭಾರತೀಯ ಜೈನ್ ಮಿಲನ್ ವಲಯ 8ರ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಅವರ ಸಹಕಾರವನ್ನ ನಾವು ಇಲ್ಲಿ ತುಂಬಾ ಚೆನ್ನಾಗಿ ಸಹಕಾರವನ್ನ ನೀಡಿದ್ದಾರೆ, ಅದನ್ನ ನಾವು ಅಭಿನಂದಿಸ್ತಾ ಇದ್ದೇವೆ. ಈ ರೀತಿಯ ಕಾರ್ಯಕ್ರಮಗಳು ಮುಂದೆ ಕೂಡ ಜೈನ ಸಮಾಜದ ಸಂಘಟನೆಗಾಗಿ ಈ ಸೋಷಿಯಲ್ ಡಿಸ್ಟೆನ್ಸ್ ಇದ್ರೂ ಕೂಡ ಅಂತರ್ಜಾಲದ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ನಾವು ಮತ್ತೆ ಒಟ್ಟಾಗಬಹುದು. ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗಲಿ. ಈ ಕೊರೋನಾ ವಿಷಮಗಳಿಗೆಯಲ್ಲಿ ನಾವೆಲ್ಲರೂ ತುಂಬಾ ಸ್ವಲ್ಪ ಜಾಗೃತೆಯಿಂದ ಮಾಸ್ಕ್ಗಳನ್ನ ಹಾಕಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮಾಡಿ ಅಥವಾ ಸ್ಯಾನಿಟೈಸರ್ ಮೂಲಕ ಕೈಗಳನ್ನು ತೊಳಿತಾ ಇರುವ, ನಾವು ಆರೋಗ್ಯವಾಗಿರುವ ಅಂತ ಹೇಳಿ ಮತ್ತೆ ನಾವು ಇಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇರುವ ಅಂತ ಹೇಳಿ ಈ ಸಂದರ್ಭದಲ್ಲಿ ಆನ್ಲೈನ್ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ.